ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸುಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳಲ್ಲಿ ಸಂಭವಿಸಿರುವಂತಹ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ ಗಮನಿಸಿ ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು ಇರೋದಿಲ್ಲ ಕೇವಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳು ಮಾತ್ರ ಇರುತ್ತವೆ ಉಳಿದಂತಹ ಪ್ರಚಲಿತ ವಿದ್ಯಮಾನಗಳನ್ನು ನೀವು ನಾವು ಕೊಟ್ಟಿರುವಂತಹ ಪಿ ಡಿ ಎಫ್ನಿಂದ ಓದ್ಕೊಳ್ಬೇಕಾಗತ್ತೆ ಆಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಓದಿ ಹೇಳೋದಿಲ್ಲ ಯಾಕಂದರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಆಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಹೇಳೋದಿಲ್ಲ ಕೇವಲ ಪ್ರಮುಖವಾದಂತಹ ವಿವರಣೆ ಸಮೇತ ಇರುವಂತಹ ಪ್ರಶ್ನೋತ್ತರಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡಲಾಗುವುದು ಉಳಿದಂತೆ ಪಿ ಡಿ ಎಫ್ಗಳನ್ನು ಈಗಾಗಲೇ ನಿಮಗೆ ಒದಗಿಸಲಾಗಿದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಎ ಫೋರ್ ಫಾರ್ಮೆಟಲ್ಲಿ ಅಲ್ಲಿ ಒಂದು ಒಂದು ಫಾರ್ಮೆಟ್ ಇದೆ ಆಮೇಲೆ ಇನ್ನೊಂದು ಮೊಬೈಲ್ ರೀಡಿಂಗ್ ಆಗಿ ಯಾರು ಫೋನಲ್ಲಿ ರೀಡ್ ಮಾಡ್ತಾರೋ ಅವರಿಗೋಸ್ಕರ ಒಂದು ಫಾರ್ಮೆಟ್ ಮಾಡಲಾಗಿದೆ ಇದನ್ನು ನೀವು ಪ್ರಿಂಟ್ ಹಾಕ್ಸ್ಬೋದು ಆಮೇಲೆ ಮೊಬೈಲಲ್ಲಿ ಓದೋದನ್ನು ಮೊಬೈಲ್ನಲ್ಲಿ ಓದ್ಕೊಳ್ಬೋದಾಗಿದೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಜಪಾನಿನ ಜನ್ ಗಾರ್ಡನ್ ಮತ್ತು ಕೈಜೆನ್ ಅಕಾಡೆಮಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಯಾವ ನಗರದಲ್ಲಿ ಉದ್ಘಾಟಿಸಿದ್ದಾರೆ ಅಹಮದಾಬಾದ್ನಲ್ಲಿ ಉದ್ಘಾಟಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜನ್ ಗಾರ್ಡನ್ ಹಾಗೂ ಕೈಜೆನ್ ಅಕಾಡೆಮಿಯನ್ನು ಉದ್ಘಾಟಿಸಿದ್ದಾರೆ ಈ ಸೌಲಭ್ಯಗಳು ಭಾರತ ಮತ್ತು ಜಪಾನ್ನ ಜನರು ಮತ್ತು ಸರ್ಕಾರಗಳ ನಡುವೆ ಬೆಳೆಯುತ್ತಿರುವಂತಹ ಸ್ನೇಹ ಮತ್ತು ಸಹಕಾರದ ಸಂಕೇತಗಳಾಗಿವೆ ಅಂತ ಪ್ರಧಾನಿ ಬಿಂಬಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಡಾಕ್ಟರ್ ರಾಜೇಂದ್ರ ಕಿಶೋರ್ ಪಾಂಡ ಅವರಿಗೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ದಿವಂಗತ ಕವಿ ಕುವೆಂಪು ಅವರ ನೆನಪಿಗಾಗಿ ಸ್ಥಾಪಿಸಲಾದ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನ ಎರಡು ಸಾವಿರದ ಇಪ್ಪತ್ತರ ವರ್ಷಕ್ಕೆ ಖ್ಯಾತ ಓಡಿಯಾ ಕವಿ ಡಾಕ್ಟರ್ ರಾಜೇಂದ್ರ ಕಿಶೋರ್ ಪಾಂಡ ಅವರಿಗೆ ನೀಡಲಾಗಿದೆ ಪ್ರತಿಷ್ಠಿತ ಪ್ರಶಸ್ತಿಯು ಐದು ಲಕ್ಷ ರೂಪಾಯಿಗಳ ನಗದನ್ನು ಹೊಂದಿದೆ ಬೆಳ್ಳಿ ಪದಕ ಮತ್ತು ಉಲ್ಲೇಖವನ್ನು ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆಯಾದಂತಹ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್ ಭಾರತದ ಸಂವಿಧಾನದಿಂದ ಗುರುತಿಸಲ್ಪಟ್ಟಂತಹ ಯಾವುದೇ ಭಾಷೆಯಲ್ಲಿ ಕೊಡುಗೆ ನೀಡಿದ ಸಾಧಕರನ್ನು ಗುರುತಿಸಲು ಎರಡು ಸಾವಿರದ ಹದಿಮೂರರಲ್ಲಿ ಈ ರಾಷ್ಟ್ರೀಯ ವಾರ್ಷಿಕ ಸಾಹಿತ್ಯ ಪ್ರಶಸ್ತಿಯನ್ನು ಕುವೆಂಪು ಅವರ ಹೆಸರಿನಲ್ಲಿ ಸ್ಥಾಪಿಸಿದೆ ಯಾರ ಸ್ಮರಣಾರ್ಥ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಬಿ ಸಿ ರಾಯ್ ಅವರ ಸ್ಮರಣಾರ್ಥ ಭಾರತದಲ್ಲಿ ಡಾಕ್ಟರ್ ಬಿ ಸಿ ರಾಯ್ ಅವರ ಜನ್ಮದಿನವಾದ ಜುಲೈ ಒಂದನ್ನು ವೈದ್ಯರ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲು ಆರಂಭಿಸಿತು ಇದು ಅರ್ಥಾತ್ ರಾಯ್ ಅವರ ವಿದ್ವತ್ ಸೇವಾ ಮನೋಭಾವ ಪ್ರಶಂಸುವ ಮತ್ತು ಅವರನ್ನು ಸ್ಮರಿಸಿಕೊಳ್ಳುವಂತಹ ಒಂದು ದಿನವಾಗಿದೆ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಎಂಬುದು ಇವರ ಪೂರ್ಣ ಹೆಸರಾಗಿದೆ ರಾಯ್ ಅವರು ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ವೈದ್ಯರೊಬ್ಬರು ಸಿಎಂ ಆಗಿದ್ದಷ್ಟೇ ಅಲ್ಲ ಭಾರತ ರತ್ನ ಪ್ರಶಸ್ತಿಗೂ ಕೂಡ ಇವರು ಪಾತ್ರರಾಗಿದ್ದರು ಅವರ ಜನ್ಮದಿನ ಮತ್ತು ಮರಣ ಎರಡೂ ಕೂಡ ಜುಲೈ ಒಂದರಂದೇ ಸಂಭವಿಸಿತ್ತು ಈ ದಿನವನ್ನ ವೈದ್ಯರ ಪ್ರಾಮುಖ್ಯತೆಯನ್ನು ಅರಿಯುವ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ ಈ ದಿನದಂದು ರಾಯ್ ಅವರ ಅನುಪಮ ಸೇವೆಯನ್ನು ಸ್ಮರಿಸಲಾಗುತ್ತದೆ ಕರ್ನಾಟಕ ಮೂಲದ ಡಾಕ್ಟರ್ ಜಗದೀಶ್ ಪಿ ಮಾಚಯ್ಯ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ಲಭಿಸಿದೆ ಕೆಳಗಿನ ಯಾವ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಅಕ್ವಾಟಿಕ್ ಕಿಂಗ್ಡಮ್ ಅಥವಾ ಮತ್ಸಾಲಯವನ್ನು ಸ್ಥಾಪಿಸಲಾಗಿದೆ ಬೆಂಗಳೂರು ರೈಲು ನಿಲ್ದಾಣ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ರೈಲುಗಳಿಗಾಗಿ ಕಾಯುವಂತಹ ಪ್ರಯಾಣಿಕರನ್ನು ಆಕರ್ಷಿಸುವ ಉದ್ದೇಶದಿಂದ ನಿಲ್ದಾಣದಲ್ಲಿ ಅಮೆಜಾನ್ ನದಿಯ ಕಲ್ಪನೆಯ ಅಡಿ ಹನ್ನೆರಡು ಅಡಿ ಉದ್ದದ ಸುರಂಗವನ್ನು ನಿರ್ಮಿಸಲಾಗಿದೆ ಈ ಸುರಂಗದೊಳಗೆ ಮತ್ಸಾಗಾರ ಅಥವಾ ಅಕ್ವೇರಿಯಂ ಅನ್ನು ರೂಪಿಸಲಾಗಿದೆ ಸುರಂಗದೊಳಗೆ ಸಾಗುತ್ತಿದ್ದರೆ ಅಮೆಜಾನ್ ನದಿಯೊಳಗೆ ಸಾಗುತ್ತಿರುವ ಮೀನುಗಳನ್ನು ಪ್ರತ್ಯಕ್ಷ ನೋಡ್ತಾ ಇರುವಂತೆ ಭಾಸವಾಗುತ್ತದೆ ಸಾಗರದಲ್ಲಿ ಕಾಣಸಿಗುವ ಮತ್ಸ್ಯ ಪ್ರಭೇದಗಳು ಸಮುದ್ರ ಜೀವಿಗಳ ಮಾದರಿಗಳು ಇಲ್ಲಿ ಲಭ್ಯ ಇವೆ ಈ ಸುರಂಗ ಪ್ರವೇಶಕ್ಕೆ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಭಾರತೀಯ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ನಿಗಮವು ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುರಂಗವನ್ನು ನಿರ್ಮಿಸಿದೆ ರಾಮ್ ವನ್ ಗಮನ್ ಮಾರ್ಗನ್ನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ರಾಮ ಸೀತೆ ಲಕ್ಷ್ಮಣರು ವನವಾಸಕ್ಕೆ ಹೋದರೆಂದು ನಂಬಲಾದಂತಹ ಮಾರ್ಗದಲ್ಲಿ ರಾಮ ವನ ಗಮನ್ ಮಾರ್ಗನ್ನ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯಿಂದ ಚಿತ್ರಕೂಟದವರೆಗೆ ನಿರ್ಮಿಸ್ತಾ ಇದೆ ಇದು ಸುಮಾರು ಎರಡು ನೂರ ಹತ್ತು ಕಿಲೋಮೀಟರ್ ಉದ್ದದ ಯೋಜನೆಯಾಗಿದೆ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಸುದ್ದಿಯಲ್ಲಿರುವ ಡಿ ಫೋರ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಡ್ರೋನ್ ಪ್ರತಿ ದಾಳಿ ದೇಶದ ಭದ್ರತೆಗೆ ಬೆದರಿಕೆ ಒಡ್ಡುವಂತಹ ಡ್ರೋನ್ ದಾಳಿಗಳ ದಾಳಿಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಲು ಫೋರ್ ತಂತ್ರಜ್ಞಾನವನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದೆ ಫೋರ್ ವ್ಯವಸ್ಥೆಯು ನಾಲ್ಕು ಕಿಲೋಮೀಟರ್ ಮೇಲೆ ಹಾರಾಡುವಂತಹ ಡ್ರೋನ್ಗಳನ್ನು ಪತ್ತೆ ಹಚ್ಚುವ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಲವು ಸೆನ್ಸಾರ್ಗಳು ಡ್ರೋನ್ಗಳನ್ನು ಹೊಡೆದುರುಳಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಅತಿ ಸಣ್ಣ ಡ್ರೋನ್ಗಳ ಹಾರ್ಡ್ವೇರ್ ಹಾಳು ಮಾಡಿ ಅವುಗಳನ್ನು ನಿಷ್ಕ್ರಿಯಗೊಳಿಸುವಂತಹ ದಕ್ಷತೆಯನ್ನು ಈ ಒಂದು ತಂತ್ರಜ್ಞಾನ ಹೊಂದಿದೆ ಇತ್ತೀಚೆಗೆ ಸರಳ ಪಿಂಚಣಿ ಯೋಜನೆಯನ್ನು ಯಾವ ಸಂಸ್ಥೆ ಆರಂಭಿಸಿದೆ ಎಲ್ ಐ ಸಿ ಸರಳ ಪಿಂಚಣಿ ಯೋಜನೆಯನ್ನು ಭಾರತೀಯ ಜೀವ ವಿಮಾ ನಿಗಮವು ಜುಲೈ ಒಂದರಂದು ಆರಂಭಿಸಿದೆ ಮಲೇರಿಯಾ ಮುಕ್ತ ರಾಷ್ಟ್ರ ಎಂದು ಡಬ್ಲ್ಯೂ ಎಚ್ಒನಿಂದ ಘೋಷಿಸಲ್ಪಟ್ಟ ಏಷ್ಯಾದ ಎರಡನೇ ದೇಶ ಯಾವುದು ಚೀನಾ ದೇಶ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಂದು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಡಬ್ಲ್ಯೂ ಎಚ್ಒ ಚೀನಾವನ್ನು ಅಧಿಕೃತವಾಗಿ ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀಲಂಕಾ ಮಲೇರಿಯಾ ಮುಕ್ತ ದೇಶ ಎಂದು ಘೋಷಿಸಲ್ಪಟ್ಟ ನಂತರ ಏಷ್ಯಾ ಪೆಸಿಫಿಕ್ ಪ್ರದೇಶದ ಎರಡನೇ ದೇಶವಾಗಿ ಚೀನಾ ಹೊರಹೊಮ್ಮಿದೆ ಚೀನಾ ಈಗ ಸತತ ನಾಲ್ಕು ವರ್ಷಗಳ ಕಾಲ ಮಲೇರಿಯಾ ಶೂನ್ಯ ಪ್ರಕರಣಗಳನ್ನು ಕಾಯ್ದುಕೊಂಡಿದೆ ಕಲ್ಪನಾ ಚಾವ್ಲಾ ಬಳಿಕ ಬಾಹ್ಯಾಕಾಶ ಯಾನಕ್ಕೆ ಸಜ್ಜಾದ ಭಾರತ ಮೂಲದ ಎರಡನೇ ಮಹಿಳೆಯರು ಸಿರಿಷಾ ಬಾಂಡ್ಲಾ ಕಲ್ಪನಾ ಚಾವ್ಲಾ ಬಳಿಕ ಮತ್ತೊಬ್ಬ ಭಾರತೀಯ ಮೂಲದ ಮಹಿಳಾ ಗಗನಯಾತ್ರಿ ಅಂತರಿಕ್ಷ ಪ್ರಯಾಣ ಬೆಳೆಸಲು ಸಜ್ಜಾಗಿದ್ದಾರೆ ಆಂಧ್ರ ಪ್ರದೇಶದ ಗುಂಟೂರು ಮೂಲದ ಸಿರಿಷಾ ಬಾಂಡ್ಲಾ ಈಗ ಅಂತರಿಕ್ಷ ಯಾನಕ್ಕೆ ಮುಂದಾಗಿರುವಂತಹ ಭಾರತ ಮೂಲದ ಎರಡನೇ ಮಹಿಳೆಯಾಗಿದ್ದು ಬಾಹ್ಯಾಕಾಶದಲ್ಲಿ ಹಾರಾಟ ನಡೆಸಲಿರುವಂತಹ ನಾಲ್ಕನೇ ಮಹಿಳಾ ಗಗನಯಾತ್ರಿ ಕೂಡ ಇವರಾಗಿದ್ದಾರೆ ವರ್ಜಿನ್ ಗ್ಯಾಲಾಕ್ಟಿಕ್ನ ವಿ ಎಸ್ ಎಸ್ ಯೂನಿಟಿ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸ್ತಾ ಇರುವಂತಹ ಆರು ಜನರಲ್ಲಿ ಶಿರೀಷಾ ಕೂಡ ಒಬ್ಬರಾಗಿದ್ದಾರೆ ಇದೇ ಜುಲೈ ಹನ್ನೊಂದರಂದು ನ್ಯೂ ಮೆಕ್ಸಿಕೋದಿಂದ ಈ ಗಗನಯಾತ್ರೆಗಳು ನಭಕ್ಕೆ ಹೋಗಿ ಸಕ್ಸಸ್ಫುಲಿ ವಾಪಸ್ ಭೂಮಿಗೆ ಬಂದಿದ್ದಾರೆ ಈ ಕೆಳಗಿನ ಯಾವ ಭಾರತೀಯ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ದರ್ಬಾರ್ ಸ್ಥಳಾಂತರವನ್ನು ರದ್ದುಪಡಿಸಿದೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ನೂರ ನಲವತ್ತೊಂಬತ್ತು ವರ್ಷಗಳಷ್ಟು ಹಳೆಯದಾದ ದರ್ಬಾರ್ ಸ್ಥಳಾಂತರ ಪದ್ಧತಿಯನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ರದ್ದುಪಡಿಸಿದ್ದಾರೆ ಏನಿದು ದರ್ಬಾರ್ ಸ್ಥಳಾಂತರ ಅಂದರೆ ಈ ಪದ್ಧತಿಯಲ್ಲಿ ಸರ್ಕಾರವು ಬೇಸಿಗೆಯಲ್ಲಿ ಶ್ರೀನಗರ ಚಳಿಗಾಲದಲ್ಲಿ ಜಮ್ಮುವಿನಲ್ಲಿ ಒಂದು ಆಡಳಿತವನ್ನು ನಡೆಸ್ತಾಯಿತ್ತು ಇದರಿಂದ ಆರು ತಿಂಗಳಿಗೊಮ್ಮೆ ಸಚಿವಾಲಯದ ಸಿಬ್ಬಂದಿಯನ್ನು ಸ್ಥಳಾಂತರ ಮಾಡಬೇಕಿತ್ತು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ನಷ್ಟ ಪ್ರತಿ ವರ್ಷ ಆಗ್ತಾ ಇತ್ತು ಇನ್ಮುಂದೆ ವರ್ಷದ ಹನ್ನೆರಡು ತಿಂಗಳು ಕೂಡ ಶ್ರೀನಗರ ಮತ್ತು ಜಮ್ಮುವಿನಲ್ಲಿ ಆಡಳಿತಗಳು ನಡೆಯಲಿವೆ ಇತ್ತೀಚೆಗೆ ಕರ್ನಾಟಕದ ತುಮಕೂರಿನಲ್ಲಿ ಪತ್ತೆಯಾದ ಪ್ರಾಕಿಸ್ಟಲ್ಮಾ ತುಮಕೂರೆನ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಇದೊಂದು ಸಸ್ಯ ಆಗಿದೆ ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಹೊಸ ಪ್ರಭೇದದ ಸಸ್ಯ ಕಂಡುಬಂದಿದೆ ಈ ಸಸ್ಯಕ್ಕೆ ತುಮಕೂರು ಜಿಲ್ಲೆಯ ಸ್ಮರಣಾರ್ಥ ಬ್ರಾಕಿಸ್ಟೆಲ್ಮಾ ತುಮಕೂರೆನ್ಸ್ ಎಂದು ನಾಮಕರಣ ಮಾಡಲಾಗಿದೆ ಭಾರತದಲ್ಲಿ ಸಿಗುವ ಮೂವತ್ಮೂರು ಬ್ರಾಕಿಸ್ಟೆಲ್ಮಾ ಪ್ರಭೇದಗಳ ಪೈಕಿ ಏಳು ಪ್ರಭೇದಗಳು ಕರ್ನಾಟಕದಲ್ಲಿ ಪತ್ತೆಯಾಗಿವೆ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಯಾರು ಮಿಥಾಲಿ ರಾಜ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಪರ ಸುದೀರ್ಘಾವಧಿಯ ಸೇವೆ ಸಲ್ಲಿಸಿರುವ ಅನುಭವಿ ಮಹಿಳಾ ಬ್ಯಾಟರ್ ಮಿಥಾಲಿ ರಾಜ್ ಇದೀಗ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರ್ತಿ ಎಂಬ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಇದರೊಂದಿಗೆ ಮಿಥಾಲಿ ರಾಜ್ ಅವರು ಸಚಿನ್ ತೆಂಡೂಲ್ಕರ್ ಅವರ ಸಾಲಿಗೆ ಸೇರಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಪುರುಷರ ಕ್ರಿಕೆಟ್ನಲ್ಲಿ ಸಚಿನ್ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಆಗಿದ್ದು ಇದೀಗ ಮಿಥಾಲಿ ರಾಜ್ ಭಾರತ ತಂಡಕ್ಕೆ ಮಹಿಳಾ ಕ್ರಿಕೆಟ್ನಲ್ಲೂ ಕೂಡ ಈ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಶಾರ್ಲೆಟ್ ಎಡ್ವರ್ಡ್ಸ್ ಇವರ ದಾಖಲೆಯನ್ನು ಮುರಿದಿರುವಂತಹ ಮಿಥಾಲಿ ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲಿ ಗರಿಷ್ಠ ರನ್ ಗಳಿಸಿದ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಅಮೆಜಾನ್ ಕಂಪನಿಯ ಹೊಸ ಸಿಇಒ ಯಾರು ಆ್ಯಂಡಿ ಜಸ್ಸಿ ಅಮೇಜಾನ್ ಇ ಕಾಮರ್ಸ್ ಸಂಸ್ಥೆಯ ಸಿಇಒ ಸ್ಥಾನಕ್ಕೆ ಜಫ್ ಬೆಜೋಸ್ ರಾಜೀನಾಮೆ ನೀಡಲಿದ್ದು ಆ್ಯಂಡಿ ಜಸ್ಸಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ ಜಫ್ ಬೆಜೋಸ್ ಅವರು ಮುಂದೆ ತಮ್ಮ ಆದ್ಯತೆ ಗಮನವನ್ನು ಖಾಸಗಿ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಾಮಾಜಿಕ ಕೆಲಸಗಳು ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಮುಂದುವರಿಸಲು ನಿರ್ಧರಿಸಿದ್ದಾರೆ ಅವರು ಅಮೆಜಾನ್ ಸಿಇಒ ಹುದ್ದೆಯನ್ನು ತೊರೆದರೂ ಕೂಡ ಅಮೆಝಾನ್ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ ಅಮೆಝಾನ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸ್ಥಾಪಕರು ಜಫ್ ಬೆಜೋಝು ಕೇಂದ್ರ ಕಚೇರಿರುವುದು ವಾಷಿಂಗ್ಟನ್ ಡಿಸಿಯಲ್ಲಿ ಮಾತೃಭಾಷೆ ಶಿಕ್ಷಣ ಕಲಿಕೆಯಲ್ಲಿ ದಕ್ಷಿಣ ಭಾರತದ ಈ ಕೆಳಗಿನ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಕ್ಕಳು ಮಾತೃಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಶೇಕಡಾ ಐವತ್ ಮೂರು ಪಾಯಿಂಟ್ ಐದರಷ್ಟು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಕಲಿತಾ ಇದ್ರೆ ಶೇಕಡ ನಲವತ್ತೆರಡು ಪಾಯಿಂಟ್ ಎರಡು ಮಕ್ಕಳು ಎರಡರಷ್ಟು ಮಕ್ಕಳು ಇಂಗ್ಲಿಷ್ನಲ್ಲಿ ಕಲಿತಾ ಇದ್ದಾರೆ ಅಂತ ಯು ಡಿ ಎಸ್ಸಿ ಅಂದರೆ ಶಿಕ್ಷಣಕ್ಕಾಗಿ ಏಕೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆ ವ್ಯವಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಕೇರಳ ಸರ್ಕಾರದ ಯೋಜನೆಯಾದ ಸುಭಿಕ್ಷಾ ಕೇರಳಂ ಯಾವುದಕ್ಕೆ ಸಂಬಂಧಿಸಿದೆ ಬಂಜರು ಭೂಮಿಯಿಂದ ಕೃಷಿ ಭೂಮಿಯನ್ನಾಗಿ ಮಾಡುವುದು ಇತ್ತೀಚೆಗೆ ಕೇರಳ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಸುಭಿಕ್ಷಾ ಕೇರಳಂ ಯೋಜನೆಯ ಅನುಷ್ಠಾನದಲ್ಲಿ ಕಾಸರಗೋಡು ಜಿಲ್ಲೆಯು ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿದೆ ಇದು ಬಂಜರು ಭೂಮಿಯನ್ನ ಕೃಷಿ ಯೋಗ್ಯ ಭೂಮಿಯಾಗಿ ಮಾರ್ಪಡಿಸುವಂತಹ ಒಂದು ಯೋಜನೆಯಾಗಿದೆ ಯಾವುದು ಕೇರಳದ ಸುಭಿಕ್ಷಾ ಕೇರಳಂ ಅಮೃತ ಸಿರಿ ಯೋಜನೆ ಜಾರಿಗೊಳಿಸಿದಂತಹ ರಾಜ್ಯ ಯಾವುದು ಕರ್ನಾಟಕ ರಾಜ್ಯ ವೀರ ಮರಣ ಹೊಂದಿದ ಯೋಧರ ಪತ್ನಿ ದೇವದಾಸಿಯರು ಶವ ಸಂಸ್ಕಾರ ಕಾರ್ಮಿಕರು ಹಾಗೂ ವಿಧವೆಯರ ಆರ್ಥಿಕ ಅಭಿವೃದ್ಧಿಗಾಗಿ ಉತ್ಕೃಷ್ಟ ತಳಿಯ ಹಸುವಿನ ಕರುಗಳನ್ನು ಕಡಿಮೆ ದರದಲ್ಲಿ ನೀಡುವಂತಹ ಅಮೃತ ಸಿರಿ ಯೋಜನೆಯನ್ನ ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆ ಜಾರಿ ಮಾಡಿದೆ ಕೊರೋನಾದಿಂದ ಚೇತರಿಸಿಕೊಂಡ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಕಾಯಿಲೆ ಯಾವುದು ಮಿಸ್ ಸಿ ಕೊರೋನಾ ಸೋಂಕಿನಿಂದ ಗುಣಮುಖವಾದ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಮಲ್ಟಿಸಿಸ್ಟಂ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಥವಾ ಮಿಸ್ ಸಿ ಕಾಯಿಲೆಗೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಇಬ್ಬರು ಮಕ್ಕಳು ಮೃತಪಟ್ಟಿರುವ ಘಟನೆಗಳು ವರದಿಯಾಗಿವೆ ಜ್ವರ ವಾಂತಿ ಕೈಕಾಲು ಊತ ಜೋರಾಗಿ ಉಸಿರಾಡುವುದು ತುಟಿ ನಾಲಿಗೆ ಕೆಂಪಾಗುವುದು ಈ ರೋಗದ ಲಕ್ಷಣಗಳಾಗಿವೆ ಮಾರ್ಕಂಡೇಯ ನದಿಯು ಯಾವ ನದಿಯ ಉಪನದಿಯಾಗಿದೆ ಪೊನ್ನಯ್ಯಾರ್ ರ ಕರ್ನಾಟಕದಲ್ಲಿ ದಕ್ಷಿಣ ಪಿನಾಕಿನಿ ಎಂದು ಕರೆಯಲ್ಪಡುವಂತಹ ಪೊನ್ನಯ್ಯಾರ್ ನದಿಯ ಉಪನದಿಯಾದ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಕರ್ನಾಟಕ ಪಾಯಿಂಟ್ ಐದು ಟಿ ಸಾಮರ್ಥ್ಯದ ಡ್ಯಾಂ ನಿರ್ಮಿಸಿರುವುದಕ್ಕೆ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಉಗಮವಾದಂತಹ ಮಾರ್ಕಂಡೇಯ ನದಿ ಕರ್ನಾಟಕದ ಕೋಲಾರ ಹೊಸಕೋಟೆ ಕಾಡುಗೋಡಿ ಬಾಗಲೂರು ಹಸೂರಿನ ಮೂಲಕ ಹರಿದು ತಮಿಳುನಾಡಿನ ಪೊನ್ನಯ್ಯಾರ್ ನದಿಯನ್ನು ಸೇರುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದವರು ಯಾರು ಮ್ಯಾಕ್ಸ್ ವರ್ಸ್ಟಪ್ಪೆನ್ ಎರಡು ಸಾವಿರದ ಇಪ್ಪತ್ತೊಂದರ ಫಾರ್ಮುಲಾ ಒನ್ ಆಸ್ಟ್ರಿಯನ್ ಗ್ರ್ಯಾಂಡ್ ರೆಡ್ ರೆಡ್ಬೂಲ್ ತಂಡದ ಮ್ಯಾಕ್ಸ್ ವರ್ಸ್ಟಪ್ಪನ್ ಗೆದ್ದಿದ್ದಾರೆ ಬೆಂಗಳೂರು ಕಾರವಾರ ಬೆಂಗಳೂರು ಮಾರ್ಗದ ರೈಲಿಗೆ ಇಡಲಾದಂತಹ ಹೆಸರೇನು ಪಂಚಗಂಗಾ ಎಕ್ಸ್ಪ್ರೆಸ್ ಕೇಂದ್ರ ರೈಲ್ವೆ ಸಚಿವಾಲಯವು ರೈಲು ನಂಬರ್ ಆಗಿರುವಂತಹ ಒಂದು ಆರು ಐದು ಒಂಬತ್ತು ಐದು ಒಂದು ಆರು ಐದು ಒಂಬತ್ತು ಆರು ಬೆಂಗಳೂರು ಕಾರವಾರ ಬೆಂಗಳೂರು ವಯ ಪಡೀಲ್ ಬೈಪಾಸ್ ಸೂಪರ್ ಫಾಸ್ಟ್ ರೈಲಿಗೆ ಪಂಚಗಂಗಾ ಎಕ್ಸ್ಪ್ರೆಸ್ ಎಂದು ಹೆಸರಿಡುವುದಾಗಿ ತಿಳಿಸಿದೆ ಉಡುಪಿ ಜಿಲ್ಲೆಯ ಐದು ಪ್ರಮುಖ ಪುಣ್ಯ ನದಿಗಳು ಸಂಗಮಿಸಿ ಸೃಷ್ಟಿಯಾಗುವಂತಹ ಪಂಚಗಂಗಾವಳಿ ನದಿಯ ಹೆಸರನ್ನು ಆಧರಿಸಿ ಪಂಚಗಂಗಾ ಎಕ್ಸ್ಪ್ರೆಸ್ ಎಂಬ ಹೆಸರನ್ನು ಆರಿಸಲಾಗಿದ್ದು ಬೆಂಗಳೂರು ಹಾಗೂ ಕಾರವಾರ ನಡುವಿನ ನೂತನ ರೈಲು ನೂತನ ರೈಲು ಈ ಹೆಸರಿನಲ್ಲಿ ಸಂಚಾರ ಮಾಡಲಿದೆ ಭಾರತದಲ್ಲಿ ತುರ್ತು ಬಳಕೆ ಪರವಾನಿಗೆ ಪಡೆಯಲಿರುವಂತಹ ಮೊದಲ ಎಂ ಆರ್ ಎನ್ ಎ ಲಸಿಕೆ ಯಾವುದು ಮಾಡೆರ್ನ ಎಂ ಆರ್ ಎನ್ ಎ ಒನ್ ಟು ಸೆವೆನ್ ತ್ರೀ ಕೋವಿಡ್ ಮೂರನೇ ಅಲೆ ಎದುರಿಸಲು ಸನ್ನದ್ಧವಾಗುತ್ತಿರುವ ಭಾರತಕ್ಕೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಿದೆ ಅಮೆರಿಕದ ಮಾಡೆರ್ನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಕೋವಿಡ್ ಲಸಿಕೆಯನ್ನು ನಿಯಂತ್ರಿತ ತುರ್ತು ಬಳಕೆ ನಿಯಮದ ಅಡಿ ಭಾರತಕ್ಕೆ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ ಮುಂಬೈ ಮೂಲದ ಸಿಪ್ಲಾ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗೆ ಭಾರತೀಯ ಔಷಧ ನಿಯಂತ್ರಣ ಸಂಸ್ಥೆ ಮಾಡೆರ್ನಾ ಲಸಿಕೆಯನ್ನು ಆಮದು ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿದೆ ಇದರೊಂದಿಗೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಮತ್ತು ಸ್ಪುಟ್ನಿಕ್ ಬಳಿಕ ಭಾರತಕ್ಕೆ ನಾಲ್ಕನೇ ಲಸಿಕೆ ಲಭ್ಯವಾದಂತಾಗಿದೆ ಬುಲೆಟಿನ್ ಹೆಸರಿನ ಪ್ರಕಾಶನ ಮತ್ತು ಚಂದಾದಾರಿಕೆ ಟೂಲ್ಗಳನ್ನು ಯಾವ ಸೋಷಿಯಲ್ ಮೀಡಿಯಾ ಕಂಪನಿ ಪ್ರಾರಂಭಿಸಿದೆ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ದೈತ್ಯ ಫೇಸ್ಬುಕ್ ಸ್ವತಂತ್ರ ಬರಹಗಾರರನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಬುಲೆಟಿನ್ ಹೆಸರಿನ ಪ್ರಕಾಶನ ಮತ್ತು ಚಂದಾದಾರಿಕೆ ಪರಿಕರಗಳ ಗುಂಪನ್ನ ಪ್ರಕಟಿಸಿದೆ ವಿಷಯ ರಚನೆ ಹಣ ಮತ್ತು ಪ್ರೇಕ್ಷಕರ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿದ ಬೆಂಬಲವನ್ನ ಇದು ಒಳಗೊಂಡಿರುತ್ತದೆ ಕರ್ನಾಟಕದ ನೂತನ ರಾಜ್ಯಪಾಲ ಯಾರು ಥಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರು ನೇಮಕವಾಗಿದ್ದಾರೆ ಕರ್ನಾಟಕ ಸೇರಿದಂತೆ ಎಂಟು ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ ಮಾಡಲಾಗಿದ್ದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ನೇಮಕಾತಿಯ ಆದೇಶವನ್ನು ಮಾಡಿದ್ದಾರೆ ಈ ಮೂಲಕ ಕರ್ನಾಟಕ ರಾಜ್ಯದ ಹತ್ತೊಂಬತ್ತನೇ ರಾಜ್ಯಪಾಲರಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಫ್ಲಿಪ್ಕಾರ್ಟ್ ಕಂಪನಿಯು ಪೇ ಆನ್ ಡೆಲಿವರಿ ಸೇವೆಗಾಗಿ ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಪೋನ್ಪೇ ಫ್ಲಿಪ್ಕಾರ್ಟ್ ಕಂಪನಿಯು ಆನ್ಲೈನ್ ಪೇಮೆಂಟ್ಗಳಿಗಾಗಿ ಫೋನ್ಪೇ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಈ ಒಪ್ಪಂದದಲ್ಲಿ ಆನ್ಲೈನ್ ಆರ್ಡರ್ ಮಾಡಿರುವಂತಹ ಗ್ರಾಹಕರು ಕ್ಯಾಶ್ ಆನ್ ಡೆಲಿವರಿಯನ್ನು ಆಯ್ಕೆ ಮಾಡಿದ್ದರೆ ಗ್ರಾಹಕರ ಮನೆಯ ಬಾಗಿಲಿಗೆ ಡೆಲಿವರಿ ವ್ಯಕ್ತಿ ಬಂದಾಗ ಆತನ ಕೈಗೆ ಕ್ಯಾಶ್ ಕೊಡುವ ಬದಲು ಫೋನ್ಪೇ ಆ್ಯಪ್ನಿಂದ ಕ್ಯೂ ಆರ್ ಕೋಡ್ ಸ್ಕ್ಯಾನನ್ನು ಮಾಡಿ ಆನ್ಲೈನ್ ಹಣ ಸಂದಾಯ ಮಾಡಬಹುದಾಗಿದೆ ಇದರಿಂದ ಈ ಕೋವಿಡ್ ಸಂದರ್ಭದಲ್ಲಿ ಹಣದ ವಿನಿಮಯದ ಬದಲು ಅಂತರ ಕಾಪಾಡಿಕೊಂಡು ಆನ್ಲೈನ್ ಹಣ ಸಂದಾಯ ಮಾಡಬಹುದಾಗಿದೆ ಕರ್ನಾಟಕದ ಯಾವ ನಗರದಲ್ಲಿ ಸ್ಕೂಲ್ ಆಫ್ ಮೈನಿಂಗ್ ಪ್ರಾರಂಭಿಸಲಾಗ್ತಾ ಇದೆ ಬಳ್ಳಾರಿಯಲ್ಲಿ ಪ್ರಾರಂಭಿಸಲಾಗುತ್ತೆ ಗಣಿಗಾರಿಕೆ ನಿರ್ವಹಣೆ ಮಾಲೀಕರು ಮತ್ತು ಕಾರ್ಮಿಕರಿಗೆ ತರಬೇತಿ ಹಾಗೂ ಭವಿಷ್ಯದಲ್ಲಿ ಉಂಟಾಗಬಹುದಾದಂತಹ ಅನಾಹುತಗಳನ್ನು ತಪ್ಪಿಸಲು ಬಳ್ಳಾರಿಯಲ್ಲಿ ಸ್ಕೂಲ್ ಆಫ್ ಮೈನಿಂಗ್ ಪ್ರಾರಂಭಿಸಲಾಗುವುದು ಅಂತ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿದ್ದಂತಹ ಮುರುಗೇಶ್ ನಿರಾಣಿ ಅವರು ತಿಳಿಸಿದರು ದೇಶದಲ್ಲೇ ಎರಡನೇ ಸ್ಕೂಲ್ ಆಫ್ ಮೈನಿಂಗನ್ನು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಸುಮಾರು ಐವತ್ತು ಎಕರೆ ಜಮೀನಿನಲ್ಲಿ ತೆರೆಯಲು ತೀರ್ಮಾನಿಸಲಾಗಿದೆ ಹಾಗಾದರೆ ದೇಶದ ಮೊದಲ ಸ್ಕೂಲ್ ಆಫ್ ಮೈನಿಂಗ್ ಜಾರ್ಖಂಡ್ನ ಧನ್ಬಾದ್ನಲ್ಲಿದೆ ಇತ್ತೀಚೆಗೆ ನಿಪುಣ ಭಾರತ್ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಜಾರಿ ಮಾಡಿದೆ ಶಿಕ್ಷಣ ಸಚಿವಾಲಯ ಜಾರಿ ಮಾಡಿದೆ ಕೇಂದ್ರ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರವರೆಗೆ ದೇಶದ ಪ್ರತಿಯೊಂದು ಮಗುವು ಓದು ಬರವಣಿಗೆ ಸಾಕ್ಷರತೆ ಮತ್ತು ಸಂಖ್ಯೆಗಳನ್ನು ಕಲಿಯುವುದನ್ನು ಖಾತ್ರಿಪಡಿಸುವ ತಿಳುವಳಿಕೆ ಮತ್ತು ಸಂಖ್ಯಾಶಾಸ್ತ್ರದೊಂದಿಗೆ ಓದುವ ಪ್ರಾವೀಣ್ಯಕ್ಕಾಗಿ ರಾಷ್ಟ್ರೀಯ ಉಪಕ್ರಮಕ್ಕ ಒಂದು ನಿಪುಣ ಭಾರತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಿಪುಣ ವಿಸ್ತೃತ ರೂಪ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಓಕೆ ಕೇಂದ್ರ ಮಂತ್ರಿಮಂಡಲ ಒಂದು ಪುನರ್ ರಚನೆ ಆಗಿರೋದ್ರಿಂದ ಸಚಿವರು ಬದಲಾಗಿರ್ತಾರೆ ಅದರ ಬಗ್ಗೆ ನೀವು ಗಮನ ಕೊಡುವ ಅಗತ್ಯ ಇಲ್ಲ ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಮ್ಪಾಲ್ ವಿದ್ಯುತ್ ಸಾವರವು ಯಾವ ದೇಶದಲ್ಲಿದೆ ಬಾಂಗ್ಲಾದೇಶದಲ್ಲಿದೆ ರಾಂಪಾಲ್ ವಿದ್ಯುತ್ ಸಾವರವು ಬಾಂಗ್ಲಾದೇಶದ ಅತಿ ದೊಡ್ಡ ವಿದ್ಯುತ್ ಸಾವರವಾಗಲಿದೆ ಈ ಸ್ಥಾವರವನ್ನು ಬಿ ಐ ಎಫ್ ಪಿ ಸಿ ಎಲ್ ಅಂದರೆ ಬಾಂಗ್ಲಾದೇಶ ಇಂಡಿಯಾ ಫ್ರೆಂಡ್ಶಿಪ್ ಪವರ್ ಕಂಪ್ನಿ ಲಿಮಿಟೆಡ್ ಸ್ಥಾಪನೆ ಮಾಡ್ತಾ ಇದೆ ಇದರ ಸಾಮರ್ಥ್ಯ ಒಂದು ಸಾವಿರದ ಮೂರುನೂರ ಇಪ್ಪತ್ತು ಮೆಗಾವ್ಯಾಟ್ಗಳು ಇದು ಕಲ್ಲಿದ್ದಲಿನಿಂದ ಉತ್ಪಾದಿಸುವಂತಹ ವಿದ್ಯುತ್ ಸ್ಥಾವರವಾಗಿದೆ ಇತ್ತೀಚೆಗೆ ನಿಧನರಾದ ನಟ ದಿಲೀಪ್ ಕುಮಾರ್ ಯಾವ ಚಿತ್ರರಂಗಕ್ಕೆ ಸಂಬಂಧಿಸಿದರು ರೀಸೆಂಟ್ಲಿ ಡಿಸೀಸ್ಡ್ ಆ್ಯಕ್ಟರ್ ದಿಲೀಪ್ ಕುಮಾರ್ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫಿಲ್ಮ್ ಇಂಡಸ್ಟ್ರಿ ಬಾಲಿವುಡ್ ಬಾಲಿವುಡ್ನ ಟ್ರಾಜಿಡಿ ಕಿಂಗ್ ಹಾಗೂ ದಿ ಫಸ್ಟ್ ಖಾನ್ ಎಂದೇ ಕರೆಯಲ್ಪಡುವಂತಹ ಹಿಂದಿ ಚಿತ್ರರಂಗದ ಲೆಜೆಂಡರಿ ನಟ ದಿಲೀಪ್ ಕುಮಾರ್ ಅವರು ಜುಲೈ ಏಳರಂದು ನಿಧನರಾದರು ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ದಿಲೀಪ್ ಕುಮಾರ್ ಹಲವು ವರ್ಷಗಳಿಂದ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ದಿಲೀಪ್ ಕುಮಾರ್ ಅವರು ಐದು ದಶಕಗಳ ಕಾಲ ಸಕ್ರಿಯರಾಗಿದ್ದರು ದಿಲೀಪ್ ಕುಮಾರ್ ನಟಿಸಿದ ಕೊನೆಯ ಸಿನಿಮಾ ಖಿಲಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡಿತ್ತು ಆ ನಂತರ ಅವರು ಯಾವುದೇ ಚಿತ್ರಕ್ಕೂ ಕೂಡ ಬಣ್ಣ ಹಚ್ಚಿಲ್ಲ ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವುದು ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪದ್ಮವಿಭೂಷಣ ಭಾರತದ ರಾಜ್ಯಸಭೆಯ ಸದಸ್ಯರು ಕೂಡ ಆಗಿದ್ರು ಫಿಲ್ಮ್ ಫೇರ್ ಪ್ರಶಸ್ತಿ ಆರಂಭವಾದಾಗ ಅದನ್ನು ಪಡೆದಂತಹ ಮೊದಲ ವ್ಯಕ್ತಿ ದಿಲೀಪ್ ಕುಮಾರ್ ಇವರ ಪ್ರಮುಖ ಚಲನಚಿತ್ರಗಳ್ಯಾವುದು ದೇವದಾಸ್ ನಯಾದೌರ್ ಮೊಘಲ್ ಎ ಆಜಮ್ ಗಂಗಾ ಜಮುನಾ ಕ್ರಾಂತಿಗಳು ಇವರ ಮುಂತಾದ ಒಂದು ಪ್ರಮುಖವಾದಂತಹ ಚಲನಚಿತ್ರಗಳಾಗಿವೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಶ್ರುತಿ ಹಾಸನ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ನ ಭಾರತದ ರಾಯಭಾರಿಯಾಗಿ ಬಹುಭಾಷಾ ನಟಿ ಶ್ರುತಿ ಹಾಸನ್ ಅವರು ನೇಮಕವಾಗಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಎಫ್ನ ವಿಸ್ತೃತ ರೂಪ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ನಲ್ಲಿ ಈ ಕೆಳಗಿನ ಯಾವ ಸಾರಿಗೆ ಸಂಸ್ಥೆಯನ್ನ ಕಲ್ಯಾಣ ಕರ್ನಾಟಕ ಸಾರಿಗೆ ಎಂದು ಮರುನಾಮಕರಣ ಮಾಡಲಾಗಿದೆ ಈಶಾನ್ಯ ಕರ್ನಾಟಕ ಸಾರಿಗೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಹಾಗೂ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ವ್ಯಾಪ್ತಿ ಹೊಂದಿರುವಂತಹ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹೆಸರನ್ನು ಕರ್ನಾಟಕದ ಸಾರಿಗೆ ಇಲಾಖೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಎಂದು ಮರುನಾಮಕರಣ ಮಾಡಿದೆ ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರದತ್ತವಾದಂತಹ ಅಧಿಕಾರವನ್ನು ಚಲಾಯಿಸಿ ಹೆಸರನ್ನು ಬದಲಿಸಲಾಗಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯಾಪ್ತಿಯಲ್ಲಿ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ಹೊಸಕೋಟೆಗಳು ಒಳಪಡುತ್ತವೆ ಕಲಬುರಗಿಯಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಧಾನ ಕಚೇರಿ ಇದ್ದು ಐವತ್ತೆರಡು ಡಿಪೋಗಳು ಈ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುತ್ತವೆ ಸುದ್ದಿಯಲ್ಲಿರುವ ಮತ್ಸ್ಯ ಸೇತು ಯಾವುದಕ್ಕೆ ಸಂಬಂಧಿಸಿದೆ ಇದೊಂದು ಮೊಬೈಲ್ ಆ್ಯಪ್ ಆಗಿದೆ ಮತ್ಸ್ಯ ಸೇತು ಎನ್ನುವುದು ಆನ್ಲೈನ್ ಕೋರ್ಸ್ ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು ಇತ್ತೀಚೆಗೆ ಕೇಂದ್ರ ಸಚಿವರಾಗಿದ್ದಂತಹ ಗಿರಿರಾಜ್ ಸಿಂಗ್ ಬಿಡುಗಡೆ ಮಾಡಿದರು ಇವರು ಚೇಂಜ್ ಆಗಿದ್ದಾರೆ ಸಚಿವರಿಗ ಈ ಆನ್ಲೈನ್ ಕೋರ್ಸ್ ಅಪ್ಲಿಕೇಶನ್ ಇತ್ತೀಚೆಗೆ ಸಿಹಿ ನೀರಿನ ಜಲಚರ ಸಾಕಣೆ ತಂತ್ರಜ್ಞಾನಗಳನ್ನು ದೇಶದ ಮೀನುಗಾರಿಕಾ ರೈತರಿಗೆ ತಿಳಿಸುವಂತಹ ಗುರಿಯನ್ನು ಹೊಂದಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ರಚಿಸಿದಂತಹ ಹೊಸ ಸಚಿವಾಲಯದ ಹೆಸರೇನು ಸಹಕಾರ ಸಚಿವಾಲಯ ದೇಶದಲ್ಲಿ ಸಹಕಾರಿ ಚಳವಳಿಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹೊಸದಾಗಿ ಸಹಕಾರ ಸಚಿವಾಲಯ ಸ್ಥಾಪಿಸಲು ನಿರ್ಧಾರ ಮಾಡಿದೆ ಸಹಕಾರದಿಂದ ಸಮೃದ್ಧಿ ಎನ್ನುವಂತಹ ಧ್ಯೇಯದೊಂದಿಗೆ ನೂತನ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಲಾಗ್ತಾ ಇದೆ ಸಹಕಾರ ಚಳುವಳಿಯನ್ನು ಬಲಪಡಿಸಲು ಪ್ರತ್ಯೇಕ ಆಡಳಿತ ಕಾನೂನು ಮತ್ತು ನೀತಿ ಚೌಕಟ್ಟುಗಳನ್ನು ಒದಗಿಸಲಾಗುತ್ತದೆ ಸಹಕಾರ ಆಧಾರಿತ ಚಟುವಟಿಕೆ ಅಭಿವೃದ್ಧಿ ಉತ್ತೇಜನಕ್ಕೆ ಇದು ಸಹಕಾರಿ ಆಗಲಿದೆ ಪ್ರತಿಷ್ಠಿತ ಹಂಬೋಲ್ಟ್ ಸಂಶೋಧನಾ ಪ್ರಶಸ್ತಿ ಯಾವ ಭಾರತೀಯರಿಗೆ ಲಭಿಸಿದೆ ಕೌಶಿಕ್ ಬಸು ಅವರಿಗೆ ಲಭಿಸಿದೆ ಭಾರತೀಯ ಅರ್ಥಶಾಸ್ತ್ರಜ್ಞ ಕೌಶಿಕ್ ಬಸು ಅವರಿಗೆ ಅರ್ಥಶಾಸ್ತ್ರಕ್ಕಾಗಿ ಹಂಬೋಲ್ಟ್ ಸಂಶೋಧನಾ ಪ್ರಶಸ್ತಿ ನೀಡಲಾಗಿದೆ ವಿಶ್ವ ಬ್ಯಾಂಕಿನ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಬಸು ಪ್ರಸ್ತುತ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಕೌಶಿಕ್ ಬಸು ಅವರು ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ ಪ್ರತಿಷ್ಠಿತ ಹಂಬೋರ್ಡ್ ಪ್ರಶಸ್ತಿಯನ್ನ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಫೌಂಡೇಶನ್ ಪ್ರಾಯೋಜನೆ ಮಾಡುತ್ತದೆ ಮತ್ತು ಪ್ರತಿ ವರ್ಷ ಸುಮಾರು ನೂರು ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಹಂಬೋಲ್ಟ್ ರಿಸರ್ಚ್ ಅವಾರ್ಡ್ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಮತ್ತು ಅರ್ಥಶಾಸ್ತ್ರಜ್ಞರನ್ನು ಅವರ ಕೆಲಸಗಳಿಗಾಗಿ ಗೌರವಿಸುತ್ತದೆ ಈ ಕೆಳಗಿನ ಯಾವುದು ತನ್ನ ಒಂದು ಫೈರಿಂಗ್ ರೇಂಜ್ಗೆ ನಟಿ ವಿದ್ಯಾ ಬಾಲನ್ ಅವರ ಹೆಸರನ್ನು ಇಟ್ಟಿದೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯು ಕಾಶ್ಮೀರದಲ್ಲಿ ತನ್ನ ಒಂದು ಫೈರಿಂಗ್ ವ್ಯಾಪ್ತಿಗೆ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಅವರ ಹೆಸರನ್ನು ಇಟ್ಟಿದೆ ವಿದ್ಯಾ ಬಾಲನ್ ಫೈರಿಂಗ್ ರೇಂಜ್ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಗುಲ್ಮಾರ್ಗ್ನಲ್ಲಿದೆ ಭಾರತೀಯ ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇತ್ತೀಚೆಗೆ ಕ್ಯೂಬಾವನ್ನ ಅಪ್ಪಳಿಸಿದ ಉಷ್ಣ ವಲಯದ ಚಂಡಮಾರುತದ ಹೆಸರೇನು ಎಲ್ಸಾ ಉಷ್ಣ ವಲಯದ ಚಂಡಮಾರುತ ಎಲ್ಸಾ ಇತ್ತೀಚೆಗೆ ಕ್ಯೂಬಾವನ್ನ ಅಪ್ಪಳಿಸಿತು ದೇಶದ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಂದ ಸ್ಥಳಾಂತರ ಮಾಡಲಾಗಿದೆ ಚಂಡಮಾರುತದಿಂದಾಗಿ ಕ್ಯೂಬಾ ಭಾರೀ ಮಳೆಯನ್ನು ಎದುರಿಸಿದ್ದು ಕರಾವಳಿ ತೀರ ಪ್ರದೇಶಗಳಲ್ಲಿ ರಾಜಧಾನಿಯಲ್ಲಿ ಲಘು ಪ್ರವಾಹ ಉಂಟಾಗಿದೆ ಕ್ಯೂಬಾದ ರಾಜಧಾನಿ ಹವಾನಾ ಕರೆನ್ಸಿ ಕ್ಯೂಬಾದ ಪೆಸೊ ಕೇಶವ್ ದತ್ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾದರು ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ರು ಕೇಶವ್ ದತ್ ಅವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ರು ಹಾಕಿಯಲ್ಲಿ ಎರಡು ಬಾರಿ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ಕೇಶವ್ ದತ್ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾದರು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರ ಒಲಿಂಪಿಕ್ಸ್ನಲ್ಲಿ ಭಾರತದ ಐತಿಹಾಸಿಕ ಸಾಧನೆಯ ಭಾಗವಾಗಿದ್ದರು ಭಾರತದ ಹಾಕಿ ತಂಡ ಭಾರತದ ಸ್ವಾತಂತ್ರ್ಯದ ನಂತರ ಲಂಡನ್ನಲ್ಲಿ ವೆಂಬ್ಲಿ ಕ್ರೀಡಾಂಗಣದಲ್ಲಿ ಬ್ರಿಟನನ್ನು ಸೋಲಿಸಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಒಲಿಂಪಿಕ್ಸ್ಗೂ ಮೊದಲು ದತ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ನಾಯಕತ್ವದಲ್ಲಿ ಪೂರ್ವ ಆಫ್ರಿಕಾದಲ್ಲೂ ಕೂಡ ಪ್ರವಾಸ ಮಾಡಿ ಆಡಿದ್ದರು ವಜ್ರ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವಂತಹ ರಾಷ್ಟ್ರದ ಏಕೈಕ ಚಿನ್ನದ ಗಣಿ ಯಾವುದು ಹಟ್ಟಿ ಚಿನ್ನದ ಗಣಿ ರಾಷ್ಟ್ರದ ಏಕೈಕ ಚಿನ್ನ ಉತ್ಪಾದನಾ ಉದ್ದಿಮೆಯಾದ ಉದ್ಯಮಿಯಾದ ರಾಜ್ಯ ಸರ್ಕಾರಿ ಸ್ವಾಮ್ಯದ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತವು ಅನೇಕ ಏಳು ಬೀಳುಗಳನ್ನು ಎದುರಿಸಿ ಮುನ್ನುಗ್ಗುತ್ತಾ ಜುಲೈ ಎಂಟು ಜುಲೈ ಎಂಟಕ್ಕೆ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಇದು ಜುಲೈ ಎಂಟು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹಟ್ಟಿ ಚಿನ್ನದ ಗಣಿ ಎಂದು ಮರುನಾಮಕರಣವನ್ನು ಪಡಿತು ಇತ್ತೀಚೆಗೆ ಬಿಡುಗಡೆಗೊಂಡ ವಿಶ್ವದ ಅತ್ಯಂತ ಸುರಕ್ಷಿತ ದೇಶಗಳ ಪಟ್ಟಿಯ ವರದಿಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ವಿಶ್ವದ ಅತ್ಯಂತ ಸುರಕ್ಷಿತ ನೂರ ಮೂವತ್ತ್ನಾಲ್ಕು ದೇಶಗಳ ಪಟ್ಟಿಯಲ್ಲಿ ಯು ಎಸ್ ಎರಡನೇ ಸ್ಥಾನದಲ್ಲಿದ್ದು ಐಸ್ಲ್ಯಾಂಡ್ ವಿಶ್ವದ ಅತ್ಯಂತ ಸುರಕ್ಷಿತ ದೇಶವಾಗಿದೆ ಅಂತ ಯು ಎಸ್ ಎನ ಗ್ಲೋಬಲ್ ಫೈನಾನ್ಸ್ ಮ್ಯಾಗಝಿನ್ಸ್ ಸೂಚ್ಯಂಕ ಬಿಡುಗಡೆ ಮಾಡಿದೆ ಇದರಲ್ಲಿ ಭಾರತ ತೊಂಬತ್ತೊಂದನೇ ಸ್ಥಾನವನ್ನು ಪಡೆದಿದೆ ಕೆಳಗಿನ ಯಾವುದು ಭಾರತದ ನಂಬರ್ ಒನ್ ಸಾಫ್ಟ್ವೇರ್ ರಫ್ತು ಸಂಸ್ಥೆಯಾಗಿ ಹೊರಹೊಮ್ಮಿದೆ ಟಿ ಸಿ ಎಸ್ ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಾಟಾ ಗ್ರೂಪ್ ಸಮೂಹದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಭಾರತದಲ್ಲಿ ನಂಬರ್ ಒನ್ ಸಾಫ್ಟ್ವೇರ್ ರಫ್ತು ಸಂಸ್ಥೆ ಅಲ್ಲದೆ ವಿಶ್ವದ ನಂಬರ್ ಒನ್ ಸಾಫ್ಟ್ವೇರ್ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈಗ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂತಹ ಐ ಟಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ನಲ್ಲಿ ಟಿಸಿಎಸ್ ಎಸ್ ಮೊದಲ ಬಾರಿಗೆ ಒಂದು ನೂರು ಬಿಲಿಯನ್ ಮಾರುಕಟ್ಟೆ ಮೌಲ್ಯ ಹೊಂದಿರುವಂತಹ ಐ ಟಿ ಸಂಸ್ಥೆಗಳ ಸಾಲಿಗೆ ಸೇರ್ಪಡೆಯಾಗಿತ್ತು ಟಿಸಿ ಎಸ್ನ ವಿಸ್ತೃತ ರೂಪ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಸದ್ಯದ ಸಿ ಎಸ್ನ ಸಿಇಒ ಯಾರಂದರೆ ರಾಜೇಶ್ ಗೋಪಿನಾಥನ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ ಅಳವಡಿಸಿದ ರೈಲ್ವೆ ಯಾವುದು ನೈಋತ್ಯ ರೈಲ್ವೆ ನೈಋತ್ಯ ರೈಲ್ವೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರೈಲುಗಳಿಗೆ ವಿಸ್ಟಾಡೋಮ್ ಕೋಚ್ ಅಳವಡಿಸಿದ್ದು ಇದು ಗಾಜಿನ ಛಾವಣಿಯನ್ನು ಹೊಂದಿರುವಂತಹ ಬೋಗಿಗಳನ್ನು ಹೊಂದಿದೆ ಯಶವಂತಪುರ ಮಂಗಳೂರು ವಿಶೇಷ ರೈಲಿಗೆ ವಿಸ್ಟಾಡೋಮ್ ಕೋಚ್ ಅಳವಡಿಕೆಯನ್ನು ಮಾಡಲಾಗಿದೆ ಬೆಂಗಳೂರು ನಗರ ಮತ್ತು ಕರಾವಳಿಯನ್ನು ಸಂಪರ್ಕಿಸುವ ಈ ರೈಲು ಪಶ್ಚಿಮ ಘಟ್ಟದ ಮೂಲಕ ಸಾಗುತ್ತದೆ ಕ್ಯಾಪ್ಟನ್ ಗುರ್ಜಿಂದರ್ ಸಿಂಗ್ ಸೂರಿ ಅವರ ಸ್ಮರಣಾರ್ಥ ಭಾರತೀಯ ಸೇನೆಯು ಯುದ್ಧ ಸ್ಮಾರಕವನ್ನು ಗಡಿ ನಿಯಂತ್ರಣ ರೇಖೆ ಬಳಿ ಯಾವ ಊರಿನಲ್ಲಿ ಉದ್ಘಾಟಿಸಿದೆ ಗುಲ್ಮಾರ್ಗ್ನಲ್ಲಿ ಗಡಿ ನಿಯಂತ್ರಣ ರೇಖೆಯ ಸಮೀಪ ಗುಲ್ಮಾರ್ಗ್ನಲ್ಲಿ ಕ್ಯಾಪ್ಟನ್ ಗುರ್ಜಿಂದರ್ ಸಿಂಗ್ ಸೂರಿ ಅವರ ನೆನಪಿಗಾಗಿ ಭಾರತೀಯ ಸೇನೆಯು ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಿದೆ ಕ್ಯಾಪ್ಟನ್ ಗುರ್ಜಿಂದರ್ ಸಿಂಗ್ ಸೂರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಂಡಾ ಕಾರ್ಯಾಚರಣೆಯ ಸಮಯದಲ್ಲಿ ನಿಧನರಾಗಿದ್ದರು ಬಿರ್ಸಾ ಮುಂಡಾ ಕಾರ್ಯಾಚರಣೆಯು ಪಾಕಿಸ್ತಾನದ ಪೋಸ್ಟ್ ವಿರುದ್ಧ ಭಾರತೀಯ ಸೇನೆಯ ಬಿಹಾರ್ ಬೆಟಾಲಿಯನ್ ಸಾವಿರದ ಒಂಬೈನೂರ ತೊಂಬತ್ತೊಂಬರ ತೊಂಬತ್ತರ ಒಂದು ನವೆಂಬರ್ ತಿಂಗಳಿನಲ್ಲಿ ನಡೆಸಿದಂತಹ ಒಂದು ದಾಳಿಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಯಾರು ಆಶ್ಲಿ ಬಾರ್ಟಿ ಎರಡು ಸಾವಿರದ ಇಪ್ಪತ್ತೊಂದರ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಜಕ್ ಗಣರಾಜ್ಯದ ಕರೋಲಿನಾ ಪ್ಲಿಸ್ಕೋವಾ ಅವರನ್ನು ಮಣಿಸಿರುವಂತಹ ಆ್ಯಶ್ಲೆ ಬಾರ್ಟಿ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಆಶ್ಟ್ಲೆ ಬಾರ್ಟಿ ಅವರು ಎರಡನೇ ಗ್ರ್ಯಾಂಡ್ ಸ್ಲ್ಯಾಮ್ ಟ್ರೋಫಿ ಮುಡಿಗೇರಿಸಿಕೊಂಡಂತಾಗಿದೆ ಈ ಅವರು ಎರಡು ಸಾವಿರದ ಹತ್ತೊಂಬತ್ತರ ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದರು ಹರಿಭಂಗ ಮಾವಿನ ಹಣ್ಣುಗಳನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ ಬಾಂಗ್ಲಾದೇಶದಲ್ಲಿ ಬೆಳೆಯಲಾಗುತ್ತದೆ ಹರಿಭಂಗ ಮಾವಿನ ತಳಿಯನ್ನು ಬಾಂಗ್ಲಾದೇಶದಲ್ಲಿ ವಿಶೇಷವಾಗಿ ರಂಗಪುರ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಇತ್ತೀಚೆಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಎರಡು ಸಾವಿರದ ಆರುನೂರು ಕೆ ಜಿ ಮಾವಿನ ಹಣ್ಣನ್ನು ಪ್ರಧಾನಿ ಮೋದಿ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಉಡುಗೊರೆಯಾಗಿ ಕಳುಹಿಸಿದ್ದಾರೆ ಪ್ರಸಿದ್ಧ ಹರಿಭಂಗ ಮಾವಿನ ಹಣ್ಣಿನ ರವಾನೆಯನ್ನು ಭೂಗಡಿಯ ಬೆನಾಪೋಲ್ ಚೆಕ್ ಪಾಯಿಂಟ್ ಮೂಲಕ ಕಳುಹಿಸಲಾಗಿದೆ ಇದನ್ನು ಮಾವು ರಾಜತಾಂತ್ರಿಕತೆ ಎಂದು ಬಣ್ಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಸ್ಕ್ರಿಪ್ಸ್ ರಾಷ್ಟ್ರೀಯ ಸ್ಪೆಲ್ಲಿಂಗ್ ಬಿ ವಿಜೇತ ಕಿರೀಟವನ್ನು ಪಡೆದವರು ಯಾರು ಜೈಲಾ ಅವಂತ್ ಗಾರ್ಡ್ ಲೂಸಿಯಾನಾದ ನ್ಯೂ ಓರ್ಲಿಯನ್ಸ್ನ ಹದಿನಾಲ್ಕು ವರ್ಷದ ಜೈಲಾ ಅವಂತ್ ಗಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದರ ಸ್ಕ್ರಿಪ್ಸ್ ರಾಷ್ಟ್ರೀಯ ಸ್ಪೆಲ್ಲಿಂಗ್ ಬಿ ವಿಜೇತರಾಗಿದ್ದಾರೆ ಸ್ಪೆಲ್ಲಿಂಗ್ ಬಿ ಯ ತೊಂಬತ್ತಾರು ವರ್ಷಗಳ ಇತಿಹಾಸದಲ್ಲಿ ಜೈಲಾ ಆಫ್ರಿಕನ್ ಅಮೆರಿಕನ್ ಮೂಲದ ಮೊದಲ ವಿಜೇತೆಯಾಗಿದ್ದಾರೆ ಪ್ರಶಸ್ತಿಯು ಐವತ್ತು ಸಾವಿರ ಡಾಲರ್ ಬಹುಮಾನವನ್ನು ಹೊಂದಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಮನೋಹರ ಪಾರ್ಥಸಾರಥಿ ಮನುಶ್ರೀ ದತ್ತಿ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಜಯಂತ್ ಕಾಯ್ಕಿಣಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಮನೋಹರ ಪಾರ್ಥಸಾರಥಿ ಮನುಶ್ರೀ ದತ್ತಿ ಪ್ರಶಸ್ತಿಗೆ ಸಾಹಿತಿ ಜಯಂತ್ ಕಾಯ್ಕಿಣಿ ಹಾಗೂ ಎ ಪಂಕಜ ಸಾಹಿತ್ಯ ಪ್ರಶಸ್ತಿಗೆ ಲೇಖಕಿ ಎಚ್ ಎನ್ ಆರತಿ ಆಯ್ಕೆಯಾಗಿದ್ದಾರೆ ಪರಿಷತ್ತಿನ ಅಧ್ಯಕ್ಷ ಮನು ಬಳಿಗಾರ್ ಅವರ ನೇತೃತ್ವದಲ್ಲಿ ಈ ಒಂದು ಆಯ್ಕೆಗಳು ನಡೆದಿವೆ ಇತ್ತೀಚೆಗೆ ರಾಷ್ಟ್ರೀಯ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾಗೆ ಸೇರ್ಪಡೆಗೊಂಡ ಚಲನಚಿತ್ರ ಯಾವುದು ಪಿಕೆ ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ ತನ್ನ ಸಂಗ್ರಹದಲ್ಲಿ ರಾಜ್ಕುಮಾರ್ ಹಿರಾನಿ ನಿರ್ದೇಶನದ ಎರಡು ಸಾವಿರದ ಹದಿನಾಲ್ಕರ ಚಲನಚಿತ್ರ ಅಮೀರ್ ಖಾನ್ ನಟನೆಯ ಯ ಮೊದಲ ಒಂದು ಮೂಲ ಕ್ಯಾಮೆರಾದ ನೆಗೆಟಿವ್ ಅನ್ನು ಸೇರ್ಪಡೆಗೊಳಿಸಿದೆ ಚಲನಚಿತ್ರ ನಿರ್ಮಾಪಕ ಮುಂಬೈನಲ್ಲಿ ಎನ್ಎಫ್ ಎ ಐ ನಿರ್ದೇಶಕ ಪ್ರಕಾಶ್ ಮ್ಯಾಕ್ಡಮ್ಗೆ ಫಿಲ್ಮ್ ನೆಗೆಟಿವ್ ಅನ್ನು ಹಸ್ತಾಂತರಿಸಿದರು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾವನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮಾಧ್ಯಮ ಘಟಕವಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಯಾವ ಒಲಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಎರಡು ಲಿಂಗದ ಧ್ವಜಹರಣಕಾರರಿಗೆ ಒಂದು ಅವಕಾಶವನ್ನು ನೀಡಲಾಗಿದೆ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಮುಂಬರುವಂತಹ ಅಂದರೆ ಈಗ ನಡೆದಿರುವಂತಹ ಟೋಕಿಯೋ ಕ್ರೀಡಾಕೂಟದಲ್ಲಿ ಲಿಂಗ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತವು ಒಂದು ಗಂಡು ಮತ್ತು ಓರ್ವ ಮಹಿಳೆ ಇಬ್ಬರು ಒಂದು ಧ್ವಜಧಾರಕರನ್ನು ಹೊಂದಿರಲಿದೆ ಅಂತ ಇತ್ತೀಚೆಗೆ ಐಒಎನ ಮುಖ್ಯಸ್ಥ ನರೀಂದರ್ ಬಾತ್ರ ತಿಳಿಸಿದ್ದಾರೆ ಟೋಕಿಯೋ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಖ್ಯಾತ ಬಾಕ್ಸರ್ ಆಗಿರುವಂತಹ ಎಂ ಸಿ ಮೇರಿ ಕೋಮ್ ಮತ್ತು ಪುರುಷರ ಹಾಕಿ ತಂಡದ ಒಂದು ನಾಯಕ ಆಗಿರುವಂತಹ ಮನ್ಪ್ರೀತ್ ಸಿಂಗ್ ತ್ರಿವರ್ಣ ಧ್ವಜ ಹಿಡಿದು ತಂಡವನ್ನು ಮುನ್ನಡೆಸಲಿದ್ದಾರೆ ಇನ್ನು ಕುಸ್ತಿಪಟು ಬಜರಂಗ್ ಪೂನಿಯಾ ಆಗಸ್ಟ್ ಎಂಟರಂದು ನಡೆಯಿರುವಂತಹ ಒಂದು ಸಮಾರೋಪ ಸಮಾರಂಭದಲ್ಲಿ ಧ್ವಜಧಾರಕರಾಗಲಿದ್ದಾರೆ ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜುಲೈ ಹನ್ನೊಂದರಂದು ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡಲಾಗುತ್ತೆ ದೇಶದ ಅಭಿವೃದ್ಧಿಗೆ ಜನಸಂಖ್ಯೆಯ ಗಾತ್ರವು ಹೆಚ್ಚು ಪರಿಣಾಮವನ್ನು ಬೀರುತ್ತದೆ ಜನಸಂಖ್ಯೆ ಗಾತ್ರವು ದೊಡ್ಡದಾಗಿದ್ದರೆ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದುವುದು ಕಷ್ಟ ಸಾಧ್ಯ ಈಗಿರುವಂತಹ ಸಂಪನ್ಮೂಲಗಳನ್ನು ದೀರ್ಘಕಾಲಿನವರೆಗೆ ಮುಂದುವರಿಸಲು ರಾಷ್ಟ್ರೀಯ ಅಥವಾ ಜಾಗತಿಕ ಮಟ್ಟದಲ್ಲಿ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು ಅವಶ್ಯಕವಾಗಿದೆ ರಕ್ಷಣಾ ಪಿಂಚಣಿಯನ್ನು ಸ್ವಯಂಚಾಲಿತವಾಗಿ ಮಂಜೂರು ಮಾಡಲು ಮತ್ತು ವಿತರಿಸಲು ರಕ್ಷಣಾ ಸಚಿವಾಲಯ ಹೊಸ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಆ ವ್ಯವಸ್ಥೆಯ ಹೆಸರೇನು ಸ್ಪರ್ಶ್ ರಕ್ಷಣಾ ಸಚಿವಾಲಯವು ಸ್ಪರ್ಶ್ ಅಂದರೆ ಸಿಸ್ಟಮ್ ಫಾರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್ ಅನ್ನು ಜಾರಿಗೆ ತಂದಿದೆ ಇದು ರಕ್ಷಣಾ ಪಿಂಚಣಿಯನ್ನು ಸ್ವಯಂಚಾಲಿತವಾಗಿ ಮಂಜೂರು ಮಾಡಲು ಮತ್ತು ವಿತರಿಸಲು ವೆಬ್ ಆಧಾರಿತ ವ್ಯವಸ್ಥೆಯಾಗಿದೆ ಯಾವುದು ಸ್ಪರ್ಶ್ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರು ನೋವಾಕ್ ಜೋಕೋವಿಕ್ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಇಟಲಿಯ ಮ್ಯಾಟಿಯೋ ಬೆರೆಟ್ಟಿನಿ ಅವರನ್ನು ಸೋಲಿಸಿ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇದು ವಿಶ್ವದ ನಂಬರ್ ಒನ್ ಶ್ರೇಯಾಂಕಿತ ನೋವಾಕ್ ಜೋಕೋವಿಕ್ ಅವರ ಆರನೇ ವಿಂಬಲ್ಡನ್ ಹಾಗೂ ಇಪ್ಪತ್ತನೇ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯಾಗಿದೆ ಈ ವರ್ಷ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ಮತ್ತು ವಿಂಬಲ್ಡನ್ ಅನ್ನ ನೋವಾಕ್ ಜೋಕೋವಿಕ್ ಅವರು ಗೆದ್ದಿದ್ದಾರೆ ಮುಂದೆ ಇರುವುದು ಯು ಎಸ್ ಓಪನ್ ಕೋಪಾ ಅಮೆರಿಕ ಗೆದ್ದ ತಂಡ ಯಾವುದು ಅರ್ಜೆಂಟೈನಾ ಇಬ್ಬರು ಫುಟ್ಬಾಲ್ ದಿಗ್ಗಜರಾದ ಲಿಯೋನೆಲ್ ಮೆಸ್ಸಿ ಹಾಗೂ ನೇಮಾರ್ಗೆ ಪ್ರತಿಷ್ಠಿತ ಪಂದ್ಯವೆಂದು ಬಿಂಬಿಸಿಕೊಂಡಿದ್ದಂತಹ ಒಂದು ಕೋಪಾ ಅಮೆರಿಕನ್ ಫೈನಲ್ ಪಂದ್ಯದಲ್ಲಿ ಬ್ರೆಜಿಲ್ ತಂಡವನ್ನು ಸೋಲಿಸುವ ಮೂಲಕ ಅರ್ಜೆಂಟೈನಾ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಲಿಯೋನಲ್ ಮೆಸ್ಸಿಯಂತಹ ಪ್ರತಿಷ್ಠಿತ ಆಟಗಾರನ ಒಳಗೊಂಡಿದ್ದರೂ ಕೂಡ ಇಪ್ಪತ್ತೆಂಟು ವರ್ಷಗಳಿಂದ ವಿಶ್ವ ಚಾಂಪಿಯನ್ ಆಗುವಲ್ಲಿ ಎಡವಿದ್ದ ಅರ್ಜೆಂಟೈನಾ ಈ ವರ್ಷದ ಕೋಪಾ ಚಾಂಪಿಯನ್ ಆಗಿದೆ ಭೂಮಿ ಪಂಡುಗ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗತ್ತೆ ಆಂಧ್ರ ಪ್ರದೇಶದಲ್ಲಿ ಆಚರಣೆ ಮಾಡಲಾಗತ್ತೆ ಇದು ಪ್ರತಿ ವರ್ಷ ಕೃಷಿ ಕಾರ್ಯಾಚರಣೆಯ ಆರಂಭವನ್ನು ಸೂಚಿಸುವಂತಹ ಆಚರಣೆಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಕೋಯಾ ಬುಡಕಟ್ಟು ಜನಾಂಗದವರು ಇದನ್ನು ಆಚರಣೆ ಮಾಡ್ತಾರೆ ಪುರುಷರಿಗೆ ಹಬ್ಬದ ಭಾಗವಾಗಿ ಬೇಟೆಯಾಡುವುದು ಕಡ್ಡಾಯವಾಗಿದೆ ಬಲಿಯನ್ನು ಹಬ್ಬದ ಸಮಯದಲ್ಲಿ ಕುಗ್ರಾಮದಲ್ಲಿರುವಂತಹ ಎಲ್ಲ ಕುಟುಂಬಗಳಿಗೆ ಸಮಾನವಾಗಿ ವಿತರಿಸಲಾಗುತ್ತದೆ ಸಾಮಾನ್ಯವಾಗಿ ಜೂನ್ ತಿಂಗಳಿನಲ್ಲಿ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಇತ್ತೀಚೆಗೆ ಪಾಚಿ ಶಿಲೀಂಧ್ರಗಳ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಉತ್ತರಾಖಂಡದಲ್ಲಿ ಪಾಚಿ ಜರಿಗಿಡ ಹಾಗೂ ಶಿಲೀಂಧ್ರಗಳು ಸೇರಿದಂತೆ ಏಕಕೋಶೀಯ ಸಸ್ಯಗಳಿರುವಂತಹ ದೇಶದ ಮೊದಲ ಉದ್ಯಾನವನ ಅಥವಾ ಕ್ರಿಪ್ಟೋಗ್ಯಾಮಿಕ್ ಗಾರ್ಡನನ್ನು ಡೆಹ್ರಾ ಡೆಹ್ರಾಡೂನ್ ಜಿಲ್ಲೆಯ ಒಂದು ಚಕ್ರಾತ ಪಟ್ಟಣದಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಗಿದೆ ಸಸ್ಯಶಾಸ್ತ್ರದ ಪ್ರಕಾರ ಪಾಚಿ ಶಿಲೀಂಧ್ರ ಜರಿಗಿಡಗಳು ಕ್ರಿಪ್ಟೋಗ್ಯಾಮೆ ಪ್ರಭೇದಕ್ಕೆ ಸೇರಿದವುಗಳಾಗಿವೆ ಇವು ನಾಳರಹಿತ ಸಸ್ಯಗಳಾಗಿದ್ದು ಇವುಗಳು ಹೂವು ಅಥವಾ ಬೀಜಗಳ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸುವುದಿಲ್ಲ ಈ ಸಸ್ಯಗಳು ಕಾಂಡ ಎಲೆ ಮತ್ತು ಬೇರಿನಂತಹ ಏಕಕೋಶೀಯ ರಚನೆಗಳನ್ನು ಹೊಂದಿರುತ್ತವೆ ಜಿಸ್ಯಾಟ್ ಒನ್ ಉಪಗ್ರಹವು ಯಾವುದಕ್ಕೆ ಸಂಬಂಧಿಸಿದೆ ಭೂವೀಕ್ಷಣಾ ಉಪಗ್ರಹ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಗಸ್ಟ್ ಹನ್ನೆರಡರಂದು ಎಲ್ ವಿ ಎಫ್ ಟೆನ್ ರಾಕೆಟ್ನಲ್ಲಿ ಭೂ ವೀಕ್ಷಣೆ ಉಪಗ್ರಹ ಜಿಸ್ಯಾಟ್ ಒನ್ ಅನ್ನು ಯೋಜಿತ ಪರಿಭ್ರಮಣದೊಂದಿಗೆ ಶ್ರೀಹರಿಕೋಟಾ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಡಾವಣೆ ಮಾಡಲು ಸಜ್ಜಾಗಿದೆ ನೈಸರ್ಗಿಕ ವಿಪತ್ತುಗಳು ಮತ್ತು ಯಾವುದೇ ಅಲ್ಪಾವಧಿಯ ಘಟನೆಗಳ ತ್ವರಿತ ಮೇಲ್ವಿಚಾರಣೆಗೆ ಇದು ಸಹಾಯವನ್ನು ಮಾಡುತ್ತದೆ ಕೃಷಿ ಅರಣ್ಯ ಖನಿಜಶಾಸ್ತ್ರ ವಿಪತ್ತು ಎಚ್ಚರಿಕೆ ಮೋಡದ ಗುಣಲಕ್ಷಣಗಳು ಹಿಮ ಮತ್ತು ಹಿಮ ನದಿ ಮತ್ತು ಸಮುದ್ರಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಆಗುತ್ತಿದೆ ಛತ್ತೀಸ್ಗಢದಲ್ಲಿ ಉತ್ಪಾದನೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕಲ್ಲಿದ್ದಲು ಸಚಿವಾಲಯದ ತಾತ್ಕಾಲಿಕ ಅಂಕಿ ಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಭಾರತದ ಒಟ್ಟು ಕಲ್ಲಿದ್ದಲು ಉತ್ಪಾದನೆಯು ಶೇಕಡ ಎರಡು ಪಾಯಿಂಟ್ ಸೊನ್ನೆ ಎರಡರಷ್ಟು ಕುಸಿತವನ್ನು ಕಂಡಿದೆ ಛತ್ತೀಸ್ಗಢದ ಒಟ್ಟು ಒನ್ನೂರ ಐವತ್ತೆಂಟು ಮೆಟ್ರಿಕ್ ಟನ್ ಉತ್ಪಾದಿಸುವ ಮೂಲಕ ಮೊದಲ ಸ್ಥಾನದಲ್ಲಿದೆ ನಂತರ ಸ್ಥಾನದಲ್ಲಿ ಒಡಿಶಾ ಮತ್ತು ಮಧ್ಯಪ್ರದೇಶಗಳು ಇವೆ ಕೋಕಿಂಗ್ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಜಾರ್ಖಂಡ್ ಅಗ್ರ ಸ್ಥಾನದಲ್ಲಿದೆ ಸುದ್ದಿಯಲ್ಲಿರುವ ಲಾಸ್ಟ್ ಐಸ್ ಪ್ರದೇಶ ಯಾವ ಸಾಗರದಲ್ಲಿ ಕಂಡುಬರುತ್ತದೆ ಲಾಸ್ಟ್ ಐಸ್ ಪ್ರದೇಶ ಆರ್ಕಟಿಕ್ ಸಾಗರದಲ್ಲಿ ಕಂಡುಬರುತ್ತೆ ಆರ್ಕ್ಟಿಕ್ನ ಮಂಜುಗಡ್ಡೆಯ ಒಂದು ಭಾಗವನ್ನು ಲಾಸ್ಟ್ ಐಸ್ ಪ್ರದೇಶ ಅಂತ ಕರೀತಾರೆ ಇದು ಗ್ರೀನ್ಲ್ಯಾಂಡ್ನ ಉತ್ತರ ಭಾಗದಲ್ಲಿದೆ ಇತ್ತೀಚೆಗೆ ಸಂಶೋಧಕರು ಈ ಪ್ರದೇಶವು ನಿರೀಕ್ಷೆಗೂ ಮೊದಲೇ ಕರಗಿದೆ ಅಂತ ಪತ್ತೆಯನ್ನು ಹಚ್ಚಿದ್ದಾರೆ ಈ ಪ್ರದೇಶವು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆದುಕೊಳ್ಳುವಷ್ಟು ಪ್ರಬಲವಾಗಿದೆ ಅಂತ ವಿಜ್ಞಾನಿಗಳು ಮೊದಲೇ ನಂಬಿದ್ರು ಆದರೆ ಇತ್ತೀಚಿನ ಸಂಶೋಧನಾ ಪ್ರಬಂಧವೊಂದರ ಪ್ರಕಾರ ಲಾಸ್ಟ್ ಐಸ್ ಪ್ರದೇಶವು ಕಡಿಮೆ ಹಿಮದ ಸಾಂದ್ರತೆಯನ್ನು ಅನುಭವಿಸಿದೆ ಹವಾಮಾನ ಬದಲಾವಣೆಯಿಂದಾಗಿ ಹಿಮದ ಸಾಂದ್ರತೆ ಕಡಿಮೆಯಾಗಿದೆ ಸುದ್ದಿಯಲ್ಲಿರುವ ಎಸ್ ಯೂನಿಟಿ ಯಾವುದಕ್ಕೆ ಸಂಬಂಧಿಸಿದೆ ಇದೊಂದು ಬಾಹ್ಯಾಕಾಶ ನೌಕೆಯಾಗಿದೆ ರಿಚರ್ಡ್ ಬ್ರಾನ್ಸನ್ ಒಡೆತನದ ವರ್ಜಿನ್ ಗ್ಯಾಲಾಕ್ಟಿಕ್ ಸಂಸ್ಥೆಯ ವಿಎಸ್ಎಸ್ ಯೂನಿಟಿ ಬಾಹ್ಯಾಕಾಶ ನೌಕೆಯ ಮೂಲಕ ಆರು ಜನರು ಯಶಸ್ವಿಯಾಗಿ ಅಂತರಿಕ್ಷಯಾನ ಮಾಡಿ ಭೂಮಿಗೆ ಸುರಕ್ಷಿತವಾಗಿ ಆಗಿದ್ದಾರೆ ಈ ಪ್ರಯಾಣದಲ್ಲಿ ಭಾರತ ಮೂಲದ ಶಿರೀಷಾ ಬಾಂಡ್ಲಾ ಕೂಡ ಭಾಗಿಯಾಗಿದ್ದರು ಈ ನೌಕೆ ಉಡಾವಣೆಯಾಗಿ ತೊಂಬತ್ತು ನಿಮಿಷದ ಒಳಗೆ ಭೂಮಿಗೆ ಮರಳಿದೆ ಈ ಯಾನದಲ್ಲಿ ಸ್ವತಃ ವರ್ಜಿನ್ ಗ್ಯಾಲಾಕ್ಟಿಕ್ ಸಂಸ್ಥೆಯ ಮಾಲೀಕ ರಿಚರ್ಡ್ ಬ್ರಾನ್ಸನ್ ಕೂಡ ಅಂತರಿಕ್ಷಕ್ಕೆ ಹೋಗಿ ಬಂದಿದ್ದಾರೆ ಈ ಎಲ್ಲ ಯಾತ್ರಿಕರು ಅಂತರಿಕ್ಷದಲ್ಲಿ ಸುಮಾರು ನಾಲ್ಕು ನಿಮಿಷ ನಿರ್ವಾತದ ಅನುಭವವನ್ನು ಪಡೆದಿದ್ದಾರೆ ಜೀರೋ ಗ್ರಾವಿಟಿಯನ್ನ ಒಂದು ಅನುಭವವನ್ನು ಪಡೆದಿದ್ದಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಹೊಸ ಜನಸಂಖ್ಯಾ ನೀತಿ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಮೂವತ್ತನ್ನು ಘೋಷಿಸಿದಂತಹ ರಾಜ್ಯ ಯಾವುದು ಉತ್ತರ ಪ್ರದೇಶ ರಾಜ್ಯ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯಂದು ಉತ್ತರ ಪ್ರದೇಶ ಸರ್ಕಾರ ಹೊಸ ಜನಸಂಖ್ಯಾ ನೀತಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತರವರೆಗಿನ ಕರಡನ್ನು ಘೋಷಣೆ ಮಾಡಿದೆ ನೀತಿ ಕರಡು ಪ್ರಕಾರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವಂತಹ ಜನರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಎರಡಕ್ಕಿಂತ ಕಡಿಮೆ ಮಕ್ಕಳನ್ನು ಹೊಂದಿರುವವರಿಗೆ ಹೆಚ್ಚಿನ ಸರ್ಕಾರಿ ಸೌಲಭ್ಯಗಳು ಮತ್ತು ಪ್ರೋತ್ಸಾಹಧನವನ್ನು ನೀಡಲಾಗುವುದು ದೇಶದಲ್ಲಿ ಮೊದಲ ಬಾರಿಗೆ ಕೃತ್ಯ ಸ್ಥಳ ಪರಿಶೀಲನಾ ಅಧಿಕಾರಿ ಹುದ್ದೆಯನ್ನು ಯಾವ ರಾಜ್ಯದಲ್ಲಿ ಸೃಷ್ಟಿಸಲಾಗಿದೆ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಲಾಗಿದೆ ಅಪರಾಧ ಕೃತ್ಯ ನಡೆದ ಸ್ಥಳವನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿ ಸೂಕ್ಷ್ಮಾತಿಸೂಕ್ಷ್ಮ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅಪರಾಧವನ್ನು ಪತ್ತೆ ಮಾಡಲು ದೇಶದಲ್ಲಿಯೇ ಮೊಟ್ಟ ಮೊದಲ ನುರಿತ ಹಾಗೂ ಪರಿಣಿತರ ಕೃತ್ಯ ಸ್ಥಳ ಪರಿಶೀಲನಾ ಅಧಿಕಾರಿ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಪರಾಧ ಕೃತ್ಯಗಳ ತನಿಖೆಗೆ ಈ ರೀತಿಯ ಹೊಸ ಪೊಲೀಸ್ ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗಿದೆ ಎಲ್ಲಾದರೂ ಒಂದು ಅಪರಾಧ ಕೃತ್ಯ ನಡೆದ ತಕ್ಷಣ ಘಟನಾ ಸ್ಥಳಕ್ಕೆ ಹೋಗಿ ಸಾಕ್ಷ್ಯಾಧಾರಗಳನ್ನು ವೈಜ್ಞಾನಿಕವಾಗಿ ಸುರಕ್ಷಿತವಾಗಿ ಸಂಸ್ಕರಣೆ ಮಾಡಲು ಈ ವಿಶೇಷ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಇದುವರೆಗೆ ಈ ಕೆಲಸವನ್ನು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು ಮಲಾಲಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಜುಲೈ ಹನ್ನೆರಡರಂದು ಜುಲೈ ಹನ್ನೆರಡು ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಮಹಿಳಾ ಹಕ್ಕುಗಳ ಪರ ಹೋರಾಡುತ್ತಿರುವಂತಹ ಮಲಾಲಾ ಯೂಸುಫ್ ಝೈ ಅವರ ಜನ್ಮದಿನ ಇವಳು ತಾಲಿಬಾನ್ ಉಗ್ರರಿಂದ ದಾಳಿಗೊಳಪಟ್ಟು ಸಾವು ಬದುಕಿನ ನಡುವೆ ಹೋರಾಡಿನ ಹೋರಾಡಿದ್ದಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಳಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ ಮಲಾಲಾ ಆತ್ಮಕಥೆ ಯಾವುದಂದರೆ ಆಯಂ ಮಲಾಲಾ ಇಪ್ಪತ್ತೊಂದು ವರ್ಷಗಳ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಒಲಿಂಪಿಕ್ಸ್ನಲ್ಲಿ ಭಾರತೀಯ ಹಾಕಿ ತಂಡದ ನಾಯಕತ್ವವನ್ನು ಪಡೆದಿದೆ ಪಂಜಾಬ್ ರಾಜ್ಯ ಇಪ್ಪತ್ತೊಂದು ವರ್ಷಗಳ ನಂತರ ಪಂಜಾಬ್ಗೆ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಹಾಕಿ ತಂಡದ ನಾಯಕತ್ವ ಸಿಕ್ಕಿದೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನಾಯಕನಾಗಿ ಭಾರತೀಯ ಹಾಕಿ ತಂಡವನ್ನು ಮನ್ಪ್ರೀತ್ ಸಿಂಗ್ ಮುನ್ನಡೆಸಲಿದ್ದಾರೆ ಅವರು ಭಾರತೀಯ ತಂಡದ ಧ್ವಜಧಾರಕರು ಕೂಡ ಆಗಿರಲಿದ್ದಾರೆ ಹಿಂದೂ ಕ್ಯಾಲೆಂಡರ್ನ ಯಾವ ತಿಂಗಳಲ್ಲಿ ಬೋನಾಲು ಹಬ್ಬವನ್ನು ಆಚರಿಸಲಾಗುತ್ತದೆ ಆಷಾಢ ತಿಂಗಳು ಆಷಾಢ ಬೋನಾಲು ಉತ್ಸವವು ಜುಲೈ ಹನ್ನೊಂದರಂದು ತೆಲಂಗಾಣದಲ್ಲಿ ಪ್ರಾರಂಭವಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ರಚನೆಯಾದ ನಂತರ ಕೇಂದ್ರ ಕೆ ಚಂದ್ರಶೇಖರ ರಾವ್ ನೇತೃತ್ವದ ಸರ್ಕಾರವು ಬೋನಾಲು ಉತ್ಸವವನ್ನು ರಾಜ್ಯ ಉತ್ಸವ ಅಂತ ಘೋಷಣೆ ಮಾಡಿದೆ ಭಕ್ತರು ಇಲ್ಲಿನ ಐತಿಹಾಸಿಕ ಗೋಲ್ಕೊಂಡ ಕೋಟೆಯ ಮೇಲಿರುವಂತಹ ದೇವತೆ ಜಗದಾಂಬ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಬೋನಾಲು ಹಬ್ಬವನ್ನು ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಬರುವಂತಹ ಹಿಂದೂ ಕ್ಯಾಲೆಂಡರ್ ತಿಂಗಳ ಆಷಾಢ ಸಮಯದಲ್ಲಿ ಆಚರಣೆ ಮಾಡಲಾಗುತ್ತೆ ರೋಗಗಳನ್ನು ನಿವಾರಿಸಲು ಮತ್ತು ಉತ್ತಮ ಆರೋಗ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಬೋನಾಲು ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಛತ್ತೀಸ್ಗಢ ಯಾವ ಜಿಲ್ಲೆಯಲ್ಲಿ ಲೆಂಬ್ರು ಆನೆ ಮೀಸಲು ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ ಕೊರ್ಬಾ ಜಿಲ್ಲೆಯಲ್ಲಿ ಛತ್ತೀಸ್ಗಢದಲ್ಲಿ ಲೆಂಬ್ರು ಆನೆ ಮೀಸಲು ಪ್ರಸ್ತಾಪಿಸಲಾಗಿತ್ತು ಪ್ರಸ್ತಾವಿತ ಮೀಸಲು ಪ್ರದೇಶವನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಚದರ ಕಿಲೋಮೀಟರ್ನಿಂದ ನಾಲ್ಕುನೂರ ಐವತ್ತು ಚದರ ಕಿಲೋಮೀಟರ್ಗೆ ಇಳಿಸಲು ಪ್ರಸ್ತುತಿ ನೀಡುವಂತೆ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆಯು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಯನ್ನು ಕೇಳಿದೆ ಕೊರ್ಬಾ ಜಿಲ್ಲೆಯಲ್ಲಿ ಮೀಸಲು ಪ್ರಸ್ತಾವನೆಯನ್ನು ಎರಡು ಸಾವಿರದ ಐದರಲ್ಲಿ ಛತ್ತೀಸ್ಗಢ ವಿಧಾನಸಭೆ ಅಂಗೀಕಾರ ಮಾಡಿತ್ತು ಮತ್ತು ಎರಡು ಸಾವಿರದ ಏಳರಲ್ಲಿ ಕೇಂದ್ರ ಸರ್ಕಾರದ ಅನುಮತಿ ಕೂಡ ಅಲ್ಲಿ ದೊರಕಿತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾತ್ಕೋಸಿಯಾ ಹುಲಿ ಮೀಸಲು ಯಾವ ರಾಜ್ಯದಲ್ಲಿದೆ ಒಡಿಶಾದಲ್ಲಿದೆ ಯಾಕೆ ಇದು ಸುದ್ದಿಯಲ್ಲಿದೆ ಸಾಮಾನ್ಯ ಪಾಮ್ ಸಿವೆಟ್ ಅಥವಾ ತಾಳೆಬೆಕ್ಕು ಒಡಿಶಾದಲ್ಲಿ ನೂರ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಸಾತ್ಕೋಸಿಯಾ ಟೈಗರ್ ರಿಸರ್ವ್ನಲ್ಲಿ ಗುರುತಿಸಲಾಗಿದೆ ಇದನ್ನು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವಂತಹ ಏಷ್ಯನ್ ಪಾಮ್ ಸಿವೆಟ್ ಎಂದು ಕರೆಯುತ್ತಾರೆ ಇದು ವಿವರ್ರಿಡೆ ಕುಟುಂಬಕ್ಕೆ ಸೇರಿದ ಸಣ್ಣ ಸಸ್ತನಿಯಾಗಿದೆ ಇದರ ಉದ್ದನಿಯ ದೇಹವು ಒರಟಾದ ಕೂದಲಿನಿಂದ ಮುಚ್ಚಲ್ಪಟ್ಟಿದೆ ಇದು ಸಾಮಾನ್ಯವಾಗಿ ಬೂದು ಬಣ್ಣದಲ್ಲಿರುತ್ತೆ ಇದರ ವೈಜ್ಞಾನಿಕ ಹೆಸರು ಪ್ಯಾರಾಡಾಕ್ಸುರಸ್ ಹರ್ಮಾಪ್ರೊಡೈಟ್ಸ್ ಇತ್ತೀಚೆಗೆ ನಿಧನರಾದ ಯಶ್ಪಾಲ್ ಶರ್ಮಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು ಇವರು ಕ್ರಿಕೆಟಿಗರಾಗಿದ್ದರು ಭಾರತದ ಮಾಜಿ ಕ್ರಿಕೆಟಿಗ ಯಶ್ಪಾಲ್ ಶರ್ಮಾ ಹೃದಯಾಘಾತದಿಂದ ನಿಧನರಾದರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ ವಿಶ್ವಕಪ್ ಗೆದ್ದ ಭಾರತೀಯ ತಂಡದ ಪರ ಇವರು ಆಡಿದ್ದರು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ತನ್ನ ಚಿಲ್ಲರೆ ನೇರ ಸೌಲಭ್ಯವನ್ನು ಪರಿಚಯಿಸಿದೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಚಿಲ್ಲರೆ ನೇರ ಸೌಲಭ್ಯವನ್ನು ಪರಿಚಯಿಸಿದೆ ಸರ್ಕಾರಿ ಭದ್ರತೆಗಳು ಜಿ ಸೆಕ್ಯೂರಿಟೀಸ್ನಲ್ಲಿ ವೈಯಕ್ತಿಕ ಹೂಡಿಕೆದಾರರಿಂದ ಹೂಡಿಕೆ ಮಾಡಲು ಅನುಕೂಲವಾಗುವಂತೆ ಈ ಸೌಲಭ್ಯವು ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ ಈ ಸೌಲಭ್ಯದ ಅಡಿಯಲ್ಲಿ ಚಿಲ್ಲರೆ ಹೂಡಿಕೆದಾರರು ಆರ್ ಬಿ ಐನೊಂದಿಗೆ ಚಿಲ್ಲರೆ ನೇರ ಗಿಲ್ಟ್ ಅಥವಾ ಆರ್ ಡಿ ಜಿ ಖಾತೆಯನ್ನು ತೆರೆಯಲು ಮತ್ತು ನಿರ್ವಹಿಸಲು ಸೌಲಭ್ಯವನ್ನು ಹೊಂದಿರುತ್ತಾರೆ ಆರ್ ಡಿ ಜಿ ಖಾತೆಯನ್ನು ಆನ್ಲೈನ್ ಪೋರ್ಟಲ್ ಮೂಲಕ ತೆರೆಯಬಹುದಾಗಿದೆ ಗಿಲ್ಟ್ ಖಾತೆ ಅಂದ್ರೇನು ಒಬ್ಬ ವ್ಯಕ್ತಿ ಸರ್ಕಾರಿ ಭದ್ರತೆಗಳನ್ನು ಖರೀದಿಸಲು ತೆರೆಯಲಾಗುವಂತಹ ಖಾತೆಯನ್ನು ಗಿಲ್ಟ್ ಖಾತೆ ಅಂತ ಕರೀತಾರೆ ಬಕ್ಸ್ವಾಹ ಸಂರಕ್ಷಿತ ಅರಣ್ಯ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಬಂಡರ್ ಗಣಿಗಾರಿಕೆ ಯೋಜನೆಯು ಮಧ್ಯ ಪ್ರದೇಶದ ಬಕ್ಸ್ವಾಹ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಪ್ರಸ್ತಾವಿತ ವಜ್ರ ಗಣಿಗಾರಿಕೆಯ ಯೋಜನೆಯಾಗಿದೆ ಈ ಯೋಜನೆಯಿಂದಾಗಿ ಈ ಪ್ರದೇಶದ ಮೇಲೆ ಹೆಚ್ಚಿನ ಪರಿಸರ ಪರಿಣಾಮಗಳು ಬೀರಬಹುದು ಅಂತ ಪರಿಸರವಾದಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇದು ಬುಂದೇಲ್ಖಂಡ ಪ್ರದೇಶದಲ್ಲಿದ್ದು ಈಗಾಗಲೇ ಈ ಪ್ರದೇಶದಲ್ಲಿ ನೀರಿನ ಕೊರತೆ ಇದೆ ಹೀಗಾಗಿ ಈ ಪ್ರಸ್ತಾವಿತ ಯೋಜನೆಯನ್ನು ಕೈ ಬಿಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಲಾಗ್ತಾ ಇದೆ ಭಾರತ ಮತ್ತು ಏಷ್ಯಾದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ ಪಾಟ್ನಾದಲ್ಲಿ ಭಾರತ ಮತ್ತು ಏಷ್ಯಾದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಪಾಟ್ನಾದ ಒಂದು ಗಂಗಾ ನದಿ ದಂಡೆ ಮೇಲೆ ಆರಂಭವಾಗಲಿದೆ ಗಂಗಾ ನದಿಯಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ಐವತ್ತೈದು ಡಾಲ್ಫಿನ್ಗಳನ್ನು ಗುರುತಿಸಲಾಗಿದೆ ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ ಗಂಗಾ ನದಿಯಲ್ಲಿ ಡಾಲ್ಫಿನ್ಗಳ ಇರುವಿಕೆಯು ಆರೋಗ್ಯಕರ ಪರಿಸರ ವ್ಯವಸ್ಥೆಯ ಸಂಕೇತವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸಲಿರುವಂತಹ ರಾಷ್ಟ್ರ ಯಾವುದು ಭಾರತ ದೇಶ ಆತಿಥ್ಯವನ್ನು ವಹಿಸಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವಂತಹ ಪ್ರತಿಷ್ಠಿತ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸಲು ಭಾರತಕ್ಕೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಒಪ್ಪಿಗೆಯನ್ನು ನೀಡಿದೆ ಒಲಂಪಿಕ್ ವರ್ಷವನ್ನು ಹೊರತುಪಡಿಸಿ ಪ್ರತಿ ವರ್ಷ ನಡೆಯುವಂತಹ ಈ ಟೂರ್ನಿಯನ್ನು ಭಾರತ ಎರಡನೇ ಬಾರಿಗೆ ಆಯೋ ಆಯೋಜನೆ ಮಾಡ್ತಾ ಇದೆ ಭಾರತ ಕೊನೆಯ ಬಾರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಹೈದರಾಬಾದ್ನಲ್ಲಿ ನಡೆದಂತಹ ಡಬ್ಲ್ಯೂ ಎಫ್ ವಿಶ್ವ ಚಾಂಪಿಯನ್ಶಿಪ್ಗೆ ಆತಿಥ್ಯವನ್ನು ವಹಿಸಿತ್ತು ಎನ್ಸೆಲಾಡಸ್ ಇದು ಯಾವ ಗ್ರಹದ ಚಂದ್ರವಾಗಿದೆ ಶನಿ ಗ್ರಹದ ಚಂದ್ರ ಎನ್ಸೆಲಾಡಸ್ ಎನ್ಸೆಲಾಡಸ್ ಶನಿ ಗ್ರಹದ ಆರನೇ ಅತಿದೊಡ್ಡ ಚಂದ್ರವಾಗಿದೆ ನಾಸಾದ ಕ್ಯಾಸಿನಿ ನೌಕೆಯು ಈ ಉಪಗ್ರಹದ ಮೇಲೆ ನಡೀತಾ ಇರುವಂತಹ ಭೌಗೋಳಿಕ ಚಟುವಟಿಕೆಯ ಬಗ್ಗೆ ಹಲವಾರು ರಹಸ್ಯಗಳನ್ನು ಬಹಿರಂಗಪಡಿಸಿದ ನಂತರ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಭಾರತದ ಮೊದಲ ಹಸಿರು ಹೈಡ್ರೋಜನ್ ಮೊಬಿಲಿಟಿ ಯೋಜನೆಯನ್ನ ಎಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಲಡಾಖ್ನಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಎನ್ ಟಿ ಪಿಸಿ ಆರ್ಇಎಲ್ ದೇಶದ ಮೊದಲ ಹಸಿರು ಹೈಡ್ರೋಜನ್ ಮೊಬಿಲಿಟಿ ಯೋಜನೆಯನ್ನ ಲಡಾಖ್ನಲ್ಲಿ ಸ್ಥಾಪಿಸಲಿದೆ ನವೀಕರಿಸಬಹುದಾದಂತಹ ಮೂಲಗಳು ಮತ್ತು ಹಸಿರು ಹೈಡ್ರೋಜನ್ ಆಧರಿಸಿ ಇಂಗಾಲ ಮುಕ್ತ ಆರ್ಥಿಕತೆಯನ್ನು ಲಡಾಖ್ನಲ್ಲಿ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಹೊಂದಿವೆ ಈ ಪ್ರದೇಶದಲ್ಲಿ ಐದು ಹೈಡ್ರೋಜನ್ ಬಸ್ಸುಗಳನ್ನು ಓಡಿಸಲು ಎನ್ಟಿಪಿಸಿ ನಿರ್ಧಾರ ಮಾಡಿದೆ ಮತ್ತು ಲೇಹ್ನಲ್ಲಿ ಸೌರ ಸ್ಥಾವರ ಮತ್ತು ಹಸಿರು ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಿವೆ ಭೀಮ್ ಯು ಪಿ ಐ ಅನ್ನು ಅಳವಡಿಸಿಕೊಂಡ ಇತ್ತೀಚಿನ ರಾಷ್ಟ್ರ ಯಾವುದು ಭೂತಾನ್ ದೇಶ ಭಾರತದ ಸ್ವದೇಶಿ ಡಿಜಿಟಲ್ ಪಾವತಿ ಪ್ಲಾಟ್ಫಾರ್ಮ್ ಭೀಮ್ ಯು ಪಿ ಐ ನೆರೆಯ ರಾಷ್ಟ್ರವಾಗಿರುವಂತಹ ಭೂತಾನ್ ಅಳವಡಿಸಿಕೊಂಡಿದೆ ಕ್ಯೂ ಆರ್ ಆಧಾರಿತ ಐ ಸೇವೆಯನ್ನು ಅಳವಡಿಸಿಕೊಂಡ ಮೊದಲ ದೇಶ ಭೂತಾನ್ ಆಗಿದೆ ವ್ಯಾಪಾರಿ ಸ್ಥಳಗಳಲ್ಲಿ ಭಾರತದ ಭೀಮ್ ಯು ಪಿ ಐ ಅನ್ನು ಬಳಸಲು ಈ ಮೊದಲು ಸಿಂಗಾಪುರ ಆರಂಭಿಸಿತ್ತು ದಿ ಹಂಗರ್ ವೈರಸ್ ಮಲ್ಟಿಪಲ್ಸ್ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಫ್ಯಾಮ್ ಜಗತ್ತಿನಾದ್ಯಂತ ಪ್ರತಿ ನಿಮಿಷಕ್ಕೆ ಹನ್ನೊಂದು ಮಂದಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಎನ್ನುವಂತಹ ಆತಂಕಕಾರಿ ವರದಿಯನ್ನು ಫ್ಯಾಮ್ ಎನ್ನುವ ಸಂಸ್ಥೆ ತಿಳಿಸಿದೆ ದಿ ಹಂಗರ್ ವೈರಸ್ ಮಲ್ಟಿಪಲ್ಸ್ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಆಕ್ಸ್ಪ್ಯಾಂ ತನ್ನ ವರದಿಯನ್ನು ಸಿದ್ಧಪಡಿಸಿದೆ ಕೋವಿಡ್ಗಿಂತಲೂ ಹಸಿವಿನಿಂದ ಸಾವಿಗೀಡಾದವರ ಸಂಖ್ಯೆ ಹೆಚ್ಚಾಗಿದೆ ಕೋವಿಡ್ ನೈನ್ಟೀನ್ನಿಂದ ಪ್ರತಿ ನಿಮಿಷಕ್ಕೆ ಏಳು ಜನ ಸಾವಿಗೀಡ ಸಾವಿಗೀಡಾಗಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ದುಬೈ ಗೋಲ್ಡನ್ ವೀಸಾ ಪಡೆದ ಮೂರನೇ ಭಾರತೀಯ ಯಾರು ಸಾನಿಯಾ ಮಿರ್ಜಾ ಭಾರತದ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಅವರಿಗೆ ದುಬೈ ಗೋಲ್ಡನ್ ವೀಸಾ ದೊರೆತಿದೆ ಈ ವೀಸಾ ಮೂಲಕ ಸಾನಿಯಾ ಮತ್ತು ಅವರ ಪತಿ ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಶೋಯಬ್ ಮಲಿಕ್ ಅವರು ಹತ್ತು ವರ್ಷಗಳವರೆಗೂ ಯು ಎ ಒಂದು ನಿವಾಸಿಯಾಗಬಹುದಾಗಿದೆ ಬಾಲಿವುಡ್ ನಟರಾದಂತಹ ಶಾರುಖ್ ಖಾನ್ ಮತ್ತು ಸಂಜಯ್ ದತ್ ನಂತರ ದುಬೈ ಗೋಲ್ಡನ್ ವೀಸಾ ಗೌರವಕ್ಕೆ ಪಾತ್ರರಾಗಿರುವಂತಹ ಮೂರನೇ ಭಾರತೀಯ ವ್ಯಕ್ತಿ ಸಾನಿಯಾ ಮಿರ್ಜಾ ಹೂಡಿಕೆದಾರರು ಉದ್ಯಮಿಗಳು ಅತ್ಯುತ್ತಮ ಪ್ರತಿಭೆಗಳನ್ನು ಹೊಂದಿರುವ ವ್ಯಕ್ತಿಗಳು ಸಂಶೋಧಕರು ವೈದ್ಯಕೀಯ ವೃತ್ತಿಪರರು ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಇರುವವರು ಮತ್ತು ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಗೋಲ್ಡನ್ ವೀಸಾ ವ್ಯವಸ್ಥೆಯನ್ನು ಯು ಎ ಇ ನೀಡಲಾಗುತ್ತದೆ ವಿಕಾಸ್ ಎಂಜಿನ್ ಯಾವ ಯೋಜನೆಗೆ ಸಂಬಂಧಿಸಿದೆ ಗಗನಯಾನಕ್ಕೆ ಸಂಬಂಧಿಸಿದೆ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗಗನಯಾನ ಮಿಷನ್ನ ಭಾಗವಾಗಿ ವಿಕಾಸ್ ಎಂಜಿನ್ನ ಪರೀಕ್ಷಾರ್ಥ ಉಡಾವಣೆ ಯಶಸ್ವಿಯಾಗಿದೆ ಅಂತ ಇಸ್ರೋ ತಿಳಿಸಿದೆ ಮಾನವ ಸಹಿತ ಗಗನಯಾನ ಯೋಜನೆ ಇದಾಗಿದ್ದು ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ನೌಕೆಯು ಭಾರತದ ನಾಲ್ವರು ಗಗನಯಾತ್ರಿಗಳನ್ನು ಹೊತ್ತೊಯ್ಯಲಿದೆ ಈ ರಾಕೆಟ್ನಲ್ಲಿ ವಿಕಾಸ್ ಎಂಜಿನ್ ಬಳಕೆ ಮಾಡಲಾಗ್ತಾ ಇದ್ದು ಇದು ಮೂರನೇ ಯಶಸ್ವಿ ಪರೀಕ್ಷೆಯಾಗಿದೆ ಇಸ್ರೋನ ವಿಸ್ತೃತ ರೂಪ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಕೇಂದ್ರ ಕಚೇರಿ ಬೆಂಗಳೂರು ನಿರ್ದೇಶಕ ಕೈಲಾಸ ವಾಡಿಒ ಶಿವನ್ ಅಥವಾ ಕೆ ಶಿವನ್ ಟೋಕಿಯೋ ಒಲಿಂಪಿಕ್ಸ್ನ ಗೌರವ ಪುರಸ್ಕಾರ ಯಾರಿಗೆ ಲಭಿಸಿದೆ ಮೊಹಮ್ಮದ್ ಯೂನಸ್ ಅವರಿಗೆ ಲಭಿಸಿದೆ ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ಗಳ ಸಂಸ್ಥಾಪಕ ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ಅವರು ಈ ಬಾರಿಯ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೌರವ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ ಎರಡನೇ ಬಾರಿಗೆ ಈ ಪುರಸ್ಕಾರ ನೀಡುತ್ತಾ ಇರುವುದಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ತಿಳಿಸಿದೆ ಕ್ರೀಡೆಯ ಮೂಲಕ ಸಂಸ್ಕೃತಿ ಶಿಕ್ಷಣ ಶಾಂತಿ ಮತ್ತು ಅಭಿವೃದ್ಧಿ ಕಾರ್ಯದ ಪ್ರಯತ್ನಗಳನ್ನು ಗುರುತಿಸಲು ಐದು ವರ್ಷಗಳ ಹಿಂದೆ ಒಲಿಂಪಿಕ್ ಗೌರವ ಪುರಸ್ಕಾರವನ್ನು ನೀಡುವುದನ್ನು ಆರಂಭಿಸಲಾಗಿದೆ ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಈ ಪುರಸ್ಕಾರವನ್ನು ನೀಡಲಾಗಿತ್ತು ಆಗ ಕೀನ್ಯಾದ ಮಾಜಿ ಒಲಿಂಪಿಯನ್ ಕಿಪ್ ಕೀನೋ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕೆ ಮೋಹನ್ ದೇವ್ ಆಳ್ವ ಹಾಗೂ ಡಾಕ್ಟರ್ ಎಂ ಕೆ ಶೈಲಜಾ ಆಳ್ವ ದತ್ತಿ ಪ್ರಶಸ್ತಿಗೆ ಆರು ಯಾರು ಆಯ್ಕೆಯಾಗಿದ್ದಾರೆ ಡಾಕ್ಟರ್ ಬಿ ಕೆ ಸುಮಿತ್ರಾ ಅವರು ಆಯ್ಕೆಯಾಗಿದ್ದಾರೆ ಹಿರಿಯ ಗಾಯಕಿಯರಾದಂತಹ ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರಾ ಮತ್ತು ಮೈಸೂರಿನ ಪ್ರೊಫೆಸರ್ ಟಿ ಎನ್ ಪದ್ಮಾ ಅವರನ್ನ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕೆ ಮೋಹನ್ ದೇವ್ ಆಳ್ವ ಹಾಗೂ ಡಾಕ್ಟರ್ ಎಂ ಕೆ ಶೈಲಜಾ ಆಳ್ವ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಬೀದರ್ನ ಹಾರೂಗೇರಿಯ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಪಾಟೀಲರನ್ನ ಟಿ ಗಿರಿಜಾ ಸಾಹಿತ್ಯ ದ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಅಧ್ಯಕ್ಷತೆಯಲ್ಲಿ ಆಯ್ಕೆಗಳು ನಡೆದಿವೆ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಹೆಸರನ್ನು ಚೇಂಜ್ ಮಾಡಿರೋದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದು ಕನ್ನಡ ಸಾಹಿ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೆಸರಾಗಿದೆ ಕನ್ನಡದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾರು ಡಾಕ್ಟರ್ ಮನು ಬಳಿಗಾರ್ ಅವರು ಸುದ್ದಿಯಲ್ಲಿರುವಂತಹ ರುದ್ರಾಕ್ಷ ಯಾವುದಕ್ಕೆ ಸಂಬಂಧಿಸಿದೆ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಭಾ ಕೇಂದ್ರ ಜಪಾನಿಯರ ನೆರವಿನಿಂದ ನಿರ್ಮಿಸಲಾಗಿರುವಂತಹ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಭಾ ಕೇಂದ್ರ ರುದ್ರಾಕ್ಷ ಸೇರಿದಂತೆ ಒಂದೂವರೆ ಸಾವಿರ ಕೋಟಿ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ತೀಚೆಗೆ ಚಾಲನೆಯನ್ನು ನೀಡಿದ್ದಾರೆ ವಿಶ್ವದ ಮೊದಲ ಸಣ್ಣ ವಾಣಿಜ್ಯ ಮಾಡ್ಯುಲರ್ ರಿಯಾಕ್ಟರ್ ಲಿಂಗ್ಲಾಂಗ್ ಒನ್ ಅನ್ನು ಯಾವ ದೇಶ ನಿರ್ಮಿಸ್ತಾ ಇದೆ ಚೀನಾ ದೇಶ ನಿರ್ಮಿಸ್ತಾ ಇದೆ ಚೀನಾ ತನ್ನ ಚಾಂಗ್ ಜಿಯಾಂಗ್ ಪರಮಾಣು ವಿದ್ಯುತ್ ಸಾವರದಲ್ಲಿ ವಿಶ್ವದ ಮೊದಲ ವಾಣಿಜ್ಯ ಮಾಡ್ಯುಲರ್ ಸಣ್ಣ ರಿಯಾಕ್ಟರ್ ಆಗಿರುವಂತಹ ಲಿಂಗ್ಲಾಂಗ್ ಒನ್ ನಿರ್ಮಾಣವನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಕಾಮಗಾರಿ ಪೂರ್ಣಗೊಂಡ ನಂತರ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ನ ಉತ್ಪಾದನಾ ಸಾಮರ್ಥ್ಯವು ಪ್ರತಿ ಗಂಟೆಗೆ ಒಂದು ಬಿಲಿಯನ್ ಕಿಲೋವ್ಯಾಟ್ ತಲುಪಲಿದೆ ಈ ಸಣ್ಣ ಮಾಡ್ಯುಲರ್ ರಿಯಾಕ್ಟರನ್ನು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಐಇಎ ಎರಡು ಸಾವಿರದ ಹದಿನಾರರಲ್ಲಿ ಅನುಮೋದನೆ ನೀಡಿತ್ತು ಕರ್ನಾಟಕದ ಮೊದಲ ಸರ್ಕಾರಿ ಕ್ರೀಡಾ ಆಸ್ಪತ್ರೆ ಎಲ್ಲಿ ನಿರ್ಮಾಣವಾಗಲಿದೆ ಬೆಂಗಳೂರಿನಲ್ಲಿ ನಿರ್ಮಾಣವಾಗಲಿದೆ ಇತ್ತೀಚೆಗೆ ಬೆಂಗಳೂರಿನ ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಆಸ್ತಿ ಚಿಕಿತ್ಸಾ ಸಂಸ್ಥೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಮತ್ತು ಕ್ರೀಡಾ ವಿಭಾಗಕ್ಕೆ ಅತ್ಯಾಧುನಿಕ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿದೆ ಇಲ್ಲಿ ಕ್ರೀಡಾ ಗಾಯಾಳುಗಳಿಗೆ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಕ್ರೀಡಾಪಟುಗಳಿಗೆ ಗಾಯಾಳುಗಳು ಗಾಯಗಳು ಹೆಚ್ಚು ಕಾಡುವುದರಿಂದ ತಕ್ಷಣ ಮತ್ತು ಸೂಕ್ತ ಚಿಕಿತ್ಸೆ ನೀಡಿದ್ದಲ್ಲಿ ಕ್ರೀಡಾಪಟು ಮೊದಲಿನಂತೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತದೆ ಅಂತ ಈ ಒಂದು ಆಸ್ಪತ್ರೆಯನ್ನು ನಿರ್ಮಿಸಲಾಗ್ತಾ ಇದೆ ಯಾವ ರಾಜ್ಯದ ಮುಖ್ಯಮಂತ್ರಿ ಈ ಬೈಕ್ ಟ್ಯಾಕ್ಸಿ ಯೋಜನೆಗೆ ಚಾಲನೆ ನೀಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಸೇರಿದಂತೆ ದೊಡ್ಡ ನಗರಗಳಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಉತ್ತೇಜಿಸಲು ಸಾರಿಗೆ ಇಲಾಖೆ ರೂಪಿಸಿರುವಂತಹ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಚಾಲನೆ ನೀಡಿದರು ಈ ಯೋಜನೆಯು ಇಂಧನ ಉಳಿತಾಯ ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣ ಪ್ರಯಾಣಿಕರು ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ನಡುವೆ ಸಂಪರ್ಕ ಕಲ್ಪಿಸುವುದಕ್ಕೆ ನೆರವಾಗಲಿದೆ ಪರ್ಯಾಯ ಇಂಧನಗಳನ್ನು ಬಳಸುವ ಮೂಲಕ ಸ್ವಚ್ಛ ಪರಿಸರಕ್ಕೆ ಉತ್ತೇಜನ ನೀಡುತ್ತಾ ಬಂದಿರುವಂತಹ ಕರ್ನಾಟಕ ಸರ್ಕಾರ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವಾಹನಗಳ ನೀತಿಯನ್ನು ರೂಪಿಸಿದಂತಹ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮಿಷನ್ ಯುವ ಸಮೃದ್ಧಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕರ್ನಾಟಕಕ್ಕೆ ಸಂಬಂಧಿಸಿದೆ ಕೋವಿಡ್ ಸಂಕಷ್ಟದಿಂದ ಆರ್ಥಿಕ ಅವಕಾಶಗಳು ಉದ್ಯೋಗ ಸರಪಳಿಯ ಮೇಲೆ ಮಾರಕ ಪರಿಣಾಮವನ್ನು ಬೀರಿವೆ ಇದಕ್ಕೆ ಚೇತರಿಕೆ ನೀಡಲು ಹಾಗೂ ಒಂದು ಕೋಟಿ ಆರ್ಥಿಕ ಅವಕಾಶಗಳನ್ನು ಸೃಷ್ಟಿ ಮಾಡಲು ಮಿಷನ್ ಯುವ ಸಮೃದ್ಧಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ತಿಳಿಸಿದ್ದರು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮೈಸೂರು ದಕ್ಷಿಣ ಕನ್ನಡ ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ರಾಯಚೂರು ಕೊಪ್ಪಳ ಧಾರವಾಡ ಎಂಟು ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲಾಗುವುದು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಎಷ್ಟು ಇಂಗಾಲದ ಹೊರಸೂಸುವಿಕೆ ಪ್ರಮಾಣವನ್ನು ಕಡಿಮೆಗೊಳಿಸಬೇಕಾಗಿದೆ ಶೇಕಡ ಮೂವತ್ತ್ ಮೂರರಷ್ಟು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತಹ ಪ್ಯಾರಿಸ್ ಒಪ್ಪಂದದಂತೆ ಭಾರತವು ಈ ಇಂಗಾಲದ ಹೊರಸೂಸುವಿಕೆಯ ಪ್ರಮಾಣವನ್ನು ನಿಗದಿತ ಗುರಿಯನ್ನು ಮೀರಿ ಕಡಿಮೆಗೊಳಿಸಲಿದೆ ಅಂತ ಇತ್ತೀಚೆಗೆ ಕೇಂದ್ರ ಸಚಿವರು ತಿಳಿಸಿದ್ದಾರೆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಂಗಾಲದ ಹೊರಸೂಸುವಿಕೆಯ ಪ್ರಮಾಣವನ್ನು ಭಾರತ ಶೇಕಡ ಮೂವತ್ತ್ ಮೂರಕ್ಕೆ ಇಳಿಸಬೇಕಾಗಿದೆ ಈ ಗುರಿಯನ್ನು ಮೀರಿ ಹೊರ ಸೂಸುವಿಕೆಯ ಪ್ರಮಾಣವನ್ನು ಕಡಿಮೆಗೊಳಿಸಲು ಭಾರತ ಬದ್ಧವಾಗಿದೆ ಅಂತ ತಿಳಿಸಿದರು ಇತ್ತೀಚೆಗೆ ನಿಧನರಾದ ಜಿ ಮಾದೇಗೌಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರೂ ಮೇಲಿನ ಎ ಮತ್ತು ಬಿ ಅಂದರೆ ರಾಜಕಾರಣಿ ಹಾಗೂ ರೈತ ಹೋರಾಟಗಾರರಾಗಿದ್ದರು ಯಾರು ಜಿ ಮಾದೇಗೌಡ ಕಾವೇರಿಯ ಕಂದ ಎಂದೇ ಕರೆಯಲ್ಪಡುತ್ತಿದ್ದಂತಹ ಮಾಜಿ ಸಂಸದ ಹಿರಿಯ ರೈತ ಹೋರಾಟಗಾರ ಜಿ ಮಾದೇಗೌಡ ಅವರು ನಿಧನರಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕೀಯ ನಾಯಕರು ಕಾವೇರಿ ಹೋರಾಟಗಾರರು ಮಾಜಿ ಲೋಕಸಭಾ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆರ್ ಗುಂಡೂರಾವ್ ಅವರ ಮಂತ್ರಿಮಂಡಲದಲ್ಲಿ ಅರಣ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಂತಹ ಮಾದೇಗೌಡರು ಮಂಡ್ಯದ ಅಂದಿನ ಕಿರುಗಾವಲು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಒಂದು ಆಯ್ಕೆಯಾಗಿದ್ದರು ಹಿರಿಯ ರಾಜಕಾರಣಿ ಮಾದೇಗೌಡರು ಕಾವೇರಿ ಹೋರಾಟ ಹಾಗೂ ಇತರೆ ರೈತ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿದ್ದರು ಸುದ್ದಿಯಲ್ಲಿರುವ ಫೈವ್ ಸ್ಟಾರ್ ರೈಲು ನಿಲ್ದಾಣವು ಯಾವ ನಗರದಲ್ಲಿದೆ ಗಾಂಧಿ ನಗರದಲ್ಲಿ ಇದೆ ಯಾವುದು ಫೈವ್ ಸ್ಟಾರ್ ರೈಲು ನಿಲ್ದಾಣ ಗುಜರಾತ್ನ ಗಾಂಧಿನಗರದಲ್ಲಿ ಸುಮಾರು ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ವಿಶ್ವ ದರ್ಜೆಯ ರೈಲು ನಿಲ್ದಾಣವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಸಂಪೂರ್ಣ ಬೆಳಕಿನಿಂದ ಅಲಂಕೃತವಾಗಿರುವಂತಹ ಈ ರೈಲು ನಿಲ್ದಾಣದ ಒಳಗೆ ಫೈವ್ ಸ್ಟಾರ್ ಹೋಟೆಲ್ ಕೂಡ ಇದೆ ಗಾಂಧಿನಗರ ರೈಲ್ವೆ ನಿಲ್ದಾಣದ ಮೇಲೆ ಏಳು ಸಾವಿರದ ನಾಲ್ಕುನೂರು ಚದರ್ ಅಡಿಯ ಐಷಾರಾಮಿ ಹೋಟೆಲ್ ನಿರ್ಮಿಸಲಾಗಿದ್ದು ಮೂರುನೂರ ಹದಿನೆಂಟು ಕೋಣೆಗಳನ್ನು ಇದು ಹೊಂದಿದೆ ಇದರ ಒಟ್ಟು ವೆಚ್ಚ ಏಳುನೂರ ತೊಂಬತ್ತು ಕೋಟಿ ರೂಪಾಯಿಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಈ ಒಂದು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ ಭಾರತದ ಅತಿ ದೊಡ್ಡ ಚಾರ್ಜಿಂಗ್ ಪಾಯಿಂಟ್ ಸ್ಟೇಷನನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಮುಂಬೈನಲ್ಲಿ ಎಲೆಕ್ಟ್ರಿಕ್ ಮೊಬಿಲಿಟಿ ಕಂಪನಿಯಾದ ಮೆಜೆಂಟಾ ಗ್ರೂಪ್ ಸಾರ್ವಜನಿಕ ಇಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಕೇಂದ್ರವನ್ನು ಮುಂಬೈನಲ್ಲಿ ಉದ್ಘಾಟಿಸಿದೆ ಈ ಕೇಂದ್ರವು ಭಾರತದ ಅತಿ ದೊಡ್ಡ ಸಾರ್ವಜನಿಕ ಇಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಕೇಂದ್ರವಾಗಿದೆ ಈ ಚಾರ್ಜಿಂಗ್ ಕೇಂದ್ರವು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಾರ್ವಜನಿಕರಿಗೆ ತೆರೆದಿರುತ್ತದೆ ಇಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಇಲೆಕ್ಟ್ರಿಕ್ ಮೂರು ಚಕ್ರ ವಾಹನ ಹಾಗೂ ಎಲೆಕ್ಟ್ರಿಕ್ ನಾಲ್ಕು ಚಕ್ರ ವಾಹನ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಿಕ್ ವಾಹನಗಳನ್ನು ಈ ಚಾರ್ಜಿಂಗ್ ಕೇಂದ್ರದಲ್ಲಿ ಚಾರ್ಜ್ ಮಾಡಬಹುದಾಗಿದೆ ಭಾರತದ ಮೊದಲ ಪಾಡ್ ಟ್ಯಾಕ್ಸಿ ಸೇವೆ ಯಾವುದರ ನಡುವೆ ಆರಂಭವಾಗಲಿದೆ ನೋಯ್ಡಾ ಏರ್ಪೋರ್ಟ್ ಮತ್ತು ಫಿಲ್ಮ್ ಸಿಟಿ ಇಂಡಿಯನ್ ಪೋರ್ಟ್ ರೈಲು ಮತ್ತು ರೋಪ್ ವೇ ಕಾರ್ಪೊರೇಷನ್ ಲಿಮಿಟೆಡ್ ನೋಯ್ಡಾದ ಫಿಲ್ಮ್ ಸಿಟಿ ಮತ್ತು ನೋಯ್ಡಾದ ವಿಮಾನ ನಿಲ್ದಾಣದ ನಡುವಿನ ಪಾಡ್ ಟ್ಯಾಕ್ಸಿ ಸೇವೆಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸಿದೆ ಎರಡು ತಾಣಗಳ ನಡುವೆ ಚಾಲಕರಹಿತ ಟ್ಯಾಕ್ಸಿ ಓಡಿಸುವ ಯೋಜನೆ ಇದಾಗಿದೆ ಇದಕ್ಕೆ ಸುಮಾರು ಎಂಟುನೂರ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಇದು ಹದಿನಾಲ್ಕು ಕಿಲೋಮೀಟರ್ ಉದ್ದದ ಯೋಜನೆಯಾಗಿದ್ದು ಭಾರತದ ಮೊದಲ ಪಾಡ್ ಟ್ಯಾಕ್ಸಿ ಸೇವೆಯಾಗಿದೆ ಇದರಲ್ಲಿ ನಾಲ್ಕರಿಂದ ಆರು ಜನ ಕೂತ್ಕೊಳ್ಳಬಹುದಾಗಿದೆ ಆಪರೇಷನ್ ಓಲಿವಿಯನ್ನ ಪ್ರಾರಂಭಿಸಿದವರು ಯಾರು ಇಂಡಿಯನ್ ಕೋಸ್ಟ್ ಗಾರ್ಡ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಪ್ರಾರಂಭಿಸಲಾದಂತಹ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಆಪರೇಷನ್ ಒಲಿವಿಯಾ ಆಲಿವ್ ರಿಡ್ಲೆ ಆಮೆಗಳನ್ನು ಒಡಿಶಾದ ಕರಾವಳಿಯಾದ್ಯಂತ ನವೆಂಬರ್ನಿಂದ ಡಿಸೆಂಬರ್ವರೆಗೆ ಸಂತಾನೋತ್ಪತ್ತಿ ಮತ್ತು ಗೂಡು ಕಟ್ಟಲು ಕರಾವಳಿಗೆ ಬಂದಾಗ ಅವುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಒಡಿಶಾದಲ್ಲಿ ಆಮೆಗಳು ಗೂಡಿಗೆ ಬರುವಾಗ ಅವುಗಳನ್ನು ರಕ್ಷಿಸಲು ಕೋ ಕೋಸ್ಟ್ ಗಾರ್ಡ್ ಕಾನೂನುಗಳನ್ನು ಜಾರಿಗೊಳಿಸಲು ಸಹಾಯ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವಸಂಸ್ಥೆಯ ಇಕ್ವೇಟರ್ ಪ್ರಶಸ್ತಿ ಪಡೆದ ಕರ್ನಾಟಕದ ಯಾವುದು ಸ್ನೇಹ ಕುಂಜ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ನೇಹ ಕುಂಜ ಸಂಸ್ಥೆಯು ನಡೆಸಿದಂತಹ ರಾಮಪತ್ರೆ ಜಡ್ಡಿ ಸಂಸ್ಕರಣಾ ಸಂರಕ್ಷಣಾ ಕಾರ್ಯಕ್ಕೆ ವಿಶ್ವಸಂಸ್ಥೆಯ ಈ ವರ್ಷದ ಇಕ್ವೇಟರ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶಸ್ತಿ ಘೋಷಣೆ ಮಾಡಿದೆ ಪ್ರಶಸ್ತಿಯು ಹತ್ತು ಸಾವಿರ ಅಮೆರಿಕನ್ ಡಾಲರ್ ನಗದು ಪುರಸ್ಕಾರವನ್ನು ಒಳಗೊಂಡಿದೆ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದ ನಡುವೆ ಕೆಲವೆಡೆ ಜೌಗು ಪ್ರದೇಶಗಳಲ್ಲಿ ಕಾಡು ಬೆಳೆದಿರುತ್ತವೆ ಸದಾ ನೀರಿನ ಸೆಲೆ ಒಸರುತ್ತಲೇ ಇರುವಂತಹ ಇಂಥ ಕಾಡುಗಳಿಗೆ ಜಡ್ಡಿ ಕಾಡುಗಳು ಅಂತ ಕರೀತಾರೆ ಮಹಾರಾಷ್ಟ್ರದಿಂದ ಕೇರಳದವರೆಗೆ ವ್ಯಾಪಿಸಿದ ಪಶ್ಚಿಮ ಘಟ್ಟದಲ್ಲಿ ರಾಮಪತ್ರೆ ಜಡ್ಡಿ ಕಾಡುಗಳು ಅತ್ಯಂತ ಪ್ರಮುಖವಾಗಿವೆ ಅನೇಕ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳಿಗೆ ಆಶ್ರಯವನ್ನು ಈ ಜಡ್ಡಿ ಕಾಡುಗಳು ನೀಡಿವೆ ಜಗತ್ತಿನಲ್ಲಿ ಕೇವಲ ಎರಡು ನೂರು ಗಿಡಗಳು ಮಾತ್ರ ಉಳಿದಿರುವಂತಹ ಕಾನ್ ಹೊಳೆ ಗೇರು ಎಂಬ ಸಸ್ಯ ಪ್ರಭೇದ ಕೂಡ ಈ ಕಾಡುಗಳಲ್ಲಿ ಕಂಡುಬರುತ್ತದೆ ಕೊಂಕಣ ಸಮರಾಭ್ಯಾಸವು ಭಾರತ ಮತ್ತು ಯಾವ ದೇಶದೊಂದಿಗೆ ನಡೆಸುತ್ತದೆ ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಭಾರತ ಮತ್ತು ಬ್ರಿಟನ್ ನೌಕಾಪಡೆಗಳು ಜುಲೈ ತಿಂಗಳ ಅಂತ್ಯದಲ್ಲಿ ಕೊಂಕಣ ಜಂಟಿ ಸಮರಾಭ್ಯಾಸ ನಡೆಸಲಿದ್ದು ಇದಕ್ಕಾಗಿ ಬ್ರಿಟನ್ನಿನ ಅತಿ ದೊಡ್ಡ ಯುದ್ಧ ನೌಕೆ ಎಚ್ ಎಂ ಕ್ವೀನ್ ಎಲಿಜಬೆತ್ ಹಿಂದೂ ಮಹಾಸಾಗರದತ್ತ ಪ್ರಯಾಣ ಬೆಳೆಸಿದೆ ಜುಲೈ ಇಪ್ಪತ್ತಾರರ ಆಸುಪಾಸಿನಲ್ಲಿ ಈ ಸಮರಾಭ್ಯಾಸ ನಡೆದಿದೆ ಸಂಕೀರ್ಣ ಅಭ್ಯಾಸಗಳನ್ನು ನಡೆಸಲಾಗಿದೆ ಭಾರತದ ಮೊದಲ ಮಹಿಳಾ ವೈದ್ಯ ಯಾರು ಕದಂಬಿನಿ ಗಂಗೂಲಿ ಬಿಹಾರದ ಭಾಗಲ್ಪುರದಲ್ಲಿ ಹದಿನೆಂಟು ಜುಲೈ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಜನಿಸಿದ್ದಂತಹ ಕದಂಬಿನಿ ಗಂಗೂಲಿ ಪಾಶ್ಚಿಮಾತ್ಯ ವೈದ್ಯಕೀಯ ಶಿಕ್ಷಣ ಪಡೆದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಕಲ್ಕತ್ತಾ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿದ್ದಾರೆ ಹಾಗೂ ಈ ಕಾಲೇಜಿಗೆ ಮೊದಲ ಮಹಿಳಾ ವಿದ್ಯಾರ್ಥಿನಿ ಕೂಡ ಇವರೇ ಆಗಿದ್ದಾರೆ ಇತ್ತೀಚೆಗೆ ಗೂಗಲ್ ತನ್ನ ಡೂಡಲ್ನಲ್ಲಿ ಚಿತ್ರದಲ್ಲಿ ಗಮನಿಸುವುದಿಲ್ಲ ಡೂಡಲ್ನಲ್ಲಿ ಕದಂಬಿನಿ ಅವರ ನೂರ ಅರವತ್ತನೇ ಜನ್ಮದಿನವನ್ನ ಆಚರಣೆ ಮಾಡಿತು ಮತ್ತು ಆನಂದಿಬಾಯಿ ಅವರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಯು ಎಸ್ ಎ ನಲ್ಲಿ ವೈದ್ಯಕೀಯ ಪದವಿ ಪಡೆದಿದ್ರೂ ಕೂಡ ಭಾರತದಲ್ಲಿ ವ್ಯಾಸಂಗ ಮಾಡಿ ವೈದ್ಯರಾದಂತಹ ಮೊದಲ ಮಹಿಳೆ ಕದಂಬಿನಿ ಗಂಗೂಲಿ ಮಂಡೇಲ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಜುಲೈ ಹದಿನೆಂಟರಂದು ಮಂಡೇಲಾ ದಿನ ಎಂದು ಕರೆಯಲ್ಪಡುವಂತಹ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನ ವಾರ್ಷಿಕವಾಗಿ ಜುಲೈ ಹದಿನೆಂಟರಂದು ಆಚರಣೆ ಮಾಡಲಾಗುತ್ತೆ ವಿಶ್ವಸಂಸ್ಥೆಯು ಎರಡು ಸಾವಿರದ ಒಂಬತ್ತರ ನವೆಂಬರ್ನಲ್ಲಿ ಅಧಿಕೃತವಾಗಿ ಈ ದಿನವನ್ನು ಆಚರಿಸಲು ನಿಗದಿಪಡಿಸಿತು ಎರಡು ಸಾವಿರದ ಹತ್ತರಿಂದ ಪ್ರತಿ ವರ್ಷ ಮಂಡೇಲಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಮಂಡೇಲಾ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯನ್ನು ಜಯಿಸಿದಂತಹ ಅಪ್ರತಿಮ ವ್ಯಕ್ತಿಯಾಗಿದ್ದಾರೆ ಸ್ವತಂತ್ರ ದಕ್ಷಿಣ ಆಫ್ರಿಕಾದ ಮೊದಲ ಅಧ್ಯಕ್ಷರಾಗೂ ಕೂಡ ಇವರು ಆಯ್ಕೆಯಾಗಿದ್ದರು ಮುಖ್ಯಮಂತ್ರಿ ಕಿಸಾನ್ ಮಿತ್ರ ಎನರ್ಜಿ ಯೋಜನೆ ಯಾವ ರಾಜ್ಯದ್ದು ರಾಜಸ್ಥಾನ ರಾಜ್ಯದ್ದು ರಾಜಸ್ಥಾನ ಸರ್ಕಾರ ಮುಖ್ಯಮಂತ್ರಿ ಕಿಸಾನ್ ಮಿತ್ರ ಎನರ್ಜಿ ಯೋಜನೆ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ ಈ ಯೋಜನೆಯ ಅಡಿ ರಾಜ್ಯದ ಪ್ರತಿ ರೈತ ಕುಟುಂಬಕ್ಕೆ ಸರ್ಕಾರದಿಂದ ವಿದ್ಯುತ್ ಬಿಲ್ ಮೇಲೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅನುದಾನವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ನೀಡಲಾಗುತ್ತದೆ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ರಾಜ್ಯಪಾಲರು ಕಲ್ರಾಜ್ ಮಿಶ್ರಾ ಖುಷಿಯೋನ್ಕ ಆಶಿಯಾನ ಸ್ಪರ್ಧೆಯನ್ನು ಆರಂಭ ಮಾಡಿದವರು ಯಾರು ಪಿಎಂಎವೈ ಯು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಥವಾ ಪಿಎಂಎವೈ ಯು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗಾಗಿ ಖುಷಿಯೋನ್ಕ ಆಶಿಯಾನ ಕಿರುಚಿತ್ರ ಅಥವಾ ಶಾರ್ಟ್ ಫಿಲಮ್ ಸ್ಪರ್ಧೆಯನ್ನು ಪ್ರಾರಂಭಿಸಿದೆ ಕೆಳಗಿನ ಯಾವ ಹಬ್ಬವು ಉತ್ತರಾಖಂಡದ ಕುಮಾವುನ್ ಭಾಗದಲ್ಲಿ ಸುಗ್ಗಿಯ ಆರಂಭವನ್ನು ಸೂಚಿಸುತ್ತದೆ ಹರೇಲಾ ಹಬ್ಬ ಉತ್ತರಾಖಂಡದ ಕುಮಾವುನ್ ಪ್ರದೇಶದಲ್ಲಿ ಹೊಸ ಸುಗ್ಗಿಯ ಸ್ಮರಣಾರ್ಥ ಹರೇಲವನ್ನು ಜುಲೈ ಹದಿನಾರರಂದು ಹಲವಾರು ಪ್ರದೇಶಗಳಲ್ಲಿ ಆಚರಣೆ ಮಾಡಲಾಯಿತು ಮಾನ್ಸೂನ್ ಪ್ರಾರಂಭವಾಗ್ತಾ ಇದ್ದಂತೆ ಹರೇಲವನ್ನ ಆಚರಣೆ ಮಾಡಲಾಗುತ್ತೆ ಮತ್ತು ಇದು ಇಡೀ ಕುಮಾವೂನ್ ಪ್ರದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬದಲ್ಲಿ ಸುಮಾರು ಐದರಿಂದ ಏಳು ಬಗೆಯ ಬೀಜಗಳನ್ನು ಸಣ್ಣ ಸಣ್ಣ ಬಕೆಟ್ಗಳಲ್ಲಿ ಬಿತ್ತಲಾಗುತ್ತದೆ ಮತ್ತು ಪ್ರತಿದಿನ ನೀರನ್ನು ಉಣಿಸಲಾಗುತ್ತದೆ ಉತ್ತರಾಖಂಡದ ಒಂದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಮಿ ರಾಜ್ಯಪಾಲರು ಬೇಬಿ ರಾಣಿ ಮೌರ್ಯ ಇತ್ತೀಚೆಗೆ ಯಾವ ದೇಶದಲ್ಲಿ ಮಂಕಿ ಬಿ ವೈರಸ್ ಬಿ ವಿ ಕಂಡುಬಂದಿದೆ ಚೀನಾ ದೇಶದಲ್ಲಿ ಕಂಡುಬಂದಿದೆ ಚೀನಾದಲ್ಲಿ ಮಂಕಿ ಬಿ ವೈರಸ್ ಅಥವಾ ಬಿ ವಿನಿಂದ ಮೊದಲ ಸಾವು ಸಂಭವಿಸಿದೆ ಬೀಜಿಂಗ್ ಮೂಲದ ಪ್ರಾಣಿ ವೈದ್ಯ ಮಂಕಿ ಬಿ ವೈರಸ್ನಿಂದ ಮೃತಪಟ್ಟಿರುವುದಾಗಿ ಚೀನಾದ ಗ್ಲೋಬಲ್ ಟೈಮ್ಸ್ ವರದಿ ಮಾಡಿದೆ ವಾಕರಿಕೆ ಮತ್ತು ವಾಂತಿ ಈ ರೋಗದ ಲಕ್ಷಣಗಳಾಗಿವೆ ಈ ಕೆಳಗಿನ ಯಾವ ಕ್ರೀಡೆಗಳನ್ನು ಟೋಕಿಯೋ ಒಲಿಂಪಿಕ್ಸ್ಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಮೇಲಿನ ಎಲ್ಲವೂ ಅಂದರೆ ಕರಾಟೆ ಸ್ಕೇಟ್ಬೋರ್ಡಿಂಗ್ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಸರ್ಫಿಂಗ್ ಬೇಸ್ಬಾಲ್ ಕರಾಟೆ ಸೇರಿ ನಾಲ್ಕು ಕ್ರೀಡೆಗಳು ಟೋಕಿಯೋ ಒಲಿಂಪಿಕ್ಸ್ಗೆ ಹೊಸದಾಗಿ ಸೇರ್ಪಡೆಯಾಗಿವೆ ಅವು ಯಾವುದಂದರೆ ಸ್ಕೇಟ್ಬೋರ್ಡಿಂಗ್ ಕರಾಟೆ ಸರ್ಫಿಂಗ್ ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಇದರ ಜೊತೆಗೆ ಬೇಸ್ಬಾಲ್ ಕೂಡ ಮರು ಸೇರ್ಪಡೆಯಾಗ್ತಾ ಇದೆ ಅಂದರೆ ಇದು ಮೊದಲು ಇತ್ತು ಆಮೇಲೆ ಇದನ್ನು ತೆಗೆದಿದ್ದರು ಮತ್ತೆ ಇದು ಮರು ಸೇರ್ಪಡೆಯಾಗ್ತಾ ಇದೆ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟವು ಜುಲೈ ಇಪ್ಪತ್ತ್ ಮೂರರಂದು ಪ್ರಾರಂಭವಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದವರು ಯಾರು ಲೂಯಿಸ್ ಹ್ಯಾಮಿಲ್ಟನ್ ಫಾರ್ಮುಲಾ ಒನ್ನಲ್ಲಿ ಮರ್ಸಿಡೀಸ್ ತಂಡದ ಬ್ರಿಟಿಷ್ ಕಾರ್ ರೇಸರ್ ಆಗಿರುವಂತಹ ಲೂಯಿಸ್ ಹ್ಯಾಮಿಲ್ಟನ್ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿದ್ದಾರೆ ಇದು ಅವರ ಎಂಟನೇ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಗೆಲುವಾಗಿದೆ ಅಲ್ಲದೆ ಇದು ಅವರ ಒಟ್ಟಾರೆ ತೊಂಬತ್ತೊಂಬತ್ತನೇ ಗೆಲುವಾಗಿದೆ ವೈಲ್ಡ್ ಕರ್ನಾಟಕ ಡಾಕ್ಯುಮೆಂಟರಿಯನ್ನು ಯಾವ ಅಭಯಾರಣ್ಯದಲ್ಲಿ ಚಿತ್ರೀಕರಿಸಲಾಗಿದೆ ದಾಂಡೇಲಿ ಅಭಯಾರಣ್ಯ ದಾಂಡೇಲಿ ಕಾಳಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ಚಿತ್ರೀಕರಿಸಿದಂತಹ ವೈಲ್ಡ್ ಕರ್ನಾಟಕ ಡಾಕ್ಯುಮೆಂಟರಿ ಚಿತ್ರ ವಿವಾದಕ್ಕೆ ಸಿಲುಕಿದೆ ಚಿತ್ರ ಪ್ರದರ್ಶನಕ್ಕೆ ಇದೀಗ ರಾಜ್ಯ ಹೈಕೋರ್ಟ್ ತಡೆಯನ್ನು ನೀಡಿದೆ ಯಾಕೆ ರಾಜ್ಯದ ವನ್ಯ ಸಂಪತ್ತಿನ ಮಹತ್ವ ಸಾರುವಂತಹ ವೈಲ್ಡ್ ಕರ್ನಾಟಕ ಡಾಕ್ಯುಮೆಂಟರಿ ಚಿತ್ರೀಕರಣಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಅರಣ್ಯ ಇಲಾಖೆ ಅನುಮತಿ ನೀಡಿತ್ತು ಇಲಾಖೆಯೇ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿತ್ತು ನಿರ್ಮಾಣದ ನಂತರ ನಿರ್ಮಾಪಕರು ನಿಯಮವನ್ನು ಮೀರಿ ಎಂಬತ್ತೆಂಟು ದೇಶಗಳಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಹೈಕೋರ್ಟ್ ತಡೆಯನ್ನು ನೀಡಿದೆ ಪಿಂಕ್ ಪ್ರೊಟೆಕ್ಷನ್ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಕೇರಳ ರಾಜ್ಯ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಹೆಚ್ಚುತ್ತಾ ಇರುವಂತಹ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಸಾರ್ವಜನಿಕ ಖಾಸಗಿ ಮತ್ತು ಸೈಬರ್ ತಾಣಗಳಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವಂತಹ ಸಮಗ್ರ ಯೋಜನೆ ಪಿಂಕ್ ಪ್ರೊಡಕ್ಷನ್ ಅನ್ನು ಕೇರಳ ಸರ್ಕಾರ ಜಾರಿಗೆ ತಂದಿದೆ ವರದಕ್ಷಿಣೆಗೆ ಸಂಬಂಧಿಸಿದ ಕಿರುಕುಳ ದೌರ್ಜನ್ಯ ಜಾಲತಾಣಗಳ ಮೂಲಕ ದೌರ್ಜನ್ಯ ಎಸಗುವುದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯ ವಿರುದ್ಧ ದೌರ್ಜನ್ಯ ನಡೆಸುವಂತಹ ಪ್ರಕರಣಗಳನ್ನು ತಡೆಯುವುದು ಪಿಂಕ್ ಪ್ರೊಡಕ್ಷನ್ ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿದೆ ಆರೋಗ್ಯ ರಕ್ಷಕ್ ವಿಮೆ ಪರಿಚಯಿಸಿದಂತಹ ಸಂಸ್ಥೆ ಯಾವುದು ಎಲ್ಐಸಿ ಭಾರತೀಯ ಜೀವ ವಿಮಾ ನಿಗಮವು ಆರೋಗ್ಯ ರಕ್ಷಕ್ ಎಂಬ ಹೊಸ ಆರೋಗ್ಯ ವಿಮಾ ಸೌಲಭ್ಯವೊಂದನ್ನು ಜಾರಿಗೊಳಿಸಿದೆ ಇದು ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟಿಂಗ್ ಮಾದರಿಯ ರೆಗ್ಯುಲರ್ ಪ್ರೀಮಿಯಂ ಸೌಲಭ್ಯವುಳ್ಳಂತಹ ಆರೋಗ್ಯ ವಿಮೆಯಾಗಿದೆ ಇದೊಂದು ವೈಯಕ್ತಿಕ ವಿಮಾ ಸೌಲಭ್ಯವಾಗಿದ್ದು ಗ್ರಾಹಕರು ತಮ್ಮ ಸಂಗಾತಿ ಮಕ್ಕಳು ಹಾಗೂ ಅಪ್ಪ ಅಮ್ಮನ ಹೆಸರನ್ನು ಇದರ ವ್ಯಾಪ್ತಿಗೆ ತರಬಹುದಾಗಿದೆ ಎಲ್ ಸಿಯ ವಿಸ್ತೃತ ರೂಪ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಆಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಇದರ ಚೇರ್ಮನ್ ಎಂ ಆರ್ ಕುಮಾರ್ ಸುದ್ದಿಯಲ್ಲಿರುವ ನ್ಯೂ ಶಫರ್ಡ್ ಯಾವ ಬಾಹ್ಯಾಕಾಶ ಏಜೆನ್ಸಿಯ ರಾಕೆಟ್ ವ್ಯವಸ್ಥೆಯಾಗಿದೆ ಬ್ಲೂ ಓರಿಜಿನ್ ಯುಎಸ್ ಮೂಲದ ಬ್ಲೂ ಓರಿಜಿನ್ ನ್ಯೂ ಶಫರ್ಡ್ ವಿಮಾನವು ಎರಡು ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತರಂದು ಬಾಹ್ಯಾಕಾಶಕ್ಕೆ ಹಾರಿತು ಈ ಪ್ರಯಾಣದಲ್ಲಿ ಬ್ಲೂ ಒರಿಜಿನ್ನ ಸ್ಥಾಪಕ ಜಫ್ ಬೆಜೋಸ್ ಅವರ ಸಹೋದರ ಮತ್ತು ಇನ್ನಿಬ್ಬರು ಬಾಹ್ಯಾಕಾಶ ಯಾನವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದ ನಿವಾಸಿ ಸಂಜಲ್ ಗವಾಂಡೆ ಬ್ಲೂ ಒರಿಜಿನ್ನಲ್ಲಿ ಸಿಸ್ಟಮ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನ್ಯೂ ಶೆಫರ್ಡ್ ರಾಕೆಟ್ ತಯಾರಿಸುವಲ್ಲಿ ಅವರ ಪಾತ್ರ ಕೂಡ ಪ್ರಮುಖವಾಗಿದೆ ಕೆಳಗಿನ ಯಾವ ನಗರದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಇಲ್ಲ ಬಳ್ಳಾರಿಯಲ್ಲಿ ಇಲ್ಲ ಅಪರಾಧ ಪ್ರಕರಣಗಳ ಉತ್ತಮ ನಿರ್ವಹಣೆಗಾಗಿ ಮತ್ತು ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ರಾಜ್ಯ ಸರ್ಕಾರವು ಬಳ್ಳಾರಿಯಲ್ಲಿ ವಿಧಿ ವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದೆ ಪ್ರಸ್ತುತ ರಾಜ್ಯವು ಬೆಂಗಳೂರು ಮೈಸೂರು ಕಲಬುರಗಿ ಮಂಗಳೂರು ದಾವಣಗೆರೆ ಬೆಳಗಾವಿ ಸೇರಿದಂತೆ ಆರು ಜಿಲ್ಲೆಗಳಲ್ಲಿ ಎಫ್ಎಸ್ಎಲ್ ಕೇಂದ್ರಗಳನ್ನು ಹೊಂದಿದೆ ಭಾರತದ ಮೊದಲ ಕ್ಯಾನೋಪಿ ವಾಕ್ ಪ್ರವಾಸಿ ತಾಣ ಎಲ್ಲಿ ನಿರ್ಮಾಣವಾಗಿದೆ ಕಾಳಿ ಹುಲಿ ಸಂರಕ್ಷಿತಾರಣ್ಯದಲ್ಲಿ ನಿರ್ಮಾಣವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕುವೇಶಿ ಬಳಿಯ ಅರಣ್ಯ ವಲಯದಲ್ಲಿ ನಿರ್ಮಿಸಲಾಗಿದ್ದಂತಹ ದೇಶದ ಮೊದಲ ಮರಗಳ ಮೇಲೆ ನಡಿಗೆಯ ಕ್ಯಾನೋಪಿ ವಾಕ್ ಇದೀಗ ಪ್ರವಾಸಿಗರ ಭೇಟಿಗೆ ಮುಕ್ತವಾಗಿದೆ ಕಾಳಿ ಹುಲಿ ಅರಣ್ಯಧಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಕ್ಯಾನೋಪಿ ವಾಕ್ ಇದಾಗಿದ್ದು ಇದು ಕರ್ನಾಟಕದ ಹಾಗೂ ದೇಶದ ಮೊಟ್ಟ ಮೊದಲ ಕ್ಯಾನೋಪಿ ವಾಕ್ ಪ್ರವಾಸಿ ತಾಣವಾಗಿದೆ ನಾರ್ತ್ ಸೌತ್ ಗ್ಯಾಸ್ ಪ್ರಾಜೆಕ್ಟ್ ಯಾವ ದೇಶಗಳ ನಡುವಿನ ಒಪ್ಪಂದವಾಗಿದೆ ರಷ್ಯಾ ಮತ್ತು ಪಾಕಿಸ್ತಾನ ಪಾಕಿಸ್ತಾನವು ಕರಾಚಿಯ ಪೋರ್ಟ್ ಕಾಸಿಮ್ನಿಂದ ಲಾಹೋರ್ವರೆಗೆ ಒಂದು ಸಾವಿರದ ಒಂದೂರು ಕಿಲೋಮೀಟರ್ ಗ್ಯಾಸ್ ಪೈಪ್ಲೈನ್ ನಿರ್ಮಾಣಕ್ಕೆ ರಷ್ಯಾ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಯೋಜನೆಯನ್ನು ಸಾಮಾನ್ಯವಾಗಿ ನಾರ್ತ್ ಸೌತ್ ಗ್ಯಾಸ್ ಪ್ರಾಜೆಕ್ಟ್ ಎಂದು ಹೆಸರಿಸಲಾಗಿದೆ ಮತ್ತು ಇದನ್ನು ಪಾಕ್ ಸ್ಟ್ರೀಮ್ ಗ್ಯಾಸ್ ಪೈಪ್ಲೈನ್ ಯೋಜನೆ ಎಂದು ಕೂಡ ಕರೆಯಲಾಗುತ್ತದೆ ಬಾಹ್ಯಾಕಾಶ ಪರಿಶೋಧನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತರಂದು ಆಚರಣೆ ಮಾಡಲಾಗುತ್ತೆ ಬಾಹ್ಯಾಕಾಶ ಪರಿಶೋಧನಾ ದಿನವನ್ನು ಅಥವಾ ಚಂದ್ರನ ದಿನ ಅಂತ ಕೂಡ ಇದಕ್ಕೆ ಕರೀತಾರೆ ಪ್ರತಿ ವರ್ಷ ಜುಲೈ ಇಪ್ಪತ್ತರಂದು ಆಚರಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ದಿನದೊಂದರೆ ಜುಲೈ ಇಪ್ಪತ್ತರಂದು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಬಜ್ ಅಲ್ಡ್ರಿನ್ ಚಂದ್ರನ ಮೇಲೆ ಇಳಿದಂತಹ ಮೊದಲ ಮಾನವರಾಗಿದ್ದಾರೆ ಆರ್ಮ್ಸ್ಟ್ರಾಂಗ್ ಆಲ್ಡ್ರಿನ್ ಜೋಡಿ ಚಂದ್ರನ ಮೇಲ್ಮೈಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಐದು ಗಂಟೆಗಳ ಕಾಲ ಕಳೆದಿದ್ದಾರೆ ಅವರ ಸಾಧನೆಯ ನೆನಪಿಗಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರಿಗನ್ ಜುಲೈ ಇಪ್ಪತ್ತನ್ನು ರಜಾ ದಿನವಂತ ಘೋಷಣೆ ಮಾಡಿದರು ಬಾಲಿಕಾ ಪಂಚಾಯತ್ ಚುನಾವಣೆ ಎಲ್ಲಿ ನಡೆಯಿತು ಗುಜರಾತ್ನಲ್ಲಿ ನಡೆಯಿತು ಗುಜರಾತ್ನ ಕಚ್ ಜಿಲ್ಲೆಯ ಕುನಾರಿಯಾ ಗ್ರಾಮವು ಬಾಲಿಕಾ ಪಂಚಾಯತ್ ಅನ್ನು ನಡೆಸಿದೆ ಈ ಬಾಲಿಕಾ ಪಂಚಾಯಿತಿಯ ಮೊದಲ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ಬಾಲಿಕಾ ವಧು ಎಂಬ ಟಿ ವಿ ಸರಣಿಯಿಂದ ಪ್ರೇರಿತರಾಗಿ ಕಚ್ ಜಿಲ್ಲೆಯ ಕುನಾರಿಯಾ ಗ್ರಾಮವು ಇಂದು ಬಾಲಿಕಾ ಪಂಚಾಯತ್ಗಾಗಿ ಚುನಾವಣೆ ನಡೆಸಿದ್ದು ಭವಿಷ್ಯದ ಪಂಚಾಯತ್ ಚುನಾವಣೆಗೆ ಬಾಲಕಿಯರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ ಹತ್ತರಿಂದ ಇಪ್ಪತ್ತೊಂದು ವರ್ಷದ ಒಳಗಿನ ಯುವತಿಯರು ಈ ವಿಶಿಷ್ಟ ಪಂಚಾಯಿತಿಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಇದು ಹಳ್ಳಿಯ ಹದಿಹರೆಯದವರ ಹುಡುಗಿಯರು ಮತ್ತು ಮಹಿಳೆಯರಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಇತ್ತೀಚೆಗೆ ಹಜ್ಗೆ ಮಹಿಳೆಯರು ಒಬ್ಬಂಟಿಯಾಗಿ ಹೋಗಲು ಅವಕಾಶ ಕೊಟ್ಟ ರಾಷ್ಟ್ರ ಯಾವುದು ಸೌದಿ ಅರೇಬಿಯಾ ಸೌದಿಯ ಹಜ್ ಮತ್ತು ಉಮ್ರಾ ಸಚಿವಾಲಯದ ಪ್ರಕಾರ ಸೌದಿ ಅರೇಬಿಯಾ ಮಹಿಳೆಯರು ಈಗ ಪುರುಷ ಸಂಗಡಿಗರು ಇಲ್ಲದೆ ವಾರ್ಷಿಕ ಹಜ್ ತೀರ್ಥಯಾತ್ರೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ ಪುರುಷ ಸಂಗಡಿಗರು ಇಲ್ಲದೆ ಮಹಿಳೆಯರು ಹಜ್ಗೆ ಹೋಗಬಹುದು ಅಂತ ಭಾರತ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ನಿಯಮವನ್ನು ಮಾಡಿತ್ತು ಯಾವ ದೇಶ ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಅಕ್ಕಿಯನ್ನು ಬೆಳೆದಿದೆ ಚೀನಾ ದೇಶ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಚೀನಾದ ಚಾಂಗ್ ಇ ಫೈಯುದೊಂದಿಗೆ ದೊಂದಿಗೆ ಮೂರು ದಿನಗಳ ಚಂದ್ರಯಾನಕ್ಕೆ ಹೋದ ಬೀಜಗಳಿಂದ ಚೀನಾ ಅಕ್ಕಿಯನ್ನು ಕೊಯ್ಲು ಮಾಡಿದೆ ಕಾಸ್ಮಿಕ್ ವಿಕಿರಣ ಮತ್ತು ಶೂನ್ಯ ಗುರುತ್ವಾಕರ್ಷಣೆಗೆ ಒಡ್ಡಿಕೊಂಡ ನಂತರ ಸುಮಾರು ನಲವತ್ತು ಗ್ರಾಂ ತೂಕದ ಈ ಬೀಜಗಳು ಮರಳಿ ಬಂದಿವೆ ಬಾಹ್ಯಾಕಾಶದಲ್ಲಿ ಪರಿಸರಕ್ಕೆ ಒಡ್ಡಿಕೊಳ್ಳುವ ಅಕ್ಕಿ ಬೀಜಗಳು ರೂಪಾಂತರಗೊಂಡು ಭೂಮಿಯ ಮೇಲೆ ನೆಟ್ಟ ನಂತರ ಹೆಚ್ಚಿನ ಇಳುವರಿಯನ್ನು ನೀಡಬಹುದು ಅಂತ ಅಂದಾಜಿಸಲಾಗಿದೆ ಭಾರತ ಇತ್ತೀಚೆಗೆ ಯಾವ ದೇಶಗಳೊಂದಿಗೆ ವರ್ಚುವಲ್ ನೌಕಾ ವ್ಯಾಯಾಮ ಶೀಲ್ಡ್ ಅನ್ನು ನಡೆಸಿದೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ನೊಂದಿಗೆ ಭಾರತ ಹಾಗೂ ಶ್ರೀಲಂಕಾದ ನೌಕಾಪಡೆ ಮತ್ತು ಮಾಲ್ಡೀವ್ಸ್ ರಕ್ಷಣಾ ಒಂದು ರಾಷ್ಟ್ರೀಯ ರಕ್ಷಣಾ ಪಡೆ ಇತ್ತೀಚೆಗೆ ಮಾದಕ ವಸ್ತು ವಿರೋಧಿ ಮತ್ತು ಕಡಲ ಶೋಧ ಅಭ್ಯಾಸವಾದ ಎಕ್ಸರ್ಸೈಜ್ ಶೀಲ್ಡ್ ಅನ್ನು ನಡೆಸಿವೆ ಭಾರತೀಯ ನೌಕಾಪಡೆಯ ಪಶ್ಚಿಮ ನೇವಲ್ ಕಮಾಂಡ್ ಇದರಲ್ಲಿ ಭಾಗವಹಿಸಿತ್ತು ಈ ವ್ಯಾಯಾಮವನ್ನು ಮುಂಬೈನ ಮ್ಯಾರಿಟೈಮ್ ವಾರ್ಫೇರ್ ಸೆಂಟರ್ ಸಂಯೋಜನೆ ಮಾಡಿತ್ತು ಫಾಸ್ಟರ್ ಅಥವಾ ಫಾಸ್ಟ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಸುಪ್ರೀಂ ಕೋರ್ಟ್ ಪ್ರಾರಂಭಿಸಿದೆ ಸುಪ್ರೀಂ ಕೋರ್ಟ್ ಸೇರಿದಂತೆ ಯಾವುದೇ ನ್ಯಾಯಾಲಯದಿಂದ ಮಂಜೂರು ಮಾಡಲಾಗುವಂತಹ ಜಾಮೀನು ಆದೇಶಗಳು ತಡವಾಗಿ ಜೈಲು ಅಧಿಕಾರಿಗಳಿಗೆ ತಲುಪ್ತಾ ಇದ್ದು ಇದನ್ನು ತಡೆಯಲು ಸುಪ್ರೀಂ ಕೋರ್ಟ್ ಫಾಸ್ಟರ್ ಅಥವಾ ಫಾಸ್ಟ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ಸ್ ರೆಕಾರ್ಡ್ಸ್ ಎಂಬ ಹೊಸ ಯೋಜನೆಯನ್ನು ತಂದಿದೆ ಈ ಯೋಜನೆಯ ಮೂಲಕ ಜಿಲ್ಲಾ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ಗಳು ತ್ವರಿತ ನೇರ ಸುರಕ್ಷಿತವಾಗಿ ಜಾಮೀನು ಹಾಗೂ ಇತರೆ ಆದೇಶಗಳನ್ನು ಜೈಲು ಅಧಿಕಾರಿಗಳಿಗೆ ರವಾನಿಸಲಾಗುತ್ತದೆ ತೃತೀಯ ಲಿಂಗಿಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಕಲ್ಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ತೃತೀಯ ಲಿಂಗಿಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಶೇಕಡ ಒಂದರಷ್ಟು ಸಮತಲ ಮೀಸಲಾತಿ ಮೀಸಲಾತಿ ಅಥವಾ ಹಾರಿಜೋಂಟಲ್ ರಿಸರ್ವೇಷನ್ ಕಲ್ಪಿಸಿದಂತಹ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಈ ಸಂಬಂಧ ಕರ್ನಾಟಕ ನಾಗರಿಕ ಸೇವಾ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ತಿದ್ದುಪಡಿ ತಂದು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ತಿದ್ದುಪಡಿ ಪ್ರಕಾರ ಸರ್ಕಾರದ ನೇಮಕಾತಿಯಲ್ಲಿ ಸಾಮಾನ್ಯ ವರ್ಗ ಸಿ ಎಸ್ ಟಿ ಮತ್ತು ಸಿಯ ಪ್ರತಿಯೊಂದು ಪ್ರವರ್ಗದಿಂದಲೂ ಶೇಕಡ ಒಂದರಷ್ಟು ಹುದ್ದೆಗಳನ್ನು ತೃತೀಯ ಲಿಂಗಿಗಳಿಗೆ ಮೀಸಲಿಡ ಮೀಸಲಿಡಲಾಗಿದೆ ಗಂಟೆಗೆ ಆರುನೂರು ಕಿಲೋಮೀಟರ್ ಓಡುವ ಮ್ಯಾಗ್ಲೇವ್ ರೈಲು ಎಲ್ಲಿ ಅನಾವರಣಗೊಂಡಿದೆ ಚೀನಾದಲ್ಲಿ ಅನಾವರಣಗೊಂಡಿದೆ ಬುಲೆಟ್ ರೈಲಿಗಿಂತಲೂ ವೇಗವಾಗಿ ಗಂಟೆಗೆ ಆರುನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಮ್ಯಾಗ್ಲೇವ್ ರೈಲನ್ನು ಚೀನಾ ಪರಿಚಯಿಸಿದೆ ಸಾಂಪ್ರದಾಯಿಕ ರೈಲಿನಂತಲ್ಲದೆ ಮ್ಯಾಗ್ಲೇವ್ ರೈಲು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಯ ನೆರವಿನಿಂದ ಚಲಿಸುತ್ತದೆ ಆಯಸ್ಕಾಂತಿಯ ತೇಲುವಿಕೆಯಿಂದಾಗಿ ರೈಲು ಹಳಿಯನ್ನು ಸ್ಪರ್ಶಿಸದೆ ವೇಗವಾಗಿ ಚಲಿಸುತ್ತದೆ ಇಲ್ಲಿ ಘರ್ಷಣೆ ಇಲ್ಲದೆ ಇರುವ ಕಾರಣಕ್ಕೆ ಬುಲೆಟ್ ರೈಲಿಗಿಂತಲೂ ವೇಗವಾಗಿ ಈ ರೈಲು ಸಾಗಬಲ್ಲದಾಗಿದೆ ನೂತನ ಹೈಸ್ಪೀಡ್ ರೈಲು ಅತಿ ಕಡಿಮೆ ಶಬ್ದ ಮತ್ತು ಅತಿ ಕಡಿಮೆ ಪ್ರಮಾಣದ ಕಂಪನವನ್ನು ಹೊಂದಿದೆ ಮತ್ತು ಅತ್ಯಂತ ಸುರಕ್ಷಿತವಾಗಿರುತ್ತದೆ ಅಮರಾಬಾದ್ ಟೈಗರ್ ರಿಸರ್ವ್ ಎಲ್ಲಿದೆ ತೆಲಂಗಾಣದಲ್ಲಿದೆ ಅಮರಾಬಾದ್ ಟೈಗರ್ ರಿಸರ್ವ್ ತೆಲಂಗಾಣ ರಾಜ್ಯದಲ್ಲಿದೆ ತೆಲಂಗಾಣ ಅರಣ್ಯ ಇಲಾಖೆಯು ಇತ್ತೀಚೆಗೆ ಈ ಟೈಗರ್ ರಿಸರ್ವ್ನಲ್ಲಿ ಹದಿನಾಲ್ಕು ಹುಲಿಗಳನ್ನು ಗುರುತಿಸಿದೆ ಚುಕ್ಕೆ ಜಿಂಕೆ ಮತ್ತು ಕಾಡು ಹಂದಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಕರ್ನಾಟಕದ ಮೊದಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣಾ ಘಟಕ ಯಾವ ಜಿಲ್ಲೆಯಲ್ಲಿ ನಿರ್ಮಾಣವಾಗಲಿದೆ ರಾಮನಗರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಾವಿನ ಸಂಸ್ಕರಣಾ ಘಟಕ ಸೇರಿದಂತೆ ಕರ್ನಾಟಕ ತನ್ನ ಮೊದಲ ತೋಟಗಾರಿಕಾ ಬೆಳೆ ಸಂಸ್ಕರಣಾ ಕ್ಲಸ್ಟರನ್ನು ಸ್ಥಾಪಿಸಲಿದೆ ಸುಮಾರು ನೂರು ಕೋಟಿ ಹೂಡಿಕೆಯೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯ ಮೂಲಕ ಇದನ್ನು ಸ್ಥಾಪಿಸಲಾಗುವುದು ರಾಮನಗರ ಸಮೀಪ ಭೈರಪಟ್ಟಣದಲ್ಲಿ ನಲವತ್ತು ಎಕರೆ ಭೂಮಿಯನ್ನು ಈ ಉದ್ದೇಶಕ್ಕಾಗಿ ಬಳಸಲಾಗುವುದು ಸಾಮಾನ್ಯ ಸೌಲಭ್ಯಗಳನ್ನು ಒಳಗೊಂಡಂತೆ ಮಾವಿನ ಸಂಸ್ಕರಣಾ ಘಟಕವನ್ನು ನಾಲ್ಕು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ನೋಯ್ಡಾದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ನೋಯ್ಡಾದ ಗೌತಮ್ ಬುದ್ಧ ನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಇದು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ ಹಸಿರು ಹೈಡ್ರೋಜನ್ ಸ್ಥಾವರ ಎಲ್ಲಿ ನಿರ್ಮಾಣವಾಗಲಿದೆ ಮಥುರಾದಲ್ಲಿ ನಿರ್ಮಾಣವಾಗಲಿದೆ ದೇಶದ ಅತಿ ದೊಡ್ಡ ಸರಕಾರಿ ಸ್ವಾಮ್ಯದ ತೈಲ ಕಂಪನಿಯಾಗಿರುವಂತಹ ಇಂಡಿಯನ್ ಆಯಿಲ್ ಕಂಪನಿಯು ದೇಶದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಇಂಧನ ಸ್ಥಾವರವನ್ನು ಮಥುರಾದಲ್ಲಿ ಸ್ಥಾಪಿಸಲಿದೆ ಭವಿಷ್ಯದಲ್ಲಿ ಮಾಲಿನ್ಯ ರಹಿತ ಶುದ್ಧ ರೂಪದ ಇಂಧನಗಳಿಗೆ ಬೇಡಿಕೆ ಉಂಟಾಗಲಿರುವುದನ್ನು ಪರಿಗಣಿಸಿ ಐಒಸಿ ಈ ಹೆಜ್ಜೆಯನ್ನು ಇರಿಸಿದೆ ಐಒಸಿಯ ವಿಸ್ತೃತ ರೂಪ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇದರ ಕೇಂದ್ರ ಇರುವುದು ನವದೆಹಲಿಯಲ್ಲಿ ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿಯಾರು ಸಂತೋಷ್ ಜಾರ್ಜ್ ಪ್ರವಾಸಿ ಸಾಕ್ಷ್ಯಚಿತ್ರ ನಿರ್ಮಾಪಕ ಸಂತೋಷ್ ಜಾರ್ಜ್ ಕೊಲಂಗರ್ ಅವರು ರಿಚರ್ಡ್ ಬ್ರಾನ್ಸನ್ ಅವರ ವರ್ಜಿನ್ ಗ್ಯಾಲಕ್ಟಿಕ್ ಮಿಷನ್ನ ಎರಡು ಸಾವಿರದ ಇಪ್ಪತ್ತೆರಡರ ಮೂಲಕ ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿಯಾಗಿದ್ದಾರೆ ಬಾಹ್ಯಾಕಾಶ ಪ್ರವಾಸ ಮಾಡಲು ಇವರು ಎರಡು ಸಾವಿರದ ಏಳರಲ್ಲೇ ಒಂದು ಅರ್ಜಿಯನ್ನು ಸಲ್ಲಿಸಿದ್ದರು ಮಿಯಾವಾಕಿ ಅರಣ್ಯ ಪುನಃಸ್ಥಾಪನೆ ವಿಧಾನವು ಯಾವ ದೇಶಕ್ಕೆ ಸಂಬಂಧಿಸಿದೆ ಜಪಾನ್ ದೇಶಕ್ಕೆ ಸಂಬಂಧಿಸಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಹಸಿರು ಪ್ರದೇಶಗಳನ್ನು ಹೆಚ್ಚಿಸುವುದಕ್ಕಾಗಿ ಮಿಯಾವಾಕಿ ಅರಣ್ಯಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಇತರೆ ಅರಣ್ಯಗಳಿಗೆ ಹೋಲಿಸಿದರೆ ಈ ಒಂದು ಮಿಯಾವಾಕಿ ಅರಣ್ಯಗಳಲ್ಲಿ ಶೇಕಡ ಮೂವತ್ತರಷ್ಟು ಹೆಚ್ಚು ಮರಗಳಿರುತ್ತವೆ ಜೊತೆಗೆ ಅರಣ್ಯದಿಂದ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ಕೂಡ ಶೇಕಡ ಮೂವತ್ತರಷ್ಟು ಕಡಿಮೆಯಾಗಲಿದೆ ಕಡಿಮೆ ಜಾಗದಲ್ಲಿ ಗಿಡಗಳನ್ನು ಒತ್ತು ಒತ್ತಾಗಿ ಬೆಳೆಸಿ ದಟ್ಟ ಅರಣ್ಯ ಮಾಡುವ ವಿಧಾನವನ್ನು ಜಪಾನಿನ ಮಿಯಾವಾಕಿ ವಿಧಾನ ಅಂತ ಕರೀತಾರೆ ವಿಶ್ವದ ಐದನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಸಂಗ್ರಹವನ್ನು ಹೊಂದಿರುವಂತಹ ದೇಶ ಯಾವುದು ಭಾರತ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಎಂಟು ಸಾವಿರದ ಆರುನೂರ ಎಂಟು ಬಿಲಿಯನ್ ಡಾಲರ್ ಆಗಿದ್ದು ಚೀನಾ ಜಪಾನ್ ಸ್ವಿಟ್ಜರ್ಲೆಂಡ್ ಮತ್ತು ರಷ್ಯಾದ ನಂತರ ಭಾರತವು ಐದನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಸಂಗ್ರಹವನ್ನು ಹೊಂದಿದೆ ಬಾಹ್ಯ ಮತ್ತು ಆಂತರಿಕವಾಗಿ ಆರ್ಥಿಕತೆಯು ಏರುಪೇರಾದಾಗ ತಡೆಯಲು ಸಮೃದ್ಧ ವಿದೇಶಿ ವಿನಿಮಯ ಸಂಗ್ರಹ ಬೇಕಾಗುತ್ತದೆ ಆಮದು ವೆಚ್ಚವನ್ನು ಸರಿದೂಗಿಸಲು ಇದು ಅಗತ್ಯ ಡಾಲರ್ ಎದುರು ರೂಪಾಯಿ ಮೌಲ್ಯದ ಸ್ಥಿರತೆಗೆ ಇದು ನಿರ್ಣಾಯಕವಾಗಿರುತ್ತದೆ ಯಾವ ಸಚಿವಾಲಯವು ಸ್ಮೈಲ್ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ದುರ್ಬಲ ವ್ಯಕ್ತಿಗಳ ಬೆಂಬಲಕ್ಕಾಗಿ ಈ ಯೋಜನೆಯನ್ನು ರೂಪಿಸಿದೆ ಪುನರ್ವಸತಿ ವೈದ್ಯಕೀಯ ಸೌಲಭ್ಯಗಳು ಸಮಾಲೋಚನೆ ಮೂಲ ದಸ್ತಾವೇಜು ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಆರ್ಥಿಕ ಸಂಪರ್ಕ ಇತ್ಯಾದಿಗಳ ಮೇಲೆ ಯೋಜನೆಯು ಗಮನ ಹರಿಸಲಿದೆ ಸ್ಮೈಲ್ನ ವಿಸ್ತೃತ ರೂಪ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸ್ ಯಾವ ರಾಜ್ಯ ದಲಿತ ಬಂಧು ಯೋಜನೆ ಜಾರಿಗೆ ತಂದಿದೆ ತೆಲಂಗಾಣ ರಾಜ್ಯ ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ತಮ್ಮ ಸರ್ಕಾರದ ಹೊಸ ದಲಿತ ಸಬಲೀಕರಣ ಯೋಜನೆಯಾದ ದಲಿತ ಬಂಧು ಪ್ರಾರಂಭಿಸಿದ್ದಾರೆ ಈ ಯೋಜನೆ ಪ್ರಕಾರ ಅರ್ಹ ದಲಿತ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ನೆರವನ್ನು ನೀಡಲಾಗುವುದು ರಾಜ್ಯದ ದಲಿತರ ಆರ್ಥಿಕ ಸ್ಥಿತಿಯನ್ನು ಸದೃಢವಾಗಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಾಜೆಕ್ಟ್ ಸೆವೆಂಟಿ ಫೈ ಐ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಇದು ಜಲಾಂತರ್ಗಾಮಿ ನೌಕೆಯ ನಿರ್ಮಾಣವಾಗಿದೆ ಪ್ರಾಜೆಕ್ಟ್ ಸೆವೆಂಟಿ ಫೈ ಐ ಭಾರತೀಯ ನೌಕಾಪಡೆಗಾಗಿ ಸ್ಥಳೀಯವಾಗಿ ಜಲಾಂತರ್ಗಾಮಿ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ರಕ್ಷಣಾ ಸಚಿವಾಲಯದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು ಈ ಯೋಜನೆಯ ಅಡಿ ಆರು ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಐವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ನೀಡಿದೆ ಮತ್ತು ಟೆಂಡರ್ಗಳನ್ನು ಮಜ್ಗಾಂವ್ ಡಾಕ್ ಯಾರ್ಡ್ಸ್ ಲಿಮಿಟೆಡ್ ಮತ್ತು ಲಾರ್ಸೆನ್ ಆ್ಯಂಡ್ ಟೋಗ್ರೋಗಳಿಗೆ ನೀಡಲಾಗಿದೆ ಬಾಲಗಂಗಾಧರ ತಿಲಕರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತ್ ಮೂರರಂದು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ನಿಜವಾದ ಹೆಸರು ಕೇಶವ್ ಗಂಗಾಧರ್ ತಿಲಕ್ ಇವರು ಸಾವಿರದ ಒಂದು ನೂರ ಅರವತ್ತೈದು ವರ್ಷಗಳಿಂದ ಓಕೆ ಸಾರಿ ಇವರು ನೂರ ಅರವತ್ತೈದು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜುಲೈ ಇಪ್ಪತ್ತ್ಮೂರರಂದು ಜನಿಸಿದ್ದರು ಅವರು ಸ್ವಾತಂತ್ರ್ಯ ಹೋರಾಟಗಾರ ಸಾಮಾಜಿಕ ಚಿಂತಕ ದಾರ್ಶನಿಕ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದರು ಅವರು ಸ್ವರಾಜ್ ಪಿತಾಮಹ ಅಂತ ಜನಪ್ರಿಯರಾಗಿದ್ದರು ಯುವ ಜನರಿಗೆ ರಾಷ್ಟ್ರೀಯತಾವಾದಿ ತತ್ವಗಳನ್ನು ನೀಡಲು ಅವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದ್ದರು ಇತ್ತೀಚೆಗೆ ನಿಧನ ಹೊಂದಿದ ಕೇರಳದ ಹಿರಿಯ ವಿದ್ಯಾರ್ಥಿ ಭಾಗೀರಥಿ ಅಮ್ಮ ಅವರಿಗೆ ಲಭಿಸಿದ್ದಂತಹ ಪ್ರಶಸ್ತಿ ಯಾವುದು ನಾರಿಶಕ್ತಿ ಪ್ರಶಸ್ತಿ ನೂರ ಐದನೇ ವಯಸ್ಸಿನಲ್ಲಿ ಸಾಕ್ಷರತಾ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಪ್ರಶಂಸೆ ಗಳಿಸಿದ್ದಂತಹ ನಾರಿ ಶಕ್ತಿ ಪ್ರಶಸ್ತಿ ಪುರಸ್ಕೃತೆ ಕೇರಳದ ಹಿರಿಯ ವಿದ್ಯಾರ್ಥಿ ಭಾಗೀರಥಿ ಅಮ್ಮ ವಯೋಸಹಜ ಕಾರಣಗಳಿಂದ ಇತ್ತೀಚೆಗೆ ನಿಧನರಾಗಿದ್ದಾರೆ ಕೊಲ್ಲಂ ಜಿಲ್ಲೆಯ ಪ್ರಕುಲಂನ ಶತಾಯುಷಿ ಭಾಗೀರಥಿ ಅಮ್ಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳ ರಾಜ್ಯ ಸಾಕ್ಷರತಾ ಮಿಷನ್ ನಡೆಸಿದಂತಹ ನಾಲ್ಕನೇ ತರಗತಿಯ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದರು ಈ ಕೆಳಗಿನ ಯಾವ ನಗರವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಲಿವರ್ಪೂಲ್ ನಗರ ಹೊಸ ಫುಟ್ಬಾಲ್ ಕ್ರೀಡಾಂಗಣದ ಯೋಜನೆಗಳು ಸೇರಿದಂತೆ ಹೆಚ್ಚಿನ ಅಭಿವೃದ್ಧಿಯ ಬಗ್ಗೆ ಕಳವಳವನ್ನು ಉಲ್ಲೇಖಿಸಿ ವಿಶ್ವಸಂಸ್ಥೆಯ ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ತನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಿಂದ ಲಿವರ್ಪೂಲನ್ನು ತೆಗೆದುಹಾಕಲು ಮತವನ್ನು ಚಲಾಯಿಸಿದೆ ಸುದ್ದಿಯಲ್ಲಿರುವ ಕಮನ್ ಅಮನ್ ಸೇತು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಕಂಡುಬರುತ್ತದೆ ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಫ್ಲ್ಯಾಗ್ ಮೀಟಿಂಗ್ ಅಥವಾ ಧ್ವಜ ಸಭೆ ನಡೆಸಿದಂತಹ ಭಾರತ ಮತ್ತು ಪಾಕಿಸ್ತಾನ ಸೇನೆಗಳು ಕಮನ್ ಅಮನ್ ಸೇತುವಲ್ಲಿ ಸಿಹಿ ತಿಂಡಿಗಳನ್ನು ವಿನಿಮಯ ಮಾಡಿಕೊಂಡವು ಕಮನ್ ಅಮನ್ ಸೇತು ಉತ್ತರ ಕಾಶ್ಮೀರದ ಉರಿಯಲ್ಲಿದೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸ್ನೇಹ ಸೇತುವೆಯಾಗಿದ್ದು ಉರಿ ಜಿಲ್ಲೆಯಲ್ಲಿನ ಭಾರತ ಪಾಕಿಸ್ತಾನ ಗಡಿಯ ಕೊನೆಯ ಪ್ರದೇಶವಾಗಿದೆ ದಿ ಇಂಡಿಯಾ ಇನ್ ಇಕ್ವಾಲಿಟಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದು ವರದಿ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಆಕ್ಸ್ಪ್ಯಾಮ್ ಇಂಟರ್ನ್ಯಾಷನಲ್ ಭಾರತದ ವಿವಿಧ ವರ್ಗಗಳಲ್ಲಿರುವಂತಹ ಆರೋಗ್ಯ ನೈರ್ಮಲ್ಯ ಅಸಮಾನತೆಯ ಕುರಿತು ಆಕ್ಸ್ಪ್ಯಾಮ್ ಸಂಸ್ಥೆ ಅಧ್ಯಯನ ನಡೆಸಿ ಸಿದ್ಧಪಡಿಸಿರುವಂತಹ ದಿ ಇಂಡಿಯಾ ಇನ್ ಇಕ್ವಾಲಿಟಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಬಿಡುಗಡೆಗೊಳಿಸಿದೆ ದೇಶದ ಸಾಮಾನ್ಯ ವರ್ಗದ ಜನರಲ್ಲಿ ಶೇಕಡ ಅರವತ್ತಾರಷ್ಟು ಮಂದಿ ಸುಧಾರಿತ ಮತ್ತು ಪ್ರತ್ಯೇಕ ಶೌಚಾಲಯದಂತಹ ನೈರ್ಮಲ್ಯ ವ್ಯವಸ್ಥೆಗಳ ಸೌಲಭ್ಯಗಳನ್ನು ಹೊಂದಿದ್ದರೆ ಪರಿಶಿಷ್ಟ ಪಂಗಡದವರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಂದಿ ಮಾತ್ರ ಈ ಸೌಲಭ್ಯಗಳನ್ನು ಹೊಂದಿದ್ದಾರೆ ವರದಿಯಲ್ಲಿ ಉಲ್ಲೇಖಿಸಿರುವಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೇಕಡ ಐವತ್ತರಷ್ಟು ಜನರಿಗೆ ಕೋವಿಡೇತರ ವೈದ್ಯಕೀಯ ಸೌಲಭ್ಯಗಳು ಸಿಗುವುದು ಕಷ್ಟವಾಗಿದೆ ಸುದ್ದಿಯಲ್ಲಿರುವ ಮೀರಾಬಾಯಿ ಚಾನು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ವೇಟ್ ಲಿಫ್ಟಿಂಗ್ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಭಾರತದ ಮೀರಾಬಾಯಿ ಚಾನು ನಲವತ್ತೊಂಬತ್ತು ಕೆ ಜಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಇದರೊಂದಿಗೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇಪ್ಪತ್ತೇಳು ವರ್ಷದ ಮೀರಾಬಾಯಿ ಒಟ್ಟು ಎರಡು ನೂರ ಎರಡು ಕೆ ಜಿ ಭಾರ ಎತ್ತುವ ಮೂಲಕ ಕರ್ಣಂ ಮಲ್ಲೇಶ್ವರಿ ಅವರ ಒಂದು ಸಾಧನೆಯನ್ನ ಮೀರಿಸಿದ್ದಾರೆ ಸುದ್ದಿಯಲ್ಲಿರುವ ಬೌದ್ಧ ಸ್ತೂಪಗಳಾದ ಸಾಲಿಹುಂಡಂ ಮತ್ತು ಗಂಡಿ ಕೋಟದ ಕೋಟೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತವೆ ಆಂಧ್ರ ಪ್ರದೇಶದಲ್ಲಿ ನೂರ ಮೂವತ್ತೈದು ಕೇಂದ್ರೀಕೃತ ಸಂರಕ್ಷಿತ ಸ್ಮಾರಕಗಳು ಅಥವಾ ತಾಣಗಳಿವೆ ನಾಗಾರ್ಜುನ ಕೊಂಡದ ಸ್ಮಾರಕಗಳು ಸಾಲಿಹುಂಡಂನಲ್ಲಿರುವಂತಹ ಬೌದ್ಧ ಅವಶೇಷಗಳು ಮತ್ತು ವೀರಭದ್ರ ದೇವಸ್ಥಾನವನ್ನು ಆಂಧ್ರ ಪ್ರದೇಶದ ಆದರ್ಶ ಸ್ಮಾರಕ ಅಂತ ಗುರುತಿಸಲಾಗಿದೆ ಇಲ್ಲಿ ವೈಫೈ ಕೆಪೆಟೇರಿಯಾ ಬ್ರೈಲ್ ಸಿಗ್ನೇಜ್ಗಳು ಸೇರಿದಂತೆ ಅನೇಕ ಒಂದು ಆದರ್ಶ ಸ್ಮಾರಕನಲ್ಲಿ ಸರ್ಕಾರ ಹೆಚ್ಚುವರಿ ಸೌಲಭ್ಯಗಳನ್ನು ಒದಗಿಸಲಿದೆ ಗಂಡಿ ಕೋಟದಲ್ಲಿರುವಂತಹ ಕೋಟೆಯನ್ನು ಸರ್ಕಾರದ ಅಡಾಪ್ಟ್ ಎ ಹೆರಿಟೇಜ್ ಸಿಟಿಯ ಒಂದು ಯೋಜನೆಯಡಿಯಲ್ಲಿ ಸೇರಿಸಲಾಗಿದೆ ವರದಕ್ಷಿಣೆ ಪಡೆದಿಲ್ಲ ಪ್ರಮಾಣವು ಪ್ರಮಾಣ ಪತ್ರವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ ವರದಕ್ಷಿಣೆಯನ್ನು ತಡೆಗಟ್ಟುವ ಕ್ರಮದ ಭಾಗವಾಗಿ ಕೇರಳದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಸರ್ಕಾರಿ ನೌಕರರಿಗೆ ವರದಕ್ಷಿಣೆ ತೆಗೆದುಕೊಂಡಿಲ್ಲ ಎನ್ನುವಂತಹ ಬಗ್ಗೆ ಅಫಿಡವಿಟ್ ಸಲ್ಲಿಸಲು ಸೂಚನೆ ಕೊಟ್ಟಿದೆ ಕೇರಳದಲ್ಲಿ ಇತ್ತೀಚೆಗೆ ವರದಕ್ಷಿಣೆಗಾಗಿ ಸಾವು ಮತ್ತು ಕಿರುಕುಳಗಳು ನಡೆದಿದ್ದು ಇದರಲ್ಲಿ ಸರ್ಕಾರಿ ನೌಕರರು ಕೂಡ ಆರೋಪಿಗಳಾಗಿದ್ದಾರೆ ಮದುವೆಯಾಗಿರುವ ಪುರುಷ ಸರ್ಕಾರಿ ನೌಕರರು ಒಂದು ತಿಂಗಳ ಒಳಗಾಗಿ ತಾವು ವರದಕ್ಷಿಣೆ ಪಡೆದಿಲ್ಲ ಎನ್ನುವಂಥ ಕುರಿತು ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಫಿಲಿಪೈನ್ಸ್ ದೇಶವು ಈ ಕೆಳಗಿನವುಗಳಲ್ಲಿ ಸ್ಥಳೀಯವಾಗಿ ಮಾರ್ಪಡಿಸಿದ ಯಾವುದರ ವಾಣಿಜ್ಯ ಉತ್ಪಾದನೆಯನ್ನು ಅಂಗೀಕರಿಸಿದ ಮೊದಲ ದೇಶವಾಗಿದೆ ಗೋಲ್ಡನ್ ರೈಸ್ ಫಿಲಿಪೈನ್ಸ್ ಸ್ಥಳೀಯವಾಗಿ ಮಾರ್ಪಡಿಸಿದಂತಹ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆಗಿರುವಂತಹ ಗೋಲ್ಡನ್ ರೈಸ್ನ ವಾಣಿಜ್ಯ ಉತ್ಪಾದನೆಯನ್ನು ಅನುಮೋದಿಸಿದಂತಹ ವಿಶ್ವದ ಮೊದಲ ದೇಶವಾಗಿದೆ ಫಿಲಿಪೈನ್ಸ್ನಲ್ಲಿ ತೆಗೆದುಕೊಂಡ ನಿರ್ಧಾರವು ಮಕ್ಕಳಲ್ಲಿ ಕುರುಡುತನವನ್ನು ಎದುರಿಸಲು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಜೀವುಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ ಗೋಲ್ಡನ್ ರೈಸ್ ವಿಟಮಿನ್ ಎ ಕೆರೋಟಿನ್ ನಿಂದ ಸಮೃದ್ಧವಾಗಿದೆ ಅದು ಹೆಚ್ಚು ಪೌಷ್ಟಿಕಾಂಶವನ್ನು ನೀಡುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಚೆಕ್ ಮೇಟ್ ಸ್ಟೆಲ್ತ್ ಫೈಟರ್ ಯಾವ ದೇಶಕ್ಕೆ ಸಂಬಂಧಿಸಿದೆ ರಷ್ಯಾ ದೇಶದ್ದು ರಷ್ಯಾದ ತಂತ್ರಜ್ಞಾನವನ್ನು ರಫ್ತು ಮಾಡುವ ಜವಾಬ್ದಾರಿಯನ್ನು ಹೊಂದಿರುವಂತಹ ಸರ್ಕಾರಿ ಸ್ವಾಮ್ಯದ ಮಿಲಿಟರಿ ದೈತ್ಯ ರೋಸ್ಟೆಕ್ ಹೇಳಿಕೆಯ ಪ್ರಕಾರ ರಷ್ಯಾದ ವಿಮಾನ ತಯಾರಕರು ಚಕ್ಮೇಟ್ ಎಂದು ಕರೆಯಲ್ಪಡುವಂತಹ ಸ್ಟೆಲ್ತ್ ಫೈಟರ್ನ ಮೂಲ ಮಾದರಿಯನ್ನು ಅನಾವರಣಗೊಳಿಸಿದ್ದಾರೆ ಇದು ಹೊಸ ಐದನೇ ತಲೆಮಾರಿನ ಹಗುರವಾದ ಸಿಂಗಲ್ ಎಂಜಿನ್ ಫೈಟರ್ ಜೆಟ್ನ ವಿಮಾನವಾಗಿದೆ ಒಂದೂವರೆ ಸಾವಿರ ಕಿಲೋಮೀಟರ್ ರೇಡಿಯಸ್ ಒಳಗಡೆ ಹೋರಾಟ ನಡೆಸುವಂತಹ ಒಂದು ಸಾಮರ್ಥ್ಯ ಮತ್ತು ಏಳು ಟನ್ ಯುದ್ಧ ಲೋಡ್ ಹೊಂದಿರುವಂತಹ ಈ ವಿಶಿಷ್ಟ ಫೈಟರ್ ಮೊದಲ ಬಾರಿಗೆ ರಷ್ಯಾದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ನ್ಯಾಯಾಲಯದ ವಿಚಾರಣೆಯ ನೇರ ಪ್ರಸಾರವನ್ನು ಆರಂಭಿಸಿದ ಭಾರತದ ಮೊದಲ ಹೈಕೋರ್ಟ್ ಯಾವುದು ಗುಜರಾತ್ ಹೈಕೋರ್ಟ್ ನ್ಯಾಯಾಲಯದಲ್ಲಿ ನಡೆಯುವಂತಹ ವಿಚಾರಣೆಯನ್ನು ನೇರ ಪ್ರಸಾರ ಮಾಡುವುದರಿಂದ ನ್ಯಾಯ ವಿತರಣಾ ವ್ಯವಸ್ಥೆಯ ಬಗೆಗಿನ ತಪ್ಪು ಕಲ್ಪನೆಗಳು ದೂರವಾಗುತ್ತವೆ ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ತನ್ನ ಕೆಲವು ನ್ಯಾಯಾಲಯಗಳಿಂದ ವಿಚಾರಣೆಯ ನೇರ ಪ್ರಸಾರ ಮಾಡಲು ಸಿದ್ಧವಾಗಿದ್ದು ಇದರ ಭಾಗವಾಗಿ ಗುಜರಾತ್ ಹೈಕೋರ್ಟ್ನ ವಿಚಾರಣೆಯ ನೇರ ಪ್ರಸಾರಕ್ಕೆ ಚಾಲನೆ ನೀಡಿತ್ತು ಜೊತೆಗೆ ವಿವಿಧ ನ್ಯಾಯಾಲಯಗಳ ವಿಚಾರಣೆಯನ್ನು ನೇರ ಪ್ರಸಾರ ಮಾಡಲು ಸುಪ್ರೀಂ ಕೋರ್ಟ್ ಚಿಂತನೆ ನಡೆಸಿದೆ ಕರ್ನಾಟಕದ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಯಾದ ವರ್ಷ ಯಾವುದು ಎರಡು ಸಾವಿರದ ಆರು ಇತ್ತೀಚೆಗೆ ಮೂರಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿರುವಂತಹ ಕುಟುಂಬದಿಂದ ಭಾಗ್ಯಲಕ್ಷ್ಮಿ ಯೋಜನೆ ಸೌಲಭ್ಯ ಹಿಂಪಡೆಯಲು ಸರ್ಕಾರ ಮುಂದಾಗಿದೆ ಬಿಪಿಎಲ್ ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡಲಾಗುತ್ತದೆ ಒಂದು ಕುಟುಂಬದಲ್ಲಿ ಜನಿಸಿದಂತಹ ಮೊದಲೆರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯ ಆಗುತ್ತದೆ ಆದರೆ ಬಡತನ ರೇಖೆಗೆ ಕೆಳಗಿರುವಂತಹ ಒಂದು ಕುಟುಂಬಗಳು ಮೂರು ಮತ್ತು ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಹೊಂದಿದ್ದರೆ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ವಾಪಸ್ ನೀಡಬೇಕಾಗಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು ಸುದ್ದಿಯಲ್ಲಿರುವ ಪ್ರಿಯಾ ಮಲಿಕ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕುಸ್ತಿಗೆ ಸಂಬಂಧಿಸಿದ್ದಾರೆ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಜರುಗಿದಂತಹ ವಿಶ್ವ ಕೆಡೆಟ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಎಪ್ಪತ್ಮೂರು ಕೆಜಿ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ಪ್ರಿಯಾ ಮಲಿಕ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ರಾಮಪ್ಪ ದೇವಾಲಯ ಯಾವ ರಾಜ್ಯದಲ್ಲಿದೆ ತೆಲಂಗಾಣ ರಾಜ್ಯದಲ್ಲಿದೆ ರಾಮಪ್ಪ ದೇವಾಲಯ ಎಂದು ಕರೆಯಲ್ಪಡುವಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಅದರ ಮುಖ್ಯ ಶಿಲ್ಪಿ ರಾಮಪ್ಪ ಅವರ ಹೆಸರನ್ನು ಇಡಲಾಗಿದೆ ಈ ದೇವಾಲಯವು ತೆಲಂಗಾಣದ ಮುಲುಗು ಜಿಲ್ಲೆಯ ವೆಂಕಟಪುರ ಮಂಡಲದ ಪಾಲಂಪೇಟ್ ಗ್ರಾಮದಲ್ಲಿದೆ ಈ ತೆಲಂಗಾಣ ಪ್ರವಾಸೋದ್ಯಮ ಇಲಾಖೆಯ ಪ್ರಕಾರ ಈ ಮಧ್ಯಯುಗದ ದಕ್ಷಿಣ ದೇವಾಲಯವು ಕ್ರಿಸ್ತಶಕ ಸಾವಿರದ ಎರಡು ನೂರ ಹದಿಮೂರರಲ್ಲಿ ಕಾಕತೀಯ ವಂಶದ ದೊರೆ ಕಾಕತಿ ಗಣಪತಿ ದೇವ ಅವರ ಆಶ್ರಯದಲ್ಲಿ ನಿರ್ಮಾಣವಾಗಿದೆ ಯುನೆಸ್ಕೋ ಪಟ್ಟಿಯಲ್ಲಿ ಇದರ ಸೇರ್ಪಡೆಯೊಂದಿಗೆ ಈಗ ಒಟ್ಟು ಮೂವತ್ತೊಂಬತ್ತು ಭಾರತ ತಾಣಗಳಿವೆ ಇನ್ನೂ ಒಂದು ಆ್ಯಡ್ ಆಗಿದೆ ಮುಂದೆ ನಿಮಗೆ ಇಲ್ಲಿ ಹೇಳ್ತೇನೆ ಆಪರೇಷನ್ ವರ್ಷ ಇಪ್ಪತ್ತೊಂದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ ಅಭೂತಪೂರ್ವ ಮಳೆಯಿಂದಾಗಿ ಮಹಾರಾಷ್ಟ್ರದ ರತ್ನಗಿರಿ ಕೊಲ್ಲಾಪುರ ಸಾಂಗ್ಲಿ ಹಾಗೂ ಇತರ ಜಿಲ್ಲೆಗಳಲ್ಲಿ ವಿವಿಧ ನದಿಗಳು ಉಕ್ಕಿ ಹರಿದು ಪ್ರವಾಹ ಉಂಟು ಮಾಡಿವೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವಂತಹ ಜನರನ್ನು ರಕ್ಷಿಸಲು ಮತ್ತು ಜನರಿಗೆ ಅಗತ್ಯ ಸಹಾಯ ಒದಗಿಸಲು ಭಾರತೀಯ ಸೇನೆಯು ಆಪರೇಷನ್ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಕಾರ್ಯಾಚರಣೆಯನ್ನು ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಿದೆ ಇತ್ತೀಚೆಗೆ ಆಪರೇಷನ್ ಸದ್ಭಾವನಾ ಕೈಗೊಂಡವರು ಯಾರು ಭಾರತೀಯ ಸೇನೆ ದೂರದ ಹಳ್ಳಿಗಳಿಗೆ ಮೂಲಭೂತ ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಭಾರತೀಯ ಸೇನೆಯು ಸಿಯಾಚಿನ್ ಬ್ರಿಗೇಡ್ನಿಂದ ಇತ್ತೀಚೆಗೆ ತ್ಯಕ್ಷಿಯಲ್ಲಿ ಜಮ್ಮು ಕಾಶ್ಮೀರದ ತ್ಯಕ್ಷಿಯಲ್ಲಿ ವೈದ್ಯಕೀಯ ಮತ್ತು ಪಶುವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಾಗಿತ್ತು ಈ ಮಾನವೀಯ ಯೋಜನೆಯ ಅಡಿ ನುಬ್ರಾ ಕಣಿವೆಯ ನಿರ್ಗತಿಕ ಗ್ರಾಮಸ್ಥರಿಗೆ ವೈದ್ಯಕೀಯ ಸೇವೆ ನೀಡಲು ಆಪರೇಷನ್ ಸದ್ಭಾವನಾ ಕೈಗೊಂಡಿತ್ತು ಸೂಪರ್ ಬಿಟ್ ಹೆಸರಿನ ದೂರದರ್ಶಕವನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ನಿರ್ಮಿಸ್ತಾ ಇದೆ ನಾಸಾ ನಾಸಾ ಮತ್ತು ಕೆನಡಾದ ಬಾಹ್ಯಾಕಾಶ ಸಂಸ್ಥೆ ಸೂಪರ್ ಫ್ರೆಷರ್ ಬಲೂನ್ನಿಂದ ಹರಡುವಂತಹ ಇಮೇಜಿಂಗ್ ಟೆಲಿಸ್ಕೋಪ್ ಅಥವಾ ಸೂಪರ್ ಬಿಟ್ ಹೆಸರಿನ ದೂರದರ್ಶಕವನ್ನು ನಿರ್ಮಿಸ್ತಾ ಇವೆ ಇದು ಹಬಲ್ ಟೆಲಿಸ್ಕೋಪ್ನ ಉತ್ತರಾಧಿಕಾರಿ ಎಂದು ಹೇಳಲಾಗ್ತಾ ಇದೆ ಇತ್ತೀಚಿನ ಮಾಧ್ಯಮ ವರದಿಗಳ ಪ್ರಕಾರ ದೂರದರ್ಶಕವನ್ನು ಮೇಲಕ್ಕೆತ್ತಲು ಕ್ರೀಡಾಂಗಣ ಗಾತ್ರದ ಹೀಲಿಯಂ ಬಲೂನನ್ನು ಬಳಸಲಾಗ್ತಾ ಇದೆ ಹಾಗೂ ಅದನ್ನು ಭೂಮಿಯ ವಾತಾವರಣದ ಮೇಲ್ಮಟ್ಟಕ್ಕೆ ಕಳುಹಿಸಲಾಗುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ದ ವ್ಯಕ್ತಿಯಾರು ಬಿ ಎಸ್ ಯಡಿಯೂರಪ್ಪ ನಾಲ್ಕು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರು ರಾಜೀನಾಮೆ ನೀಡಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಮ್ಮೆ ಕೂಡ ಪೂರ್ಣಾವಧಿ ಅಧಿಕಾರವನ್ನು ಅನುಭವಿಸಲಿಲ್ಲ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಮೂರು ವರ್ಷ ಅರವತ್ತೆರಡು ದಿನಗಳ ಕಾಲ ಅಧಿಕಾರದಲ್ಲಿ ಇದ್ದಿದ್ದೇ ಅತಿ ಹೆಚ್ಚಿನ ಅವಧಿ ಎನಿಸಿಕೊಂಡಿದೆ ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಸಿ ಹುದ್ದೆ ಏರಿದವರು ಯಾರು ಬಿ ಎಸ್ ಯಡಿಯೂರಪ್ಪ ನಾಲ್ಕು ಬಾರಿ ಎಸ್ ನಿಜಲಿಂಗಪ್ಪ ಎರಡು ಬಾರಿ ದೇವರಾಜ್ ಅರಸ್ ಎರಡು ಬಾರಿ ವೀರೇಂದ್ರ ಪಾಟೀಲ್ ಎರಡು ಬಾರಿ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ನಿಧನರಾದ ನಟಿ ಜಯಂತಿ ಅವರ ಮೂಲ ಹೆಸರೇನು ಕಮಲಾ ಕುಮಾರಿ ಅಭಿನಯ ಶಾರದೆ ಎಂದು ಪ್ರೀತಿಯಿಂದ ಅಭಿಮಾನಿಗಳಿಂದ ಕರೆಸಿಕೊಳ್ಳುತ್ತಿದ್ದಂತಹ ನಟಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿದ್ದಂತಹ ಹಿರಿಯ ನಟಿ ಜಯಂತಿ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಳ್ಳಾರಿಯಲ್ಲಿ ಜನಿಸಿದ್ದಂತಹ ಜಯಂತಿಯವರ ಮೂಲ ಹೆಸರು ಕಮಲಾ ಕುಮಾರಿ ಚಿತ್ರರಂಗಕ್ಕೆ ಬಂದ ನಂತರ ಜಯಂತಿ ಆದರು ಜಯಂತಿ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ವೈ ಆರ್ ಪುಟ್ಟಸ್ವಾಮಿ ಅವರ ಜೇನುಗೂಡು ಚಿತ್ರದ ಮೂಲಕ ಅಲ್ಲಿಂದಲೇ ಅವರು ಕಮಲಾ ಕುಮಾರಿ ಜಯಂತಿ ಆಗಿದ್ದು ಜೇನುಗೂಡು ಬೆಟ್ಟದ ಹುಲಿ ಎಡಕಲ್ಲು ಗುಡ್ಡದ ಮೇಲೆ ಕಸ್ತೂರಿ ನಿವಾಸ ಮೊದಲಾದವುಗಳು ಅವರ ಪ್ರಮುಖವಾದಂತಹ ಚಲನಚಿತ್ರಗಳಾಗಿವೆ ಐತಿಹಾಸಿಕ ನಗರ ಭೂದೃಶ್ಯ ಯೋಜನೆ ಅಡಿಯಲ್ಲಿ ಯುನೆಸ್ಕೋ ಯಾವ ಎರಡು ರಾಜ್ಯದ ಅಂದರೆ ಯಾವ ರಾಜ್ಯದ ಎರಡು ನಗರಗಳನ್ನು ಆಯ್ಕೆ ಮಾಡಿ ಅಂತ ಕೇಳಲಾಗಿದೆ ಮಧ್ಯಪ್ರದೇಶದ ಎರಡು ನಗರಗಳು ಮಧ್ಯಪ್ರದೇಶವು ತನ್ನ ರಾಜ್ಯದ ಗ್ವಾಲಿಯರ್ ಮತ್ತು ಓರ್ಚಾ ನಗರಗಳಿಗಾಗಿ ಯುನೆಸ್ಕೋದ ಐತಿಹಾಸಿಕ ನಗರ ಭೂದೃಶ್ಯ ಯೋಜನೆಯನ್ನು ಪ್ರಾರಂಭಿಸಿದೆ ಯುನೆಸ್ಕೋ ಇತ್ತೀಚೆಗೆ ಈ ಎರಡು ನಗರಗಳನ್ನು ತನ್ನ ಐತಿಹಾಸಿಕ ನಗರ ಭೂದೃಶ್ಯ ಯೋಜನೆಗೆ ಆಯ್ಕೆ ಮಾಡಿಕೊಂಡಿತ್ತು ಗ್ವಾಲಿಯರ್ ಬಗ್ಗೆ ನೋಡೋದಾದರೆ ಗ್ವಾಲಿಯರ್ ಅನ್ನು ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಮತ್ತು ಅದನ್ನು ಗುರ್ಜರ ಪ್ರತಿಹಾರ ರಾಜವಂಶ ತೋಮರ ಬಾಗಿಲ್ ಕಚ್ವಾಹೋ ಮತ್ತು ಸಿಂಧಿಯಾಗಳು ಆಳ್ವಿಕೆ ನಡೆಸಿದ್ದಾರೆ ಓರ್ಚಾದ ಬಗ್ಗೆ ನೋಡೋದಾದ್ರೆ ಹದಿನಾರನೇ ಶತಮಾನದಲ್ಲಿ ಬುಂದೇಲ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಓರ್ಚಾ ನಗರವು ದೇವಾಲಯಗಳು ಮತ್ತು ಅರಮನೆಗಳಿಂದಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಐತಿಹಾಸಿಕ ನಗರ ಭೂದೃಶ್ಯ ಅನುಸಂಧಾನವನ್ನು ಯುನೆಸ್ಕೋ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭಿಸಿದೆ ಈ ಕೆಳಗಿನವುಗಳಲ್ಲಿ ನಲವತ್ತು ಸದಸ್ಯರ ಮಹಿಳಾ ತಂಡ ಸ್ಪೆಷಲ್ ಫಾರ್ಟಿಯನ್ನು ಸ್ಥಾಪಿಸಿದವರ್ಯಾರು ಇಂದೋರ್ನ ಪೊಲೀಸರು ಅಪ್ರಾಪ್ತ ಬಾಲಕಿಯರನ್ನು ಲೈಂಗಿಕ ಅಪರಾಧಿಗಳಿಂದ ರಕ್ಷಿಸಲು ಮತ್ತು ಮಹಿಳೆಯರ ಮೇಲಿನ ಅಪರಾಧಗಳನ್ನು ತಡೆಯಲು ಮಧ್ಯಪ್ರದೇಶದ ಇಂದೋರ್ ಪೊಲೀಸರು ನಲವತ್ತು ಸದಸ್ಯರ ಮಹಿಳಾ ತಂಡ ಸ್ಪೆಷಲ್ ಫಾರ್ಟಿಯನ್ನು ರಚಿಸಿದ್ದಾರೆ ಸುರಕ್ಷತಾ ಕ್ರಮವಾಗಿ ಉತ್ಸವಗಳು ಜಾತ್ರೆಗಳು ಮತ್ತು ಇತರೆ ಕೂಟಗಳಲ್ಲಿ ಪೊಲೀಸರನ್ನು ನಿಯೋಜಿಸಲಾಗುವುದು ಕೊಳಗೇರಿಗಳಲ್ಲಿ ಕೆಟ್ಟ ಸ್ಪರ್ಶ ಉತ್ತಮ ಸ್ಪರ್ಶ ಮತ್ತು ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟುವಂತಹ ಮಾರ್ಗಗಳ ಬಗ್ಗೆ ಈ ತಂಡವು ಹುಡುಗಿಯರಿಗೆ ತರಬೇತಿಯನ್ನು ನೀಡಲಿದೆ ಅಪ್ರಾಪ್ತ ಬಾಲಕಿಯರು ತಮ್ಮ ಮನೆಗಳಿಂದ ಓಡಿ ಹೋಗುವ ಮತ್ತು ಸಾಮಾಜಿಕ ವಿರೋಧಿ ಅಂಶಗಳಿಗೆ ಬಲಿಯಾಗುವ ಘಟನೆಗಳು ಇತ್ತೀಚೆಗೆ ಬೆಳಗ್ಗೆ ಬಂದಿವೆ ಇಂತಹ ಸಂದರ್ಭದಲ್ಲಿ ಅಗತ್ಯವಿದ್ದರೆ ಈ ತಂಡವು ಅಂತಹ ಪ್ರಕರಣಗಳನ್ನು ತಡೆಗಟ್ಟಲು ಸಮಾಲೋಚನೆ ಅಥವಾ ಕೌನ್ಸಿಲಿಂಗನ್ನು ಹುಡುಗಿಯರಿಗೆ ಒದಗಿಸಲಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನದಿಕೋ ಜಾನೋ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದವರು ಯಾರು ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ನದಿ ಜಾನೋ ಆ್ಯಪ್ ಅನ್ನು ಪ್ರಾರಂಭಿಸಿದರು ಭಾರತದಾದ್ಯಂತ ನದಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಈ ಅಪ್ಲಿಕೇಶನ್ನ ಉದ್ದೇಶವಾಗಿದೆ ಈ ಅಪ್ಲಿಕೇಶನ್ ಭೌಗೋಳಿಕ ನಕ್ಷೆ ನೀರಿನ ಮಟ್ಟ ಮತ್ತು ನದಿಗಳ ಮಾಲಿನ ಮಟ್ಟವನ್ನು ಸಂಗ್ರಹಿಸುತ್ತದೆ ಕಾರ್ಗಿಲ್ ವಿಜಯ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತಾರರಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವಿಯ ಜುಲೈ ಇಪ್ಪತ್ತಾರರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ನ ಡ್ರಾಸ್ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರದರ್ಶಿಸಿದಂತಹ ಶೌರ್ಯದ ನೆನಪಿಗಾಗಿ ಈ ಒಂದು ದಿನವನ್ನು ಕಾರ್ಗಿಲ್ ವಿಜಯ ದಿವಸ ಅಂತ ಆಚರ್ ಆಚರಣೆಯನ್ನು ಮಾಡಲಾಗುತ್ತೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನು ಹಾರಿಸಿ ಇಪ್ಪತ್ತೆರಡು ವರ್ಷಗಳು ತುಂಬಿವೆ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿಯಾರು ಟಿ ಎಸ್ ತಿರುಮೂರ್ತಿ ಯಾಕೆ ಅವರು ಕರೆಂಟ್ ಅಫೇರ್ಸ್ ಕ ಅಫೇರ್ಸಲ್ಲಿದ್ದಾರೆ ಸ್ವತಂತ್ರವಾದ ವಿದೇಶಾಂಗ ನೀತಿ ಹೊಂದಿರುವಂತಹ ಭಾರತದಂತಹ ಅತಿ ದೊಡ್ಡ ರಾಷ್ಟ್ರವನ್ನು ವಿಶ್ವಸಂಸ್ಥಾ ಭದ್ರತಾ ಮಂಡಳಿ ಸ್ವಾಗತ ಇದೆ ಈ ಮೂಲಕ ಮಂಡಳಿಯಲ್ಲೂ ಸಮತೋಲನ ಕಾಪಾಡಲಾಗಿದೆ ಅಂತ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವಂತಹ ಟಿ ಎಸ್ ತಿರುಮೂರ್ತಿ ಹೇಳಿದ್ದಾರೆ ಸರದಿಯ ಪ್ರಕಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಭಾರತವು ಆಗಸ್ಟ್ ಒಂದರಂದು ವಹಿಸಿಕೊಂಡಿದೆ ಹದಿನೈದು ರಾಷ್ಟ್ರಗಳ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಅಲ್ಲದ ಅಥವಾ ತಾತ್ಕಾಲಿಕ ಸದಸ್ಯತ್ವ ರಾಷ್ಟ್ರವಾಗಿರುವಂತಹ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಭಾರತ ಮೊದಲ ಬಾರಿಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಒಂದು ತಿಂಗಳ ಮಟ್ಟಿಗೆ ವಹಿಸಿಕೊಳ್ಳಲಿದೆ ಕರ್ನಾಟಕದ ನೂತನ ಯಾರು ಬಸವರಾಜ್ ಬೊಮ್ಮಾಯಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಶಿಗ್ಗಾವಿ ಶಾಸಕ ಬಸವರಾಜ ಬೊಮ್ಮಾಯಿ ಆಯ್ಕೆಯಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರ ಪುತ್ರರಾದಂತಹ ಬಸವರಾಜ ಬೊಮ್ಮಾಯಿ ಜನತಾ ಪರಿವಾರದಿಂದ ರಾಜಕಾರಣ ಆರಂಭಿಸಿ ಬಿಜೆಪಿಗೆ ಬಂದವರು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ಬೊಮ್ಮಾಯಿ ಮೂರು ಬಾರಿ ಶಿಗ್ಗಾವಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಹರಪ್ಪ ನಾಗರಿಕತೆಯ ನಗರ ಧೋಲವೀರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಗುಜರಾತ್ನಲ್ಲಿ ಕಂಡುಬರುತ್ತೆ ಹರಪ್ಪ ನಾಗರಿಕತೆಯ ನಗರವಾದ ಗುಜರಾತ್ನ ಧೋಲವೀರ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಹೀಗಾಗಿ ಇದು ಭಾರತದ ನಲವತ್ತನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ ಹರಪ್ಪನ್ ನಾಗರಿಕತೆಯು ಸಿಂಧೂ ಕಣಿವೆ ನಾಗರಿಕತೆಗೆ ಸೇರಿದಂತಹ ಐದು ದೊಡ್ಡ ನಾಗರಿಕತೆಗಳಲ್ಲಿ ಒಂದು ಧೋಲವೀರ ಒಂದಾಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ತಾಣ ಪತ್ತೆಯಾಗಿದ್ದು ವಿಶೇಷ ಕಲ್ಲಿನ ರಚನೆಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಚೀನಾದಲ್ಲಿ ನಡೆದ ಯುನೆಸ್ಕೋ ಹೆರಿಟೇಜ್ ಕಮಿಟಿಯ ನಲ್ವತ್ನಾಲ್ಕನೇ ಅಧಿವೇಶನದಲ್ಲಿ ತೆಲಂಗಾಣದ ರಾಮಪ್ಪ ದೇವಾಲಯ ಗುಜರಾತ್ನ ದೋಲ ವೀರಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ಸೇರಿಸಲಾಗಿದೆ ದೆಹಲಿಯ ನೂತನ ಪೊಲೀಸ್ ಕಮಿಷನರ್ ಯಾರು ರಾಕೇಶ್ ಆಸ್ತಾನ ಗಡಿ ಭದ್ರತಾ ಪಡೆ ಅಥವಾ ಬಿಎಸ್ಎಫ್ ಮಹಾನಿರ್ದೇಶಕ ರಾಕೇಶ್ ಅಸ್ಥಾನ ಅವರನ್ನು ದೆಹಲಿ ಪೊಲೀಸ್ ಆಯುಕ್ತರನ್ನಾಗಿ ನರೇಂದ್ರ ಮೋದಿ ಸರ್ಕಾರ ನೇಮಕ ಮಾಡಿದೆ ಬಿ ಎಸ್ ಎಫ್ ಒಂದು ಅಧಿಕಾರದಿಂದ ನಿವೃತ್ತಿಯಾಗುವಂತಹ ಮೂರು ದಿನದ ಮೊದಲೇ ಗುಜರಾತ್ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬ್ಯಾಚಿನ ಐ ಪಿ ಎಸ್ ಅಧಿಕಾರಿ ಅಸ್ತಾನಾ ಅವರನ್ನು ದೆಹಲಿ ಪೊಲೀಸ್ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ ಅತ್ಯುತ್ತಮ ಜಾಗತಿಕ ತಂತ್ರಜ್ಞಾನ ಆವಿಷ್ಕಾರ ಕೇಂದ್ರಗಳಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ ಎಂಟನೇ ಸ್ಥಾನದಲ್ಲಿ ಬೆಂಗಳೂರಿದೆ ವಿಶ್ವದ ಐ ಟಿ ಹಬ್ ಎಂದು ಕರೆಯಲಾಗುವಂತಹ ಸ್ಯಾನ್ ಫ್ರಾನ್ಸಿಸ್ಕೋದ ಸಿಲಿಕಾನ್ ವ್ಯಾಲಿಯನ್ನು ಹೊರತುಪಡಿಸಿದರೆ ವಿಶ್ವದ ಅತ್ಯುತ್ತಮ ತಂತ್ರಜ್ಞಾನ ಆವಿಷ್ಕಾರ ಕೇಂದ್ರಗಳು ಎಂದು ಕರೆಯಬಹುದಾದಂತಹ ಹತ್ತು ನಗರಗಳನ್ನು ಕೆ ಪಿ ಎಂ ಜಿ ಪಟ್ಟಿ ಮಾಡಿದೆ ಅದರಲ್ಲಿ ಲಂಡನ್ ಸಿಂಗಾಪುರ ಮೊದಲಾದ ನಗರಗಳೊಂದಿಗೆ ಬೆಂಗಳೂರು ಎಂಟನೇ ಸ್ಥಾನವನ್ನು ಪಡೆದಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಬೆಳವಣಿಗೆ ಆಗಬಹುದಾದಂಥ ಸಾಧ್ಯತೆಯನ್ನು ಅಂದಾಜಿಸಿ ಈ ಪಟ್ಟಿಯನ್ನು ತಯಾರಿಸಲಾಗಿದೆ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಪ್ರವೇಶ ಬಯಸುವಂತಹ ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯ ಸರ್ಕಾರ ವಯಸ್ಸಿನ ಮಿತಿಯನ್ನು ತೆಗೆದುಹಾಕಿದೆ ಕೇರಳ ಸರ್ಕಾರ ವಯಸ್ಸಿನ ಮಿತಿಯನ್ನು ತೆಗೆದುಹಾಕಿದೆ ಕೇರಳ ಸರ್ಕಾರವು ತನ್ನ ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಅದರ ಅಂಗಸಂಸ್ಥೆಗಳಾದ ಕಲೆ ಮತ್ತು ವಿಜ್ಞಾನ ಕಾಲೇಜುಗಳಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವಂತಹ ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ ವಯಸ್ಸಿನ ಮಿತಿಯನ್ನು ತೆಗೆದುಹಾಕಿದೆ ಔಪಚಾರಿಕ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಚ್ಚು ತೃತೀಯ ಲಿಂಗಿಗಳನ್ನು ತರಲು ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಈ ನಿರ್ಧಾರವನ್ನು ಜಾರಿಗೆ ತರಲು ವಿಶ್ವವಿದ್ಯಾಲಯಗಳು ತಮ್ಮ ಶಾಸನಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಬೇಕು ಅಂತ ಕೇರಳ ಸರ್ಕಾರ ಸೂಚನೆ ನೀಡಿದೆ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ನಡೆಯಲಿರುವಂತಹ ಇಂದ್ರ ಎರಡು ಸಾವಿರದ ಇಪ್ಪತ್ತೊಂದು ಸಮರಾಭ್ಯಾಸವು ಯಾವ ರೀತಿಯ ಸಮರಾಭ್ಯಾಸ ಆಗಿದೆ ಮಿಲಿಟರಿ ಸಮರಾಭ್ಯಾಸ ಯಾವುದು ಇಂದ್ರ ಹನ್ನೆರಡನೇ ಆವೃತ್ತಿಯ ರಷ್ಯಾ ಜಂಟಿ ಮಿಲಿಟರಿ ವ್ಯಾಯಾಮ ಇಂದ್ರ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಒಂದರಿಂದ ಆಗಸ್ಟ್ ಹದಿಮೂರರವರೆಗೆ ರಷ್ಯಾದ ಗ್ರಾಡ್ನಲ್ಲಿ ನಡೆಯಲಿದೆ ಯುನೈಟೆಡ್ ನೇಷನ್ಸ್ ಆದೇಶದ ಮೇರೆಗೆ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಗುಂಪುಗಳ ವಿರುದ್ಧ ಜಂಟಿ ಪಡೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನು ನಡೆಸುತ್ತದೆ ಈ ವ್ಯಾಯಾಮವು ಭಾರತೀಯ ಮತ್ತು ರಷ್ಯಾ ಸೈನ್ಯಗಳ ನಡುವಿನ ಪರಸ್ಪರ ವಿಶ್ವಾಸ ಮತ್ತು ಕಾರ್ಯಸಾಧ್ಯತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಜೊತೆಗೆ ಎರಡೂ ದೇಶದ ಸೇನೆಗಳ ನಡುವೆ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಅನುವನ್ನು ಮಾಡಿಕೊಡುತ್ತದೆ ಕಟ್ಲಾಸ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೊಂದು ಅಭ್ಯಾಸದಲ್ಲಿ ಭಾರತದ ಯಾವ ನೌಕಾ ಹಡಗು ಭಾಗವಹಿಸ್ತಾ ಇದೆ ಐ ಎನ್ ಎಸ್ ತಲ್ವಾರ್ ಬೊಂಬಾಸದಲ್ಲಿ ನಡೆಯಲಿರುವಂತಹ ಕಟ್ಲಾಸ್ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೊಂದು ವ್ಯಾಯಾಮದಲ್ಲಿ ಭಾರತೀಯ ನೌಕಾ ಹಡಗು ಐಎನ್ಎಸ್ ತಲ್ವಾರ್ ಭಾಗವಹಿಸ್ತಾ ಇದೆ ಪೂರ್ವ ಆಫ್ರಿಕಾ ಕರಾವಳಿಯಲ್ಲಿ ನಡೀತಾ ಇರುವಂತಹ ಈ ಅಭ್ಯಾಸವು ಸಂಯೋಜಿತ ಕಡಲ ಕಾನೂನು ಜಾರಿ ಸಾಮರ್ಥ್ಯವನ್ನು ಸುಧಾರಿಸಲು ಮತ್ತು ಪ್ರಾದೇಶಿಕ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ ಈ ವ್ಯಾಯಾಮವು ಪೂರ್ವ ಆಫ್ರಿಕಾ ಮತ್ತು ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಕಡಲ ಸುರಕ್ಷತೆಯನ್ನು ಉತ್ತೇಜಿಸಲು ನಡೆಸುವಂತಹ ವಾರ್ಷಿಕ ಕಡಲ ವ್ಯಾಯಾಮವಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕುಡಿಯುವ ನೀರು ಪಡೆದ ಭಾರತದ ಮೊದಲ ನಗರ ಯಾವುದು ಪುರಿ ಒಡಿಶಾ ರಾಜ್ಯದ ಪುರಿ ನಗರವು ಪ್ರತಿ ಮನೆಗೂ ನಲ್ಲಿಯ ಮೂಲಕ ಗುಣಮಟ್ಟದ ಕುಡಿಯುವ ನೀರು ಪೂರೈಕೆ ಸೌಲಭ್ಯ ಹೊಂದಿರುವಂತಹ ದೇಶದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗುತ್ತೆ ಜಗತ್ತಿನ ಕೇವಲ ಹದಿಮೂರು ರಾಷ್ಟ್ರಗಳಲ್ಲಿ ಮಾತ್ರ ಹುಲಿಗಳು ಕಂಡುಬರುತ್ತವೆ ಈ ಹಿನ್ನೆಲೆಯಲ್ಲಿ ಹುಲಿಗಳ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವ ಸಲುವಾಗಿ ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೇಂಟ್ ಪೀಟರ್ಬರ್ಗ್ ಹುಲಿ ಸಮಿತಿ ಜುಲೈ ಇಪ್ಪತ್ತೊಂಬತ್ತನ್ನ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸುವ ಸಂಕಲ್ಪವನ್ನು ಮಾಡಿತು ಸಿಂಹದಂತೆ ಇದು ಗುಂಪಿನಲ್ಲಿ ಇರುವಂತಹ ಪ್ರಾಣಿ ಅಲ್ಲ ಒಂಟಿಯಾಗಿ ಇರಲು ಬಯಸುವಂತಹ ಬುದ್ಧಿವಂತ ಜೀವಿ ಹುಲಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಕಾಯ್ದೆ ಬಂದ ನಂತರ ಹುಲಿಗಳನ್ನು ಉಳಿಸುವ ಸಲುವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆ ಜಾರಿಗೆ ಬಂದಿತು ಈ ಯೋಜನೆ ಹುಲಿ ಸಂರಕ್ಷಣೆಗೆ ಬಲವನ್ನು ನೀಡಿತು ಒಟ್ಟು ಆರು ಜಾತಿಯ ಹುಲಿಗಳಿದ್ದು ಹೆಚ್ಚು ಹುಲಿಗಳು ಏಷ್ಯಾ ಖಂಡದಲ್ಲಿಯೇ ಕಂಡುಬರುತ್ತವೆ ಭಾರತವು ಐವತ್ತೆರಡು ಹುಲಿ ಮೀಸಲು ಪ್ರದೇಶಗಳನ್ನು ಅಥವಾ ಟೈಗರ್ ರಿಸರ್ವ್ಗಳನ್ನು ಹೊಂದಿದೆ ಇತ್ತೀಚೆಗೆ ನಿಧನರಾದ ನಂದು ನಾಟೇಕರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬ್ಯಾಡ್ಮಿಂಟನ್ಗೆ ಇವರು ಸಂಬಂಧಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಚೊಚ್ಚಲ ಪ್ರಶಸ್ತಿ ಗೆದ್ದು ದಾಖಲೆ ನಿರ್ಮಿಸಿದಂತಹ ಬ್ಯಾಡ್ಮಿಂಟನ್ ದಂತಕಥೆ ನಂದು ನಾಟೇಕರ್ ಅವರು ಜುಲೈ ಇಪ್ಪತ್ತೆಂಟರಂದು ನಿಧನರಾಗಿದ್ದಾರೆ ಎಂಬತ್ತೆಂಟು ವರ್ಷ ಪ್ರಾಯವಾಗಿದ್ದಂತಹ ನಂದು ನಾಟೇಕರ್ ಬ್ಯಾಡ್ಮಿಂಟನ್ನಲ್ಲಿ ವಿಶ್ವದ ಮೂರನೇ ಶ್ರೇಯಾಂಕಕ್ಕೆ ಏರಿದ್ದರು ಅವರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅರ್ಜುನ ಪ್ರಶಸ್ತಿ ಲಭಿಸಿತ್ತು ಭಾರತದ ಮೊದಲ ಹಸಿರು ಕೈಗಾರಿಕಾ ನಗರ ಯಾವುದು ಕಾಂಡ್ಲಾ ವಿಶೇಷ ಆರ್ಥಿಕ ವಲಯ ಕೈಗಾರಿಕಾ ನಗರಗಳ ವಿಭಾಗದಲ್ಲಿ ಅಸ್ತಿತ್ವದಲ್ಲಿರುವಂತಹ ನಗರಗಳಿಗೆ ಐ ಜಿ ಬಿ ಸಿ ಅಥವಾ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಹಸಿರು ನಗರಗಳ ರೇಟಿಂಗ್ ಅಡಿಯಲ್ಲಿ ಪ್ಲಾಟಿನಂ ರೇಟಿಂಗ್ ಪಡೆದಂತಹ ದೇಶದ ಅತ್ಯಂತ ಹಳೆಯ ಹಳೆಯ ರಫ್ತು ವಲಯವಾದ ಕಾಂಡ್ಲಾ ವಿಶೇಷ ಆರ್ಥಿಕ ವಲಯ ಭಾರತದ ಮೊದಲ ಹಸಿರು ಕೈಗಾರಿಕಾ ನಗರವಾಗಿ ಮಾರ್ಪಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ಪ್ರದೇಶದ ಹೆಚ್ಚಿನ ಮರಗಳನ್ನು ಮಿಯಾವಾಕಿ ಅರಣ್ಯ ವಿಧಾನವನ್ನು ಬಳಸಿಕೊಂಡು ಒಂದು ನೆಡಲಾಗಿದೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಒಂದು ಭಾಗವಾಗಿರುವಂತಹ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಥವಾ ಐ ಜಿ ಬಿ ಸಿ ಎರಡು ಸಾವಿರದ ಒಂದರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಇತ್ತೀಚೆಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಹದಿಮೂರು ವರ್ಷದ ಮೊಮಿಜಿ ನಿಶಿಯಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾಳೆ ಸ್ಕೇಟ್ ಬೋರ್ಡ್ ಹದಿಮೂರು ವರ್ಷದ ಜಪಾನಿನ ಆಟಗಾರ್ತಿ ಮೊಮಿಜಿ ನಿಶಿಯಾ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನ ಸ್ಕೇಟ್ ಬೋರ್ಡ್ ಆಟದಲ್ಲಿ ಚಿನ್ನ ಗೆದ್ದ ಅತಿ ಕಿರಿಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಯ ಪಾತ್ರರಾಗಿದ್ದಾಳೆ ರಾಜಾ ಮಿರ್ಚಾ ಮೆಣಸಿನಕಾಯಿಯನ್ನ ಏನೆಂದು ಕರೆಯಲಾಗುತ್ತದೆ ನಾಗಾಲ್ಯಾಂಡ್ನ ರಾಜ್ಯ ಅಂತ ಕರೀತಾರೆ ದೇಶದ ಈಶಾನ್ಯ ಭಾಗದಿಂದ ರಫ್ತಿಗೆ ಉತ್ತೇಜನ ನೀಡುವುದಕ್ಕೆ ಪೂರಕವಾಗುವಂತೆ ನಾಗಾಲ್ಯಾಂಡ್ ಕಿಂಗ್ ಎಂದೇ ಕರೆಯಲ್ಪಡುವಂತಹ ರಾಜ ಮಿರ್ಚಾ ಮೆಣಸಿನಕಾಯಿಯನ್ನು ಅಸ್ಸಾಂನ ಗುವಾಹಟಿಯ ಮೂಲಕ ಲಂಡನ್ಗೆ ಕಳುಹಿಸಲಾಗಿದೆ ಸ್ಕೋವಿಲ್ಲೆ ಹೀಟ್ ಯೂನಿಟ್ಗಳ ಆಧಾರದ ಮೇಲೆ ಈ ಮೆಣಸಿನಕಾಯಿಯನ್ನು ವಿಶ್ವದ ಅತಿ ಹೆಚ್ಚು ಖಾರವಾದ ಮೆಣಸಿನಕಾಯಿ ಎಂದು ಪರಿಗಣಿಸಲಾಗಿದೆ ಇದನ್ನು ನಾಗಾಲ್ಯಾಂಡ್ನ ಪೆರೆನ್ ಜಿಲ್ಲೆಯ ಭಾಗವಾದ ಟೆನಿಂಗ್ನಿಂದ ಪಡೆಯಲಾಗಿದೆ ಸುದ್ದಿಯಲ್ಲಿರುವ ಚಾಂಕಿಲೊ ಯಾವ ದೇಶದಲ್ಲಿದೆ ಇದು ಪೆರು ದೇಶದಲ್ಲಿದೆ ಯಾಕೆ ಅದು ಸುದ್ದಿಯಲ್ಲಿದೆ ಎರಡು ಸಾವಿರದ ಮೂರುನೂರು ವರ್ಷಗಳಷ್ಟು ಹಳೆಯದಾದ ಸೌರ ವೀಕ್ಷಣಾಲಯ ಪುರಾತತ್ವಶಾಸ್ತ್ರದ ಅವಶೇಷ ಚಾಂಕಿಲ್ೋ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನವನ್ನು ಪಡಿತು ಇದು ಉತ್ತರ ಪೆರುವಿನ ಮರುಭೂಮಿ ಕಣಿವೆಯಲ್ಲಿದೆ ಇದು ಹದಿಮೂರು ಕಲ್ಲಿನ ಗೋಪುರಗಳನ್ನು ಹೊಂದಿದೆ ಇವುಗಳನ್ನು ಕ್ರಿಸ್ತಪೂರ್ವ ಎರಡುನೂರ ಐವತ್ತರಿಂದ ಎರಡುನೂರರಲ್ಲಿ ಕ್ಯಾಲೆಂಡರ್ ಆಗಿ ನಿರ್ವ ಕಾರ್ಯನಿರ್ವಹಿಸಲು ನಿರ್ಮಿಸಲಾಗಿದೆ ಫಾಸ್ಟ್ ಟ್ಯಾಗ್ಗಳನ್ನು ವಿತರಿಸುವಲ್ಲಿ ಒಂದು ಕೋಟಿ ಮೈಲುಗಲ್ಲು ಸಾಧಿಸಿದ ಮೊದಲ ಬ್ಯಾಂಕ್ ಯಾವುದು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಪೇಟಿಎಂ ಪಾವತಿ ಬ್ಯಾಂಕ್ ಭಾರತದಲ್ಲಿ ಒಂದು ಕೋಟಿ ಫಾಸ್ಟ್ ಟ್ಯಾಗ್ಗಳನ್ನು ವಿತರಿಸುವ ಮೂಲಕ ಅತಿ ಹೆಚ್ಚು ಅತಿ ಹೆಚ್ಚು ಫಾಸ್ಟ್ ಟ್ಯಾಗ್ಗಳನ್ನು ನೀಡಿದಂತಹ ಭಾರತದ ಮೊದಲ ಪೇಮೆಂಟ್ ಬ್ಯಾಂಕ್ ಆಗಿದೆ ಇಂಟ್ರೆನ್ಸಿಕ್ ಎನ್ನುವಂತಹ ಕಂಪನಿಯನ್ನು ಆರಂಭಿಸಲಿರುವಂತಹ ಕಂಪನಿ ಯಾವುದು ಅಲ್ಫಾ ಬೆಟ್ ಗೂಗಲ್ನ ಮಾತೃ ಕಂಪನಿ ಅಲ್ಫಾ ಬೆಟ್ ಹೊಸ ರೋಬೋಟಿಕ್ಸ್ ಕಂಪನಿಯನ್ನು ಆರಂಭಿಸಲಿದೆ ಈ ಕಂಪನಿಗೆ ಇಂಟ್ರೆನ್ಸಿಕ್ ಎಂದು ಹೆಸರಿಲಾಗಿದೆ ಇದು ಕೈಗಾರಿಕೆಗಳಲ್ಲಿ ಬಳಸುವಂತಹ ಒಂದು ರೋಬೋಟ್ಗಳಿಗೆ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ ಗರಿಮಾ ಗೃಹಗಳನ್ನು ಯಾರಿಗಾಗಿ ನಿರ್ಮಿಸಲಾಗ್ತಾ ಇದೆ ತೃತೀಯ ಲಿಂಗಿಗಳಿಗಾಗಿ ಸಮುದಾಯ ಆಧಾರಿತ ಸಂಸ್ಥೆಗಳ ಸಹಾಯದಿಂದ ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಕೇಂದ್ರವು ಗರಿಮಾ ಗೃಹಗಳನ್ನು ಸ್ಥಾಪಿಸ್ತಾ ಇದೆ ತೃತೀಯ ಲಿಂಗಿಯರಿಗೆ ಸಂರಕ್ಷಿತ ಅಥವಾ ಸುರಕ್ಷಿತ ಆಶ್ರಯ ನೀಡುವ ಉದ್ದೇಶದಿಂದ ಆಶ್ರಯ ಮನೆಗಳನ್ನು ಪ್ರಾರಂಭಿಸಲಾಗಿದೆ ಅಂತ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವ ತಿಳಿಸಿದ್ದಾರೆ ಗುರುಗ್ರಹದ ಯಾವ ಉಪಗ್ರಹದ ಮೇಲೆ ನೀರಿನ ಅಂಶವನ್ನು ಪತ್ತೆ ಮಾಡಲಾಗಿದೆ ಗ್ಯಾನಿಮೆಡ್ ಮೇಲೆ ನಮ್ಮ ದೈತ್ಯ ಗ್ರಹ ಗುರು ಗುರುಗ್ರಹದ ಉಪಗ್ರಹ ಆಗಿರುವಂತಹ ಹಾಗೂ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಆಗಿರುವಂತಹ ಗ್ಯಾನಿಮೆಡ್ನಲ್ಲಿ ವಾಟರ್ ವೇಪರ್ ಅಥವಾ ನೀರಿನ ಆವಿ ಅಂಶವನ್ನು ನಾಸಾದ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ನಾಸಾದ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಯಂತ್ರದ ಸಹಾಯದಿಂದ ಈ ಒಂದು ಅಂಶವನ್ನು ಪತ್ತೆ ಹಚ್ಚಲಾಗಿದೆ ಮೊಟ್ಟ ಮೊದಲ ವಿಶ್ವ ಮುಳುಗುವಿಕೆ ತಡೆಗಟ್ಟುವ ದಿನವನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ದಿನದಂದು ಆಚರಿಸಲಾಯಿತು ಜುಲೈ ಇಪ್ಪತ್ತೈದರಂದು ಮೊಟ್ಟ ಮೊದಲ ಬಾರಿಗೆ ಮೊದಲ ವಿಶ್ವ ಮುಳುಗುವಿಕೆ ತಡೆಗಟ್ಟುವ ದಿನವನ್ನ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಶ್ವ ಆರೋಗ್ಯ ಸಂಸ್ಥೆಯ ಸಹಕಾರದೊಂದಿಗೆ ಮೊದಲ ಬಾರಿಗೆ ಆಚರಿಸಲಾಯಿತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಜಾಗತಿಕ ಮುಳುಗುವಿಕೆ ತಡೆಗಟ್ಟುವಿಕೆ ನಿರ್ಣಯವನ್ನು ಅಂಗೀಕಾರ ಮಾಡಿತ್ತು ಪ್ರತಿ ವರ್ಷ ಅಂದಾಜು ಎರಡು ಲಕ್ಷದ ಮೂವತ್ತಾರು ಸಾವಿರ ಜನರು ನೀರಿನಲ್ಲಿ ಮುಳುಗುವಿಕೆಯಿಂದಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಐದರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳ ಸಾವಿಗೆ ಹತ್ತು ಪ್ರಮುಖ ಕಾರಣಗಳಲ್ಲಿ ನೀರಿನಲ್ಲಿ ಮುಳುಗುವುದು ಕೂಡ ಒಂದು ಪ್ರಮುಖವಾದಂತಹ ಕಾರಣವಾಗಿದೆ ಸುದ್ದಿಯಲ್ಲಿರುವ ಎಸ್ ತ್ರೀ ಯಾವುದಕ್ಕೆ ಸಂಬಂಧಿಸಿದೆ ಇದು ಒಂದು ಉಪಗ್ರಹ ಆಗಿದೆ ಪ್ರವಾಹ ಚಂಡಮಾರುತ ಸೇರಿ ಪ್ರಾಕೃತಿಕ ವಿಕೋಪಗಳನ್ನು ಮುಂಚಿತವಾಗಿ ಗ್ರಹಿಸಲು ಭೂ ಚಲನೆಯ ಗತಿ ಅವಲೋಕಿಸುವ ಇಒ ಎಸ್ ಜೀರೋ ತ್ರೀ ಉಪಗ್ರಹವನ್ನು ಎರಡು ಸಾವಿರದ ಇಪ್ಪತ್ತೊಂದರ ಮೂರನೇ ತ್ರೈಮಾಸಿಕದಲ್ಲಿ ಇಸ್ರೋ ಉಡಾವಣೆ ಮಾಡಲಿದೆ ಪ್ರಾಕೃತಿಕ ವಿಕೋಪಗಳನ್ನು ಹೊರತುಪಡಿಸಿ ಉಪಗ್ರಹವು ಜಲಮೂಲಗಳು ಬೆಳೆ ಅರಣ್ಯ ಪ್ರದೇಶಗಳ ನಾಶ ಮತ್ತು ವಿವಿಧ ಮಾಹಿತಿಗಳನ್ನು ಕಲೆ ಹಾಕಲಿದೆ ಸುದ್ದಿಯಲ್ಲಿರುವ ನಿಸಾರ್ ಉಪಗ್ರಹವು ಯಾವ ಬಾಹ್ಯಾಕಾಶ ಸಂಸ್ಥೆಗಳ ನಡುವಿನ ಜಂಟಿ ಯೋಜನೆಯಾಗಿದೆ ಇಸ್ರೋ ಹಾಗೂ ನಾಸಾ ನಾಸಾ ಮತ್ತು ಇಸ್ರೋ ಸಹಭಾಗಿತ್ವದ ನಿಸಾರ್ ಉಪಗ್ರಹವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉಡಾವಣೆ ಮಾಡುವಂತಹ ಪ್ರಸ್ತಾವನೆ ಇದೆ ಅಂತ ಕೇಂದ್ರ ಭೂ ವಿಜ್ಞಾನ ಸಚಿವ ತಿಳಿಸಿದ್ದಾರೆ ಹವಾಮಾನ ವೈಪರೀತ್ಯದ ಪರಿಣಾಮಗಳನ್ನು ಅರಿಯುವುದರ ಜೊತೆಗೆ ಭೂಮಿ ಮತ್ತು ಕರಾವಳಿ ಪ್ರದೇಶದ ಪ್ರಕ್ರಿಯೆಗಳ ಮಾಹಿತಿ ಸಂಗ್ರಹಕ್ಕೆ ಈ ಉಪಗ್ರಹ ನೆರವಾಗಲಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜಾಗತಿಕ ತಂಬಾಕು ಸಾಂಕ್ರಾಮಿಕ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಡಬ್ಲ್ಯೂ ಒ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಜಾಗತಿಕ ತಂಬಾಕು ಸಾಂಕ್ರಾಮಿಕ ಎರಡು ಸಾವಿರದ ಇಪ್ಪತ್ತೊಂದು ಹೊಸ ಮತ್ತು ಉದಯೋನ್ಮುಖ ಉತ್ಪನ್ನಗಳನ್ನು ಉದ್ದೇಶಿಸಿ ಎಂಬ ಎಂಟನೇ ಆವೃತ್ತಿಯ ವರದಿಯನ್ನು ಬಿಡುಗಡೆ ಮಾಡಿದೆ ಮೊದಲ ಬಾರಿಗೆ ಈ ವರದಿಯು ಈ ಸಿಗರೆಟ್ ಅಥವಾ ಇಲೆಕ್ಟ್ರಾನಿಕ್ ಸಿಗರೇಟ್ ಮತ್ತು ಇಲೆಕ್ಟ್ರಾನಿಕ್ ನಿಕೋಟಿನ್ ವಿತರಣಾ ವ್ಯವಸ್ಥೆಗಳ ಡೇಟಾವನ್ನು ಪ್ರಸ್ತುತಪಡಿಸುತ್ತದೆ ತಂಬಾಕು ಪ್ರತಿ ವರ್ಷ ಎಂಟು ದಶಲಕ್ಷಕ್ಕೂ ಹೆಚ್ಚು ಜನರನ್ನು ಕೊಲ್ತಾ ಇದೆ ಪ್ರಪಂಚದ ಒಂದು ಪಾಯಿಂಟ್ ಮೂರು ಬಿಲಿಯನ್ ತಂಬಾಕು ಬಳಕೆದಾರರಲ್ಲಿ ಎಂಬತ್ತು ಪ್ರತಿಶತದಷ್ಟು ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಭಾರತದ ಎಷ್ಟು ಹುಲಿ ಮೀಸಲು ಪ್ರದೇಶಗಳಿಗೆ ಕ್ಯಾಟ್ಸ್ ಮಾನ್ಯತೆ ಸಿಕ್ಕಿದೆ ಹದಿನಾಲ್ಕು ಹುಲಿ ಮೀಸಲು ಪ್ರದೇಶ ಕರ್ನಾಟಕದ ಬಂಡೀಪುರ ಸೇರಿದಂತೆ ದೇಶದ ಹದಿನಾಲ್ಕು ಹುಲಿ ಅಭಯಾರಣ್ಯಗಳಲ್ಲಿ ವಿಶ್ವ ದರ್ಜೆಯ ನಿಯಮಗಳಂತೆ ಹುಲಿ ಸಂರಕ್ಷಣೆ ಮತ್ತು ನಿರ್ವಹಣೆ ನಡೆಸಲಾಗ್ತಾ ಇರುವುದರಿಂದ ಈ ರಕ್ಷಿತಾರಣ್ಯಗಳು ಕನ್ಸರ್ವೇಷನ್ ಅಶ್ಯೂಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಅಥವಾ ಕ್ಯಾಟ್ಸ್ ನೀಡುವ ಮಾನ್ಯತೆಗೆ ಪಾತ್ರವಾಗಿವೆ ಆಮೇಲೆ ಬಂಡೀಪುರದ ಜೊತೆಗೆ ತಮಿಳುನಾಡಿನ ಮೂಡುಮಲೈ ಮತ್ತು ಅಣ್ಣಾಮಲೈ ಕೇರಳದ ಪರಂಬಿಕುಳಂ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಉತ್ತರ ಪ್ರದೇಶದ ದುದ್ವಾ ಬಿಹಾರದ ವಾಲ್ಮೀಕಿ ಮಹಾರಾಷ್ಟ್ರದ ಪೆಂಚ್ ಮಧ್ಯಪ್ರದೇಶದ ಸಾತ್ಪುರ ಕನ್ಹಾ ಮತ್ತು ಪನ್ನ ಅಸ್ಸಾಂನ ಕಾಜಿರಂಗ ವರಾಂಗ್ ಮತ್ತು ಮಾನಸ್ ಹುಲಿ ಅಭಯಾರಣ್ಯಗಳಿಗೆ ಕ್ಯಾಟ್ಸ್ ಮಾನ್ಯತೆ ದೊರಕಿದೆ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆ ಹೊಂದಿರುವಂತಹ ರಾಜ್ಯಗಳಲ್ಲಿ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಕರ್ನಾಟಕ ರಾಜ್ಯ ದೇಶದಲ್ಲೇ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ದೇಶದ ಒಟ್ಟು ಇಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಗಳ ಪೈಕಿ ಇಪ್ಪತ್ತೊಂದು ಪ್ರತಿಶತದಷ್ಟು ಕರ್ನಾಟಕದಲ್ಲಿಯೇ ಇವೆ ವಿಶ್ವದ ಮೊದಲ ಶುದ್ಧ ವಾಣಿಜ್ಯ ಪರಮಾಣು ರಿಯಾಕ್ಟರ್ ಯಾವ ದೇಶದಲ್ಲಿ ನಿರ್ಮಾಣವಾಗಲಿದೆ ಚೀನಾ ದೇಶದಲ್ಲಿ ನಿರ್ಮಾಣ ಆಗಲಿದೆ ಚೀನಾದ ವಿಜ್ಞಾನಿಗಳು ಯುರೇನಿಯಂ ಬ ಯುರೇನಿಯಂ ಬದಲಿಗೆ ದ್ರವ ತೋರಿಯಂನಲ್ಲಿ ಕಾರ್ಯನಿರ್ವಹಿಸುವಂತಹ ಮೊದಲ ವಾಣಿಜ್ಯ ಪರಮಾಣು ರಿಯಾಕ್ಟರ್ ಯೋಜನೆಗಳನ್ನು ಅನಾವರಣಗೊಳಿಸಿದ್ದಾರೆ ಈ ಮೂಲ ಮಾದರಿ ಮಾದರಿಯಾಕ್ಟರನ್ನು ಶಾಂಘೈ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಫಿಸಿಕ್ಸ್ ವಿಜ್ಞಾನಿಗಳ ತಂಡವು ಅಭಿವೃದ್ಧಿಪಡಿಸ್ತಾ ಇದೆ ಸೆಪ್ಟೆಂಬರ್ನಲ್ಲಿ ಚೀನಾ ಮೊದಲ ಪರೀಕ್ಷೆಯನ್ನು ಕೈಗೆತ್ತಿಕೊಳ್ಳಲಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಪೂರ್ಣ ಪ್ರಮಾಣದ ವಾಣಿಜ್ಯ ರಿಯಾಕ್ಟರ್ ಸಿದ್ಧವಾಗುವ ನಿರೀಕ್ಷೆ ಇದೆ ಇದು ರಿಯಾಕ್ಟರ್ನ ತಂಪಾಗಿಸಲು ನೀರಿನ ಬದಲು ಕರಗಿದ ಉಪ್ಪನ್ನು ಬಳಸುತ್ತದೆ ಇಲ್ಲಿಗೆ ಸ್ನೇಹಿತರೆ ಜುಲೈ ತಿಂಗಳ ಒಂದು ಸಂಕ್ಷಿಪ್ತವಾದಂತಹ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿತ್ತು ಈ ವಿಡಿಯೋನ ತುಂಬ ಫಾಸ್ಟಾಗಿ ಓದ್ತಾ ಬರಲಾಯಿತು ಯಾಕಂದರೆ ತುಂಬ ಸ್ಲೋ ಆಗಿ ಹೇಳ್ತಾ ಹೋದರೆ ಈ ವಿಡಿಯೋ ಕನಿಷ್ಠ ನಾಲ್ಕು ಗಂಟೆ ಆದರೂ ಸಮಯ ತೆಗೆದುಕೊಳ್ಳುತ್ತೆ ಹೀಗಾಗಿ ಸ್ವಲ್ಪ ಬೇಗನೆ ಮುಗಿಸುವ ಉದ್ದೇಶದಿಂದ ಆಮೇಲೆ ಈಗಾಗಲೇ ಈ ವಿಡಿಯೋದ ಪಿ ಡಿ ಎಫ್ ಅನ್ನ ಈಗಾಗಲೇ ನಿಮಗೆಲ್ರೂ ಕೊಟ್ಟಿರೋ ಉದ್ದೇಶದಿಂದ ಯಾರಿಗಾದರೂ ಇದು ಸ್ಪೀಡ್ ಅನಿಸಿದರೆ ಪಿ ಡಿ ಎಫ್ ಇಂದ ಆರಾಮಾಗಿ ಓದ್ಕೊಳ್ಬೋದಾಗಿದೆ ಆಮೇಲೆ ಜುಲೈ ತಿಂಗಳ ಈ ಒಂದು ವಿಡಿಯೋದ ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಈ ಒಂದು ತಿಂಗಳ ಒಂದು ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳು ಇರುವಂತಹ ಒಂದು ಪಿ ಡಿ ಎಫನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನಮ್ಮ ಟೆಲಿಗ್ರಾಮ್ ಒಂದು ಚಾನಲ್ಗಳು ಗ್ರೂಪ್ಗಳ ಲಿಂಕ್ಗಳನ್ನು ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಲಾಗುವುದು ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಒಂದು ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಧನ್ಯವಾದ